विघ्नेशाय सरस्वत्यै पार्वत्यै गुरवे नमः दक्षिणामूर्ति देवानां सकल कार्यार्थ सिद्धये दक्षिणामूर्ति देवानां सकल कार्यार्थ सिद्धये गजमुखना निन्न पादवन निवे गजमुखना निन्न पादवन निवे भजिदुवेना करुणिदु वरगळनु मूषिक वाहन मोदक हस्ता मूषिक वाहन मोदक हस्ता पाशांकुशधर परम पवित्र वामन रूप महेश्वर पुत्र श्यामल कर्ण विलंबित सूत्र बुद्धि प्रदायक पुस्तक सिद्धि विनायक पाद नमस्ते देव देवर देव देवनी नहु दो देव देवर देव देवनी नहु दो ओ देव देवर देवनी नहु दो देव देवर देव देवनी नहु दो ओ देव देवर देवनी नहु दो देव ओ देव देवर देवनी नहु दो गजमुख ना करुणी दुवर गणनो गजमुखने मरवे कदंतने इंदिर के तले बागी परमानंद भक्ति जन ध्यानी वंदे सुवे शारदे गे शक्राद्य मरारिंग रगी नांदी योलु वरव्याद मुनि पद द्वंद्व गानतनागी नांदी योलु वरव्याद मुनि पद द्वंद्व गानतनागी कविगळा संदणिगे बल बंधु वर्णिपे नीये नंदु रायन दरबार एंबिये कथामृतव आ कुंभ मंडी
உம்பனேந்தர் உம்ப நல்லவான் உம்ப மண்டியை பளிரே பராக்கிரம கண்டீரவ பல்லிரண்ணையா தாவிப்பதெல்லோ ನಂದನಾಪುರಕ್ಕೆ ಯಾರಂತ ಕೇಳಿರಿ ನಂದುರಾಯ ಅಂದಳಿ ಕೇಳಿದ್ದೇವೆ ನಾವೇ ಸೈ ನಾವೇ ಸೈ ವಾಲವೇ ಕೊಟ್ಟದ್ದು ಅಂತಕ್ಕೋ ಸ್ವಾಮಿ ಬೆಳಗ ಮುಂಚೆ ನಾನೆದ್ದ ವಡು ಮಂಜುನಾಥನಿಗೆ ಅಡ್ಬಿದ್ದ ದೈವ ದೇವರಿಗೆಲ್ಲ ಸುತ್ತು ಬಂದ ಗ್ರಾಮ ಕಟ್ಟಿನ ಎಲ್ಲಾ ದೇವರಿಗೂ ನಮಸ್ಕಾರ ಮಾಡಿ ಸಭೆ ಸೇರಿತ್ ಕಾಣಿ ಸಭೆ ಅಂದ್ರೆ ಇದು ಸಾಮಾನ್ಯ ಸಭೆ ಅಲ್ಲ ಕಾಣಿ ಕಾಣಿ ಆ ಬದೆ ಕಾಣಿ ಮಂತ್ರಿಗಳ ಈ ಬದಿ ಕಾಣಿ ಒಂದಿ ಮಾಗದ್ರ ಅಯ್ಯೋ ರಾಜ ನರ್ತಕಿಯರ ಕಾಣಿ ನರ್ತನ ಮಾಡೋದು ಇದು ಇವತ್ತಿದ್ ಒಂದಿನದಲ್ದೆ ದಿನಂ ಪ್ರತಿ ನಂದುರಾಯನ ಸಭೆ ಅಂದ್ರೆ ಸಭೆ ಯಾಕೆ ಕೇಂಬ್ರಿ ನಂದುರಾಯನ ರಾಜ್ಯದಂಗೆ ಯಾವುದಕ್ಕೂ ಕಡಿಮೆ ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ನಂದುರಾಯನ ರಾಜ್ಯ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಪ್ಪು ಸಾಕು ಇದು ಈಗಳಿಂದ ನಡ್ಕ ಬಂದ ಪರಂಪರೆ ಅಲ್ಲ ಬಹಳ ಹಿಂದಿಂದ ನಡ್ಕ ಬಂದು ಕಟ್ಕಟ್ಲಿ ಸ್ವಾಮಿ ನಮ್ಮಪ್ಪನ ಹೆಸರು ನೀವು ಕೇಂಡಿಪ್ಪಕ್ಕೂ ಸಾಕು ಧನನಂದರಾಯ ಅಂತೇಳಿ ಅವನ ಅವನ ಅಪ್ಪ ಅವನ ಮುತ್ತಾತ ಇವರೆಲ್ಲರೂ ಒಟ್ಟು ಸೇರಿ ಈ ಬರಿ ಕಾಲಿನ ಊರನ್ನ ಕಡ್ದು ರಾಜ್ಯ ಮಾಡಿದರು ಈ ರಾಜ್ಯ ಅಂತ ಹೇಳಿದ್ರೆ ನಿಮ್ಗೆ ಗುತ್ತಿಪ್ಪಕ್ಕೂ ಸಾಕು ಗುತ್ತಿಲ್ದಿಪ್ಪಕ್ಕೂ ಸಾಕು ಹೌದಾರ ಹೌದನಿ ಅಲ್ದಿದ್ರೆ ಅಲ್ಲನಿ ಇಲ್ಕಾಣಿ ಸ್ವಾಮಿ ಇಡೀ ಪ್ರಪಂಚದಂಗೆ ಸೂರ್ಯ ಮೂಡು ನಾಡು ನಮ್ದೆ ಸೂರ್ಯ ಮುಳುಗು ನಾಡು ನಮ್ದೆ ಯಾಕೆ ಅಂತ್ರಿಯ ಬೆಳಗ ಮುಂಚೆ ಎದ್ದ ಸೂರ್ಯ ನಮ್ಮ ರಾಜ್ಯಕ್ಕೆ ಬೆಳಕನ್ ಕೊಟ್ಟ ಮೇಲೆ ಉಳಿದ ರಾಜ್ಯಕ್ಕೆ ಬೆಳಕನ್ ಕೊಡುವುದು ಯಾಕಂತ ಹೇಳ್ರೆ ನಮ್ದ ಬರಿ ಬದಿ ಹಂಗ ಇಪ್ಪದಲ್ದ ಹಂಗಾಪ್ಕೊಯ್ ಸೂರ್ಯ ನಮ್ಮ ನಾಡನ್ನು ಕಂಡುಕೊಂಡು ಅವನಿಗೆ ತೃಪ್ತಿ ಆದ ಮೇಲೆ ಉಳಿದ ನಾಡನ್ನು ಕಾಮ್ದ ಹಂಗೆ ಮುಳುಗು ನಾಡು ನಮ್ದೆ ಅಂತ ಹೇಳ್ನಲ್ಲ ಯಾಕೆ ಗೊತ್ತಿತ ಪಡ್ಲಾಯ್ ಹೋಯಿ ಕಡ್ಲಂಗೆ ಅವ ಕಂತು ಹೊತ್ತಿಗೆ ಮೊದಲ ನಮ್ಮ ನಾಡಿಗೆ ಬೆಳಕನ್ನ ಕಡಿಮೆ ಮಾಡ್ತಾ ಮಾಡ್ತಾ ಕತ್ತಲನ್ನು ಕೊಡ್ತಾ ಕೊಡ್ತಾ ಕಡಿಕೆ ಅವ ಉಳಿದ ನಾಡಿಗೆ ಕತ್ಲಿಯನ್ನು ಕೊಡುವ ಸ್ವಾಮಿ ಹಾಂಗಿಪ್ ಕೊಯ್ಯ ಅಲ್ದ ಸೂರ್ಯ ಮೂಡು ನಾಡು ನಮ್ದೇ ಸೂರ್ಯ ಮುಳುಗು ನಾಡು ನಮ್ದೇ ಅಂಬುದ ಹಂಗಪ್ ಕೊಯ್ ನಮ್ಮ ರಾಜ್ಯ ಸುಭಿಕ್ಷಿದಂಗಿತ್ತ ಸ್ವಾಮಿ ಅಪ್ಪ ಧನನಂದರಾಯ ನನ್ಗೆ ಆಳ್ವಿಕೆ ಕೊಡುವತ್ತಿಗೆ ಹೇಳದ್ ಒಂದೇ ಮಾತು ಮಗನೇ ನಿನ್ನ ಆಡಳಿತ ಅಂದ್ರೆ ರಾಮರಾಜ್ಯ ಆಯಿರ್ಕ ರಾಮರಾಜ್ಯದ ಹ್ಯಾಂಗ ಜನಗಳು ರಾಮನನ್ನು ಕೊಂಡಾಡ್ತಿದ್ರು ಹಾಂಗೆ ನಿನ್ನನ್ನೂ ಕೊಂಡಾಡಕ್ ಮಗನೇ ಅಂತ ಹೇಳ್ರ ಅಪ್ಪನ ಮಾತನ್ನ ರಾಮಚಂದ್ರ ಹ್ಯಾಂಗೆ ಅಕ್ಷರಶಃ ಪಾಲಿಸ್ತಾ ಬಂದೋ ನಾನು ಹಾಂಗೆ ಸ್ವಾಮಿ ಅಪ್ಪ ಹೇಳದ್ ಗರಿದಾಡ್ದನಲ್ಲ ಅಪ್ಪ ಹೇಳದ್ ಮಾತನ್ನ ತೆಗ್ದಾಕ್ದನಲ್ಲ ಸ್ವಾಮಿ ರಾಮರಾಜ್ಯದಂಗೆ ಪ್ರಜೆಗಳು ಬಹಳ ಸುಖ ಶಾಂತಿ ಹಂಗಿದ್ರಮ್ರ ನಮ್ಮ ರಾಜ್ಯದಾಗೂ ಹಂಗೆ ಪ್ರಜೆಗಳಿಗೆ ಏನೂ ಕಷ್ಟ ಬರದೆ ಅವರು ಸುಖ ಶಾಂತಿ ನೆಮ್ಮದಿಗಿರ್ಕಂದಳಿ ಬಗೆ ಬಣ್ಣದ ಯೋಜನೆಗಳನ್ನೆಲ್ಲ ಪ್ರಜೆಗಳಿಗೆ ಕೊಟ್ಟನು ನಾನು ಸ್ವಾಮಿ ರಾಮರಾಜ್ಯದಂಗೆ ಕಳ್ಳಕಾಕರು ಭಯ ಇಲ್ಲ ಅಂತ್ರ ನಮ್ಮ ರಾಜ್ಯದಂಗೆ ಕಳ್ಳಕಾಕರಿಗೂ ಭಯ ಇಲ್ಲ ಯಾಕೆ ಕೇಂಬ್ರಿಯ ಕಳ್ಳಕಾಕರು ಕಳುದು ದರೋಡಿ ಮಾಡುವುದೆಲ್ಲ ಎಷ್ಟೊತ್ತಿಗೆ ಹೇಳಿ ಅವ್ರ ಹತ್ರ ದುಡ್ಡಿಲ್ದಿದ್ದಾಗಲಿಕ್ಕೆ ನಮ್ಮ ರಾಜ್ಯದಾಗ ಅದಕ್ಕೆ ಅವಕಾಶವೇ ಇಲ್ಲಲ್ಲ ನಮ್ಮ ರಾಜ್ಯದಂಗೆ ಮನೆಗೆ ಮಾತ್ರ ಬಾಗ್ಲಿಲ್ಲ ಅಲ್ಲ ಜನರ ತಿಜೋರಿಗೂ ಬಾಗ್ಲಿಲ್ಲ ಯಾರು ಬೇಕಾರ ಯಾರು ದುಡ್ಡನ್ನು ಬೇಕಾರ ತಕಂಡಕ್ ಹಾಗೆ ತಂದಿಡ್ಲಕ್ಕ ಯಾಕೆ ಕೇಂದ್ರೆ ನಮ್ಮ ಜನರು ಸತ್ಯಸಂದ್ರೆ ಅವರ ಸತ್ಯಾಧಿಕರ ಸತ್ಯದಂಗೆ ಬಾಳಿ ಬದುಕ್ತಾ ಇಪ್ಪರು ಯಾಕಂತ ಹೇಳಿದ್ರೆ ಇಲ್ಲ ಆಡಳಿತ ನಡೆಸ್ತಾ ಇಪ್ಪನ ಯಾರ ನಂದೂರಾಯ ನಂದೂರಾಯನ ಪ್ರಜೆಗಳು ಜನರಿಗೆ ಬಗೆ ಬಣ್ಣದ ಯೋಜನೆಗಳನ್ನೆಲ್ಲ ಕೊಟ್ಟು ಅವರಿಗೆ ಧರ್ಮಕ್ಕೆಲ್ಲವುದು ಕೊಟ್ಟು ಜನರು ಮನೆಯೊಳಗೆ ನೆಮ್ಮದಿಂಗ್ ಇಪ್ಪಂಗ್ ಮಾಡಿದೆ ಯೋಜನೆಗಳು ಒಂದೆರಡ ಸ್ವಾಮಿ ಹಾದಿ ಬೀದಿಗಳನ್ನು ಕಂಡ್ರೆ ನಿಮ್ಗೆ ಗೊತ್ತಾತಿಲ್ಲ ಎಷ್ಟು ಲಾಯ್ಕಿತ್ತು ಅಲ್ಲಲ್ಲ ಎಲ್ಲ ಬದಿಗೂ ಹಾದಿ ಮಾಡಿ ಆ ಹಾದಿ ಬೀದಿ ಹಂಗೆ ಮರಗಳನ್ನ ನೆಟ್ಟು ಅಲ್ಲಿ ಮತ್ತೆ ಬೀದಿ ದೀಪದ ವ್ಯವಸ್ಥೆ ಮಾಡಿದಿ ಆ ಬೀದಿ ಬೆಳಕಂಗೆ ಜನರು ರಾತ್ರಿಯೂ ತಿರುಗ್ಲಕ್ಕ ಹಗಲಿಗೂ ತಿರುಗ್ಲಕ್ಕ ಅಲ್ಲಲ್ಲಿ ಕಾಣಿ ಸಾಲು ಮರ ಇತ್ತು ಹೌದು ತಲೆ ಕಡದ್ ಎಂತ ಕೇಂಬ್ರಿ ಸ್ವಾಮಿ ನಾವು ಜನರಿಗೆ ಕೆಲಸವೂ ಕೊಡಕ ಅವರಿಗೆ ಲಾಯ್ಕ್ ಮಾಡಿ ಇಟ್ಕಣಕ ಅವರಿಗೆ ಯೋಜನೆಯೂ ಕೊಡಕ ದುಡ್ಡು ಕೊಡಕ ಜನರು ಖುಷಿಯಾಗಿರ್ಕಂದ್ರೆ ಇಂಥದ್ದೆಲ್ಲ ಮಾಡ್ಕತ್ತ ಕಾರಣ ಮತ್ತೇನಲ್ಲ ಮೊದಲು ಹಾದಿ ಮಾಡತ್ ನಾವು
ಹಾದಿ ಮಾಡೋತ್ತಿಗೆ ಜನರಿಗೆ ವಯಸ್ಸಾಗದಂಗೆ ಕೆಲಸ ಸಿಕ್ತ. ಮಳೆಗಾಲ ಸುರುವಪ್ಪತ್ತಿಗೆ ಅವ್ರಿಗೆ ಕೆಲಸ ಬೇಡ್ದ. ಅದಕ್ಕೆ ಅಲ್ಲಲ್ಲ ನೀರಿ ಹೋಪಕ್ಕೆ ಆ ಮೋರಿನೆಲ್ಲ ಕಡಿತಾ ಬಂತ. ಆ ಮೋರಿ ಹಾಕ್ತ ಅಲ್ಲೊಂಚೂರು ಹಂಡಿ ಕಂಡಿ ಇಪ್ಪಕೂಸ್ ಹಾಕ ಕಂಡು ಕಂಡು ನಡೀನಿ ಅಷ್ಟೇ ನಾವು ಹೇಳೋದು. ಕಂಡು ಕಂಡು ನಡೀನಿ. ಹಾಗೆ ಹಾದಿ ದೀಪದ ಕೆಳಗೆ ಮರ ನೆಟ್ಟು ಆ ಮರ ಎಲ್ಲಾದ್ರೂ ಬೆಳಕಿಗೆ ಅಡ್ಡಾಗಳಿಕೆ ಅಡ್ಡಾದಾಗಳಿಕೆ ನಾವು ಕಡಿತ್ತ. ಆ ಕಡ್ದು ಬಿಟ್ಟು ಆಗಳಿಕೆ ಜನರಿಗೆ ಅದನ್ನ ಕೊಡು ಕೆಲಸ ಆಯ್ತು. ಮೊದಲು ನಡು ಕೆಲಸ ಆಯ್ತು. ಹೀಗೆ ಜನರಿಗೆ ಕೆಲಸವೂ ಕೊಡುದು, ಜನರಿಗೆ ಧರ್ಮಕ್ಕೆ ಯೋಜನೆ ಕೊಡುದು, ಹೀಗೆ ಜನರು ಒಟ್ಟಾರೆಯಿಂದ ಖುಷಿಯಾಗಿ ಇರ್ಕ ಅಂಬುದೇ ನಂದೂರಾಯನ ಆಸೆ. ಜನರು ಖುಷಿಯಾಗಿದ್ರೆ ನಾವಿಲ್ಲಿ ರಾಜರು ಆಡಳಿತವನ್ನು ಬಹಳ ಲಾಯ್ಕ್ ಮಾಡಿ ಮಾಡ್ಲಕ್ಕ ನಾವು ಬಹಳ ಖುಷಿಯಾಗಿರ್ಲಕ್ಕ ಹಿಂಗೆ ದಿನಾ ದರ್ಬಾರ್ ಮಾಡ್ಲಕ್ಕ. ಸ್ವಾಮಿ ಇಂಥ ದರ್ಬಾರ್ ಇಂದ್ರನಿಗೂ ಕೂಡ ನಾಚುವಂಗಿಲ್ಲ. ಹೌದಪ್ಪ. ಯಾಕಂದ್ರೆ ಇಲ್ಲೆಲ್ಲಾದ್ರೂ ಇಂದ್ರಾಗಿನ ಬಂದ್ರೆ ಮೇಲೆ ಆಕಾಶ ಮಾರ್ಗ ಆಗಿ ಎಲ್ಲರೂ ಹೋತಾ ಇದ್ರೆ ಅವನಿಲ್ಲೇ ಇಳಿಕ. ಯಾಕಂತೇಳಿದ್ರೆ ಸ್ವರ್ಗ ದರ ಇಳಿದ ನಾಡಿ ಯಾವ್ದು ಕೇಂದ್ರೆ ಅದು ನಂದನಾಪುರ ಅಂತೇಳಿ ಜನ ಬಹಳ ಹೊಗಳತ್ರ. ಕೇಳಿ ಕೇಳಿ ಆಬದಂ ಕೇಳಿ ನಂದೂರಾಯನಿಗೆ ಜೈವಾಯಲಿ, ನಂದೂರಾಯನಿಗೆ ಜೈವಾಯಲಿ ಎಂಬುದು. ಈಚೆ ಕೇಳಿ ಈಚೆ ಕೇಳಿ ಈಚೆ ಕೇಳಿ ನಂದೂರಾಯ ನಮ್ಮ ರಾಯ ಎಂಬುದು. ಯಾಕೆ ಹಿಂಗೆಲ್ಲ ಆತಿತ್ತು? ನಂದೂರಾಯನ ಆಳ್ವಿಕೆ ಅಂದ್ರೆ ಹಾಂಗಿತ್ತು. ಸ್ವಾಮಿ ಸ್ವಾಮಿ ನೀವ್ ಎಣಿಸ್ಕಂಬ್ಕು ಸಾಕ. ಇವ ಇಷ್ಟೆಲ್ಲ ಆಡಳಿತ ಮಾಡ್ಕರ ಇದೆಲ್ಲ ನಂದೂರಾಯನ್ ಒಬ್ಬನೇ ಯೋಚನೆಯ ಅಂತೇಳಿ. ಅಲ್ಲಪ್ಪ, ಅಲ್ಲ ಅಲ್ಲ, ನಂದೂರಾಯನ್ ಒಬ್ಬನೇ ಯೋಚನೆ ಅಲ್ಲ. ನನ್ನ ಆಡಳಿತ ವರ್ಗ ಹಂಗಿತ್ತು, ನನ್ನ ಮಂತ್ರಿಗಳು ಕೂಡ ಹಾಂಗಿದ್ರ. ಇಬ್ಬರ ಮಂತ್ರಿಗಳ ಕರಿಯ ಬೆಳೆಯ ಇಬ್ಬರ ಮಂತ್ರಿಗಳು ಮಂತ್ರಿಗಳು ಕರಿಯ ಬೆಳೆಯರು ಒಬ್ಬ ಒಳ್ಳೆಯವ ಬೆಳೆಯ ಹಾಲವ ಒಬ್ಬ ಒಳ್ಳೆಯವ ಬೆಳೆಯ ಹಾಲವ ಗೊಬ್ಬರ ಬುದ್ಧಿಯ ಕರಿಯ ನರಿಯವ ಕರಿಯ ಪ್ರಬುದ್ಧಿಯ ಕರಿಯ ನರಿಯವ ವಾಲಗದಲಿ ವಾಲಗದಲಿ ಪ್ರಬುದ್ಧಿಯ ಕರಿಯ ನರಿಯವ ವಾಲಗದಲಿ ಸ್ವಾಮಿ ಯಾವುದೇ ಒಂದು ರಾಜ್ಯದಂಗೆ ರಾಜ ಒಬ್ಬ ಚೆನ್ನಾಗಿ ಲಾಯ್ಕ್ ಮಾಡಿ ಆಡಳಿತ ನಡೆಸ್ತಾ ಅಂದ್ರೆ ಅದು ಒಬ್ಬರಿಂದೇ ಆತಿಲ್ಲ. ಅವನ ಮಂತ್ರಿಗಳು ಹಾಂಗಿರ್ಕ, ಆಡಳಿತ ವರ್ಗ ಹಾಂಗಿರ್ಕ. ಹೌದಪ್ಪ. ಹಾಂಗಿದ್ರೆ ಮಾತ್ರ ಇಂಥ ಒಳ್ಳೆ ರಾಜ್ಯ ನಂದನಾಪುರದಂತ ರಾಜ್ಯ ಒಂದು ರಾಜ್ಯ ಹೆಸರುವಾಸಿ ಹೋಗ್ಕಾತ್ ಹಾಂಗ ಹೆಸರುವಾಸಿ ವೈಕಾರ. ನಮ್ಗಿಬ್ರು ಮಂತ್ರಿಗಳಿದ್ರು ಕಾಣಿ, ಅವ್ರೇನ್ ಸಾಮಾನ್ಯದಾರ ಅಂತ ಎಣಿಸ್ಕೊಂಡಿರ? ಒಬ್ಬ ಬಿಳಿಯ, ಒಂದ್ ಸ್ವಲ್ಪ ನಮ್ಗೆ ಕಿರಿಕಿರಿ ರಗ್ಲಿ ಕೊಡುದಿದ್ರೆ ಆ ಬಿಳಿನೆ. ಹೌದಾ? ಅವಂದ್ರೆ ಈಗ ಇದ್ದನಲ್ದೆ ಮತ್ತೆ ನಮ್ಮ ಅಪ್ಪನ ಕಾಲದಿಂದಲೂ ನಮ್ ಜೊತೆಗೆ ಇದ್ದನ. ಅಪ್ಪನ ಕಾಲದವನ ಹಿಂದಿನ ಕಾಲವಲ್ಲ ವಂಡರ್ ಕಂಬಳವಲ್ಲ ಅಂದ್ರೆ ಅವಕ್ಕೆ ಅಂತಿಲ್ಲ, ಕಾಲು ಸುಧಾರಣೆಗೆ ಒಕ್ಕಂತಿಲ್ಲ. ಹಿಂದಿದ್ದದ್ದೇ ಆಯ್ಕು, ಅದೇ ಆಯ್ಕು, ಕಟ್ಕಟ್ಲಿ ಹಂಗೆ ಇರ್ಕಂಬುದು. ಅರೆ ಮನ್ಸ ಒಳ್ಳೇನೆ, ಮನ್ಸಿನ ಬಗ್ಗೆ ಮಾತಿಲ್ಲ, ಗುಣಕ್ ಮಸರ ಇಲ್ಲ ಅಂತ ಕಾಣೆ. ಹಂಗೆ ಮನ್ಸ ಒಳ್ಳೇನ, ಎಂತಾರು ನಂದನಪುರ ಲಾಯ್ಕ್ ಇರ್ಕಂದೇಳಿ ಮನ್ಸಂಗಿತ್ತ ಅವನಿಗೆ. ನಮ್ಗೊಂಚೂರು ಅಡ್ಗಾಲ್ ಅಷ್ಟೇ. ಇನ್ನೊಬ್ಬ ಕರಿಯ, ಕರಿಯ ಅಂದ್ರೆ ಕರಿಯ ಎಲ್ ಕಾಣೆ, ಒಂಚೂರು ಹುಡುಗ ಬುದ್ಧಿಯೋ ನೆಗ್ದು ಬಿದ್ದೋ ಅಂಬುದಿತ್ತು. ಅದು ಬಿಟ್ರೆ ಅವ ಇತ್ತಲ್ಲ ನನ್ನ ಯೋಚನೆ ನನ್ನ ಆಲೋಚನೆ ಹೆಂಗಿತ್ತು ಹಂಗಿಪ್ಪನ. ಕರಿಯ ಇದು ಹಗ್ಲಲ್ಲ ರಾತ್ರಿ ಅಂದ್ರೆ ಹೌದು ಹೌದು ಹೌದಂತ, ಕರಿಯ ಇದು ಹಗ್ಲ ಅಂದ್ರೆ ಹೌದು ಅಂತ. ನಾನು ಹೆಂಗ್ ಹೇಳ್ತನೋ ಹಾಂಗ್ ನಡೀತ. ಹಾಂಗಂದೇಳಿ ನನ್ನ ಎಲ್ಲ ಯೋಚನೆಗೆ ಆಲೋಚನೆಗೆ ಸ್ಪಂದಿಸೋದಿದ್ರೆ ನನಗೆ ಹೇಳಿಕೊಡುವುದಿದ್ರೆ ಅದು ಕರಿಯ. ಯಾವುದಕ್ಕೂ ಅಡ್ಡ ಬತ್ತಿಲ್ಲ. ಇಂಥ ಒಳ್ಳೆ ಮಂತ್ರಿಗಳ ಇಪ್ಪತ್ತಿಗೆ ನಮ್ಮ ಓಲ್ಗ ನಮ್ಮ ಸಭಿ ಎಲ್ಲ ಲಾಯ್ಕ್ ಆಯ್ತ ಇರುತ್ತಾ? ಹಂಗೆ ಬೇರೆ ಬೇರೆ ಯೋಜನೆ ಇರುತ್ತ ಒಂದು. ಹೌದಾ? ಎಂತೆಂತ ಯೋಜನೆ ಅಂತ್ರಿ, ಎಂತೆಂತ ಯೋಜನೆ ಅಂತ್ರಿ. ನಾನೀಗ ತಂದದ ಯೋಜನೆ ಅಲ್ಲ, ಅವನೇ ಹೇಳುದು. ನನಗೆ ಸದಾ ಒಂದು ಬೆಂಬಲ ಕೊಡುದಿದ್ರೆ, ನನ್ನ ಹಿಂದೆ ನಿಂತ್ಕೊಂಡಿದ್ರೆ, ನನ್ನ ಹೆಗಲಿಗೆ ಹೆಗಲು ಕೊಡುದಿದ್ರೆ ಅದು ಕರಿಯ. ಹಂಗಪ್ಪ ಕೊಯ್ ಮೊದಲು ನಾನು ಕರಿ ನೆತ್ರಿಕೆ ಅಂತಿ. ಕರಿಯಾ
ನಿಂದೆಂತ ಇತ್ತನ ಯೋಜನೆ ಇವತ್ತ ಒಡೆಯ ಕರಿಯ ಹಸಿ ನೆಗಿ ಯಾರ್ತ ಹೇಳ್ತ ಕರಿಯ ಹಸಿ ನೆಗಿ ಯಾರ್ತ ಹೇಳ್ದ ಹಸಿ ನೆಗಿ ಯಾರ್ತ ಹೇಳ್ದ ನಮ್ಮ ಚರಿ ಬಿರಿ ಮೇಲ್ದ ಪೂಜಾಡ್ದ ಬೇಡ್ದ ನಮ್ಮ ಚರಿ ಬಿರಿ ಮೇಲ್ದ ಪೂಜಾಡ್ದ ಬರ್ಕಪ್ಪ ಬರ್ಕ ಚೊರಿ ಮಾಡ್ದೆ ಬಾಮಿಯ ಮುಚ್ಚಿ ಚೊರಿ ಮಾಡ್ದೆ ಬಾಮಿಯ ಮುಚ್ಚಿ ಮತ್ತೆ ಕೊರಿ ಇಲ್ದೆ ಹೊಸ ಬಾಮಿ ತೋಡ್ದಿ ಮತ್ತೆ ಕೊರಿ ಇಲ್ದೆ ಹೊಸ ಬಾಮಿ ತೋಡ್ದಿ ಚೊರಿ ಇಲ್ದೆ ಬಾಮಿಯ ಮುಚ್ಚಿ ಮತ್ತೆ ಕೊರಿ ಇಲ್ದೆ ಹೊಸ ಬಾಮಿ ತೋಡ್ದಿ ಕರಿಯಾ ಎಂತರಿತ್ತನಾ ಇತ್ತು ಒಡೆಯ ಒಂದು ಉಪಾಯ ಈಗ ನಾವು ನಮ್ಮ ಯೋಜನೆಯನ್ನ ದೊಡ್ಡರಿಗೆ ನಾವು ಮಾಡ್ತಾ ಹೋರೆ ಹೌದಪ್ಪ ಇನ್ನು ಸಣ್ಣ ಮಕ್ಕಳ ಕತ್ತಿಯಲ್ಲ ಅಂತ ಸಣ್ಣ ಮಕ್ಕಳು ಅಂತ ಹೇಳ್ರೆ ಜನಸಾಮಾನ್ಯರ ಕತ್ತಿ ಅಂತ ಹೌದಪ್ಪ ಅವರಿಗೂ ನಮ್ಮ ಯೋಜನೆ ಹೋಗಿ ತಲುಪ್ಕಬೇಡ್ದ ಹೌದು ಸಮಸ್ಯೆ ನಾವು ಅಂತ ಯೋಜನೆಗಳನ್ನೇ ಹಕ್ಕ ಅದಕ್ಕೆ ಅಲ್ದನ ನಾನು ಕರಿಯಬೇಕು ಎಂಬುದು ಹಾಗೆ ಒಂದು ಯೋಜನೆ ಹಾಕಿದೆ ಕಾಣಿ ಈ ಊರಗೆ ಇಪ್ಪುದು ಎಲ್ಲಾ ಬಾಮಿಗಳನ್ನು ಮುಚ್ಚುದು ಬಾಯಿ ಮುಚ್ಚುದು ತಡೀನಿ ಗಡ್ಬಿಡಿ ಮಾಡಬೇಡಿ ಗಡ್ಬಿಡಿ ಮಾಡಬೇಡಿ ಬಾಮಿಗಳನ್ನು ಮುಚ್ಚುದು ಅಂತ ಹೇಳಿದ್ರೆ ಮುಚ್ಚಿ ಬಿಡುದಲ್ಲ ಮತ್ತೆ ಅದ್ರ ಮೇಲೆ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಬಾಮಿ ತೋಡುದು ಅಯ್ಯೋ ಮರೆಯ ಒಂದು ಬಾಮಿ ಮುಚ್ಚುದು ಮತ್ತೊಂದು ಬಾಮಿ ತೋಡುದು ಈಗ ನಮ್ಮ ದೇಶದಾಗ ಇಪ್ಪುದು ರಾಜ್ಯದಾಗ ಇಪ್ಪುದು ನಿರುದ್ಯೋಗ ಸಮಸ್ಯೆ ಅಲ್ದ ಹೌದಪ್ಪ ಕೆಲಸ ಬೇಕು ಹೊಸ ಬಾಮಿ ತೋಡ್ರಿಗಳು ಅವ್ರಿಗೆ ಕೆಲಸ ಇಲ್ಲ ಕೆಲಸ ಸಿಕ್ಕತ್ತ ಮುಚ್ಚಕೊಂದಿಷ್ಟು ಜನ ಅಲ್ಲಿಗೆ ಹೋಗಿಲ್ಲ ಹೌದು ಹಂಗ ಕೈ ಹೊಸ ಬಾಮಿ ತೋಡುದು ಮತ್ತೊಂದು ಬಾವಿ ಮುಚ್ಚುದು ಸಮ ಜನರಿಗೆ ಕೆಲಸವೂ ಸಿಕ್ತ ಕುಡು ನೀರು ಸಿಕ್ತ ಹೊಸ ಜಲ ಬೇರೆ ಪರಿಶುದ್ಧ ಇರುತ್ತ ಹೌದಪ್ಪ ಲಾಯಕ್ ಇರುತ್ತ ಅಷ್ಟೇಯಾ ಅಷ್ಟೇ ಅಲ್ಲ ಮತ್ತೆ ಪ್ರತಿಯೊಬ್ರು ಮನೆಗೂ ಕೊಳಾಯಲ್ಲಿ ನೀರ್ ಕಳಿಸಿ ಕೊಡ್ಕ ಮನಿಗೆ ಕೊಳಾಯಲ್ ಅಂತ ಹೇಳ್ರೆ ಮೇಲಿಂದ ಹಾಕ್ತಾ ಹೋಗ್ದಲ್ಲ ಮಣ್ಣಡಿ ನೆಲ್ದಡಿ ಹಾಕೊಂಡು ಬರ್ಕ ಹೌದಪ್ಪ ನೆಲ್ದಡಿ ಹಾಕೊಂಡು ಬರ್ಕರೆ ಹೊಂಡ ತೋಡೋರ್ ಬೇಕಲ್ದ ಹೌದು ಹೊಂಡ ತೋಡ್ಕ ಮುಚ್ಚಕ ಹೊಂಡ ತೋಡೋರ್ ಬೇಕಾರೆ ಅವರೊಂದಿಷ್ಟು ಜನ ಕೆಲ್ಸಕ್ ಜನ ಸಿಗ್ಲಿ ಅಲ್ಲ ನಿರುದ್ಯೋಗ ಸಮಸ್ಯೆ ಈಗ ಒಂದ್ ಹಂತಕ್ಕೆ ಪರಿಹಾರ ಹಾಪಂಗ ಇಲ್ಲ ಹೌದಪ್ಪ ಹಂಗಾಪ್ಕೋಯ್ ಮತ್ತೆ ಜನರಿಗೂ ಸುಲಭದ ಕೆಲಸ ಹೌದು ಕೊಳಾಯಲ್ಲಿ ನಾವು ನೀರ್ಗಳನ್ನು ಕಳಿಸಿ ಕೊಟ್ರೆ ಅವ್ರ ಮನಿ ಬಾಗ್ಲಗೆ ನೀರ್ ಸಿಗತ್ತಾ ಮನಿ ಬಾಗ್ಲಂಗೆ ಮನಿ ಒಳಗೆ ಮತ್ತ ನಾಳೆಯಿಂದ ಅವ್ರ ಬಾಯಲ್ ಬಪ್ಪುದ ನಂದುರಾಯನ ಆಡಳಿದ್ದಂಗೆ ಎಂತೆಂತ ಯೋಜನೆಗಳಿತ್ತು ಹೌದಪ್ಪ ಎಂತ ಸುಲಭ ನಾವು ಇಷ್ಟು ದಿನ ಈ ಸಾರ್ವಜನಿಕ ಬಾಮಿಗೆ ಹೋಗಿ ನೀರ್ ತರ್ಕಿತ್ತ ಈಗ ಮನಿ ಬಾಗಿಲಿಗೆ ನಮ್ಮ ಮನಿ ಬಾಗಿಲಿಗೆ ಬಂದ್ ನೀರ್ ಬೀಳತ್ತ ಹೌದಪ್ಪ ಎಷ್ಟು ಸುಲಭ ಆಯ್ತು ಅದು ಎಂತ ನೀರು ಹೊಸ ನೀರ ಪನ್ನೀರ ಅವ್ರ ಸಮಯವೂ ಸ್ವಲ್ಪ ಉಳಿತಲ್ದ ಮತ್ತೆ ಇಷ್ಟೇ ಅಲ್ಲ ಈಗ ಜನರುಗಳಿಗೆ ಕೈಯಲ್ಲಿ ದುಡ್ಡು ಓಡಾಡ್ಕ ಹೌದು ಕೈಯಲ್ಲಿ ದುಡ್ಡು ಓಡಾಡ್ಕರೆ ಈಗ ಕೈಯಲ್ಲಿ ದುಡ್ಡಿಲ್ಲ ಅಂದಳಿ ಹೇಳುದು ಯಾರು ಕೈಯಲ್ಲಿ ದುಡ್ಡು ಇದ್ದಾರಲ್ಲ ಇದ್ದಾರೆ ಹೇಳುದಿಲ್ಲ ಇಲ್ಲದೆ ಇದ್ದಾರೆ ಹೇಳುದು ಕೈಯಲ್ಲಿ ದುಡ್ಡು ಓಡಾಡ್ಕರೆ ನಾವು ಒಂದು ಒಂದು ಹಂತದಲ್ಲಿ ಒಳ್ಳೆ ಒಳ್ಳೆ ಇಪ್ಪು ಜನರ ಹತ್ರ ಹೋಯ್ಕೊಂಡು ಸುಂಕ ವಸೂಲಿ ಮಾಡ್ಕ ದುಡ್ಡಿಪ್ಪರ ಹತ್ರ ಸುಂಕ ತಕಣಕ ದುಡ್ಡಿಪ್ಪರ ಹತ್ರ ಹೋಗಿ ಸುಂಕ ವಸೂಲಿ ಮಾಡಿ ಅದ್ರಲ್ಲ ಒಂದು ಕಾಲಂಶ ಬಡ ಜನರಿಗೆ ಹಂಚುದು ಅಲ್ಲ ಮರಯ್ಯ ನೀ ಹೇಳದ್ದೇನೋ ಸಮ ಇತ್ತು ಈಗ ದುಡ್ಡಿಪ್ಪರಿಗೆಲ್ಲರೂ ನಾವು ತಾಂಗ್ರೆ ಈಗ ನಿಮ್ಮ ತ್ರಿಪು ದುಡ್ಡು ಸ್ವಲ್ಪ ನಮ್ ಕೊಡಿ ಅಂತ ಹೇಳ್ರೆ ಎಲ್ಲರೂ ನಮ್ಮ ವ್ಯವಸ್ಥೆ ವಿರುದ್ಧ ಎಲ್ಲರೂ ಅವ್ರು ಬತ್ತಿಲ್ಲ ಮರಯ್ಯ ವ್ಯವಸ್ಥೆ ವಿರುದ್ಧ ಅಲ್ಲ ನಾಳೆಗೆ ಇಲ್ಲಿ ಬಂದ್ಕೊಂಡು ಅವ್ರೇನಾರು ಬಂದ್ಕೊಂಡು ದಂಗಿ ಎದ್ರೆ ನಮ್ಗಿಲ್ ಕುಕಂ ಕತ್ತನ ತಡಿನಿ ತಡಿನಿ ವ್ಯವಸ್ಥೆ ವಿರುದ್ಧ ಅವ್ರ ದನಿ ಎತ್ಕರೆ ಅವ್ರು ಎಷ್ಟು ಜನರು ಇದ್ರ ನಳಿಬಾರ್ದ ನಮ್ಮ ರಾಜ್ಯದಾಗ ಇಪ್ಪುದು ಅವ್ರು ಕೆಲವೇ ಕೆಲವು ಮಂದಿ ಅದು ಹೌದು ಲೆಕ್ಕ ಮಾಡ್ಲಕ್ ನಾವು ಲೆಕ್ಕ ಮಾಡ್ಲಕ್ ಬೆರಳೆಣಿಕೆ ಎಷ್ಟು ಹೌದು ಹಾಂಗ ಇಪ್ಪತ್ತಿಗೆ
ನಾವು ಅವ್ರ ಹತ್ರ ದುಡ್ಡು ತಗೊಂಡ್ ಬಂದ್ರೆ ನಮ್ಮ ಆಡಳಿತದ ವ್ಯವಸ್ಥೆಯ ದರ್ಬಾರ್ ಕಂಡು ಅವ್ರ ದನಿ ತನ್ನಿಂದ ತಾನೇ ಅಡಗತ್ತ. ಸಮ ಸಮ ಹೌದಲ್ದ, ಆ ಕಾಲ ಅಂಶ ದುಡ್ಡನ್ನ ತಕೊಂಡ್ ಹೋಯ್ಕಂಡ ಬಡ ಜನರಲ್ ಸ್ವಲ್ಪ ಹಂಚು. ಇನ್ ಸ್ವಲ್ಪ ಇನ್ನು ಮುಕ್ಕಾಲಂಶ ಉಳಿತಲ್ಲ, ಹೌದು, ಅದು ರಾಜ ಭಂಡಾರದಲ್ಲಿ ಇಡುದ. ಒಳ್ಳೆ ಉಪಾಯ, ಒಳ್ಳೆ ಉಪಾಯ. ನಾವು ಗಟ್ಟಿ ಆಯ್ಕಲ್ದ? ಹೌದೌದು, ನಾವು ಗಟ್ಟಿಯಾರ ಮಾತ್ರ ಅಲ್ದ ನಾಳೆ ಅಲ್ಲ. ಹೌದಪ್ಪ, ಹಂಗಾಪ್ಕೋಯಿ ಈ ಸುಂಕನೂ ವಸೂಲಿ ಮಾಡ್ಕ. ಅದನ್ನ ಸರಿಯಾಗಿ ನಾವು ನಿಭಾಯಿಸ್ಕೊಂಡು ಹೈಕತ್ತ ಅಂದ್ರೆ ನಮ್ ರಾಜ ಭಂಡಾರು ತುಂಬತ್ತ. ನಮ್ ರಾಜ ಭಂಡಾರ ಒಂದ್ ಬದೆ ತುಂಬುದಲ್ದೆ ಬಡು ಬಗ್ರಿಗೆ ದುಡ್ಡು ಸಿಕ್ಕತ್ತ. ನಿನ್ನ ಆಲೋಚನೆ, ನಿನ್ನ ಯೋಚನೆ ಇತ್ತಲ್ಲ, ಅದು ಬಹಳ ಲೈಕ್ ಇತ್ತ. ಇದನ್ನ ಮಾಡ್ರೆ ನಮ್ಗೆ ನಾಳೆಯಿಂದ ತಲೆ ಬಿಸಿ ಇಲ್ಲ. ಹೌದು ಕರಿಯ, ಹೌದು ಹೌದು. ಇಷ್ಟೆಲ್ಲ ಒಳ್ಳೆ ಸಲಹೆ ಸೂಚನೆ ನೀ ಕೊಡ್ತಾ ಇದ್ದೆ, ಒಬ್ಬ ನಮ್ಮ ಹಿರಿಮಂತ್ರಿ ಮುಗುಮ್ಮಾಯಿ ಕೂತಿದ್ದ, ಏನೋ ಒಂಥರ ಮುಖ ಗಂಟು ಹಾಯ್ಕೊಂಡಾಗಿತ್ತಪ್ಪ. ನಾನು ಮೊದಲಿಗೆ ನಿನ್ನ ಹತ್ರ ಕೇಳಿದ್ದೆ, ಅವನಿಗೆ ಬೇಜಾರಾಯ್ತೋ ಎಂಥದೋ ಗೊತ್ತಿಲ್ಲ. ಇರಲಿ ಬಿಡ, ಬಿಳಿಯ ಯಾಕೆ ಹಿಂಗೆ ಕೂತಿದ್ದೆ? ನಿಂದೆಂತ ಆಲೋಚನೆ ಯೋಜನೆ ಇಲ್ಲೇನಾ? ಹಂಗಲ್ಲ ಹಂಗಲ್ಲ, ಜನರ ಮೇಲ್ ತಪ್ಪುದು ಯೋಗ್ಯತೆ ಇಲ್ಲ. ಹಂಗಾಯ್ತು ನಮ್ಮ ಪರಿಸ್ಥಿತಿ. ಬಹುಶಃ ನಮ್ಮ ದೇಶದ ಎಂತ ಪರಿಸ್ಥಿತಿ ಬಂತು? ಇಂಥ ಹೊಯ್ಡ್ ಇಂಥ ಸ್ವಯ್ ಇಲ್ದಿದ್ದ ಮಂತ್ರಿಗಳನ್ನೆಲ್ಲ ಹಾಕೊಂಡ್ರೆ ದೇಶ ನಡೆಸೋದು ಹೌದಾ? ಏನೇ ಇರಲಿ, ಒಡೆಯನಿಗೆ ಉತ್ತರ ಸರಿಯಾಗಿ ಕೊಡ್ಕಲ್ಯಾ. ಹೇಳು ಬಿಳಿಯ, ಯಾಕೆ ಹಿಂಗ್ ಕೂತ್ಕೊಂಡಿದೆ? ನಿಂದೇನು ಯೋಚನೆ ಇಲ್ಲಯಾ? ನನ್ನ ಯೋಚನೆ ಇತ್ತು, ಆದ್ರೆ ನೀನು ನೀವು ಕೇಂಬೋರು ಬೇಕಲ್ಲ ಮಾರ್ರೆ. ಅಲ್ಲ, ಕೇಂತತ್ ಎಲ್ಲದಕ್ಕೂ ಅಡ್ಡ ಹಾಕ್ತಾ ಹೊರ ಕೇಂದ ಹೆಂಗೆ ತಕಂದ ಹೆಂಗೆ? ಅಡ್ಡ ಹಾಕು ಪ್ರಶ್ನೆಯೇ ಅಲ್ಲ. ನಾನು ಏನಿದ್ರು ನಿಮ್ಮ ಅಪ್ಪನ ಕಾಲದಿಂದ ಬಂದ. ಹೌದಪ್ಪ, ವಂಶ ಪಾರಂಪರ್ಯವಾಗಿ ನೀವು ಬಂದ್ರು ಕೂಡ ನಾವು ಅವ್ರ ಜೊತೆಯಲ್ಲೇ ಇದ್ದವರಲ್ದೆ. ಆ ಹಿರಿಕ ಅನ್ನುವ ಭಾವನೆ ನಮ್ಮ ಹತ್ರ ಇತ್ತ. ಹೌದೌದು, ಆಗಿನ ಕಾಲವೇ ಹೆಂಗಿತ್ತ? ಛೇ, ಎಂತ ಒಂದು ವೈಭವ ಆಗಿದ್ದಿತ್ತ. ಈಗ ಇಲ್ಲ ಅಂಬದ ಹಂಗಲ್ಲ, ಎಲ್ಲರೂ ಸೇರ್ಕೊಂಡು ನಮ್ಮನ್ನು ಮುಳುಸುಕಾಂತರ ಅನ್ನುವಂತ ಒಂದು ಪರಿಸ್ಥಿತಿ ನಂಗೆ ಬಂದಂಗಿತ್ತ. ಯಾಕೆ? ಈಗ ಎಲ್ಲ ನೀವು ಧರ್ಮಕ್ಕೆ ಕೊಟ್ಟು ಜನರನ್ನ ಇದು ಮಾಡ್ತಾ ಇದ್ರಿ. ಈ ಕರಿಯ ಹೇಳ್ತಾ ಬಾಮಿನ ಮುಚ್ಚಕ ಅಂತ, ನಾವೆಲ್ಲ ಆಗಲಿ ತೆರೆದದ ಬಾಮಿ, ಅದು ಇನ್ನೂ ಜಲವು ಒಳ್ಳೇದಿತ್ತದು, ಮುಚ್ಚುವಂಗಿನ ಪರಿಸ್ಥಿತಿಯಾಗಿ ಇಲ್ಲ. ಆದರೂ ಕೂಡ ಅದನ್ನು ಮುಚ್ಚಕ ಇನ್ನೊಂದು ಬಾಮಿ ತೆಗಿಕ ಇದೆಂತ ಈ ಯೋಜನೆ ಮಾರ್ರೆ. ಅವು ಎಂತ ಕೇಳ್ದೆ ಗೊತ್ತಿತ್ತಾ? ಹಾ, ಹಳಿ ಬಾವಿ ಹಳಿ ನೀರು ಬೇಡ, ಹೊಸ ನೀರು ಕೊಡುವ ಅಂತೇಳಿ ಹೇಳದ್. ಹೌದಪ್ಪ, ಹಳಿ ಬಾಮಿ ಅಂದ್ರೆ ಎಲ್ಲವರು ಹಳತಾದವ್ರನ್ನೆಲ್ಲ ಬದಿಗೆ ಹಾಕ್ರ ಅತ್ತ, ಅವ್ರ ಮಾತನ್ನು ಕೇಳ್ಕಲ್ದ. ನಾನು ಆಲೋಚನೆ ಮಾಡುವುದು ಅದನ್ನಲ್ದೆ, ಏನು ನಮ್ಮ ದೇಶಕ್ಕೆ ಏನಾದರೂ ಕೊರತೆ ಇದ್ದಿತ್ತ? ಇಲ್ಲ, ನಿಮ್ಮ ಅಪ್ಪನ ಕಾಲದಿಂದಲೂ ಕಾಣಿ ಇಲ್ಲಪ್ಪ. ಬೇಸಾಯ ಮಾಡ್ತಿದ್ರೆ ಮನೆ ಎದುರು ನೀವು ತರಕಾರಿ ಹಚ್ಚುವವರು ಎಷ್ಟು ಜನ? ಬೆಂಡಿ ತೊಂಡಿ ಅಲ್ಸಂಡಿ ಅದು ಇದು ಎಲ್ಲ ನೆಟ್ಕೊಂಡು ಅವ್ರವ್ರಿಗೆ ಬೇಕಾಗ್ಬೋದು ಅವ್ರವರೇ ಮಾಡ್ಕೊಂಡು ಬರ್ತಿದ್ರು. ಆ ವೈಭವವೇ ಬೇರೆ. ಹಾ, ಈಗ ನೀವೆಲ್ಲ ಕೆಲವುದೆಲ್ಲ ಧರ್ಮಕ್ಕೆಲ್ಲ ಕೊಟ್ರಿ ಅಲ್ಲ, ಇವ ಹೇಳ್ದಂಗೆ ಈಗ ನೀರನ್ನು ಆ ಮನೆಯೊಳಗೆ ಕಳಿಸಿ ಕೊಟ್ರೆ, ಕೊಳಾಯ ಒಳಗೆ ಕಳಿಸಿ ಕೊಟ್ರೆ ಅವ ಮನೆಯಿಂದ ಹೊರಗೆ ಬತ್ತಿಲ್ಲ, ಅಲ್ಲೇ ಆಯ್ಕಂತ ಬೇಡದಿದ್ದ ಕಾಯಿಲೆ ಬತ್ತ. ಈಗ ಬೇಸಾಯವೂ ಎಲ್ಲ ಬಿದ್ದು ಹೊತ್ತು, ಮೊದ್ಲೇ ಹಡುಬಿದ್ದ ಗೆದ್ದಿ ಇತ್ತು, ಜನ ಎಲ್ಲ ಬೇಡ ಅಂದೇಳಿ ಬಿಟ್ಟು ಹಡುಬಿದ್ದ ಗೆದ್ದಿ ಇತ್ತು, ಅದನ್ನೆಲ್ಲ ಹಾಗೆ ಬಿಟ್ಟರೆ ನಾವು ಉದ್ಧಾರ ಹಾಕೋದು ಹೇಗೆ ಒಡೆಯ?
ಈ ಯೋಜನೆ ಎಲ್ಲ ಸಮಲ್ಲ. ನಾವು ಹಿಂದೆ ಏನು ಮಾಡ್ಕೊಂಬಂದಿತ್ತ ಆ ಬೇಸಾಯವನ್ನು ಸರಿಯಾಗಿ ಮಾಡ್ಕೊಂಬಪ್ಪದ. ಆಮೇಲೆ ಇನ್ನೇನಾದರೂ ಒಂದಿಷ್ಟು ಗುಡಿ ಕೈಗಾರಿಕೆ ಜನರಿಗೆ ಕೆಲಸ ಕೈಗೆ ಕೆಲಸ ಕೊಡಕ್ಕ, ಅದನ್ನು ಬಿಟ್ಟು ಧರ್ಮಕ್ಕೆ ಕೊಟ್ಟು ನಾವು ಅವ್ರನ್ನ ಕಾಂತ ಆಯ್ಕಂಬ್ದ ನಮ್ಮ ಖಜಾನಿಯು ತುಂಬಕ್ಕ. ಮುಂದೆ ಬೇರೆ ಬೇರೆ ದೇಶದವರು ನಮ್ಮ ಮೇಲೆ ಬಂದಾವಾಗ ಅದಕ್ಕೂ ಬೇಕಲ್ಲ ವ್ಯವಸ್ಥೆಗಳೇ. ಹೌದಪ್ಪ. ಆದ್ರಿಂದ ಈ ಯೋಜನೆಗಳೆಲ್ಲ ಬೇಡ. ಇದ್ದ ಹಿಂದೆ ನಾವು ಏನು ಮಾಡ್ಕೊಂಡು ಬಂದಿದ್ದೇವೆ ಅದನ್ನೇ ಮಾಡ್ಕೊಂಡು ಹೋದ್ರೆ ನಮ್ಮ ದೇಶ ಉದ್ಧಾರ ಆಗ್ತು ಒಡೆಯ, ಉದ್ಧಾರ ಆಗ್ತು. ಅಂತೂ ನಿನ್ನ ಬುದ್ಧಿ ನೀನು ಬಿಡುವುದಿಲ್ಲ, ನಮ್ಮ ಯೋಚನೆ ಆಲೋಚನೆಗೆ ನೀನು ಸ್ಪಂದಿಸುವುದಿಲ್ಲ, ನೀನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ನಾವು ಮಂಡಿ ಓಡಿಸುತ್ತ, ನಾವು ಮಂಡಿ ಓಡಿಸುತ್ತೆ ಅಂತ ಗೊತ್ತ ನಿಂಗೆ? ಮಂಡಿ ಓಡಿಸಿದ ನಂದು ರಾಯನು, ಮಂಡಿ ಓಡಿಸಿದ ನಂದು ರಾಯನು, ಚಂಡಿ ಕಂಬಳಿಯು ಬಿಳಿಯನೆಂದನು. ಚಂಡಿ ಕಂಬಳಿ, ಚಂಡಿ ಕಂಬಳಿಯು, ಚಂಡಿ ಕಂಬಳಿಯು ಬಿಳಿಯನೆಂದನು. ಗಂಡಂದರೆ ಕರಿಯನೆಂದನು, ಗಂಡೆಂದರೆ ಕರಿಯ, ಗಂಡೆಂದರೆ ಕರಿಯನೆನ್ನಲು ಬಂದ ದೂತನ ವಾಹ. ಅಲ್ಲ ಮರಯ್ಯ, ಎಲ್ಲದಕ್ಕೂ ಅಡ್ಗಾಲ್ ಹಾಕುದು, ಎಲ್ಲದಕ್ಕೂ ಅಡ್ಗಾಲ್ ಹಾಕುದು. ಹೌದಾ, ಹಿಂದ ಬೆಂಡಿ ತೊಂಡಿ ಎಲ್ಲ ಆತಿತ್ತು, ಎಲ್ಲ ಮಾಡ್ತಿದ್ರು. ಹಿಂದಿನ ಕಾಲದ ಜನರು ಈಗ ಇದ್ರ ಇಲ್ಲ? ಹಿಂದೆ ಕಾಡು ಉತ್ಪತ್ತಿಯು ಸಿಕ್ತಿತ್ತು ನಮ್ಗೆ, ಅದನ್ನ ತಕೊಂಡ್ ಬತ್ತಿತ್ತು, ನಮ್ಮ ರಾಜ್ಯ ಸುಭಿಕ್ಷೆ ಆಯ್ತು. ಹೌದು, ನಮ್ಮ ರಾಜ್ಯ ಬಹಳ ಲಾಯ್ಕಿತ್ತು. ಹಿಂದಿನ ವೈಭೋಗ ಮತ್ ಪುನಃ ಬೇಕು. ನಮ್ಮ ಉದ್ದೇಶ ಎಂತ? ಜನರು ಸುಖವಾಗಿರ್ಕ, ನಮ್ಮ ಖಜಾನೆ ತುಂಬಕ. ಆ ಖಜಾನೆ ತುಂಬಕ ಅನ್ನುವ ಆಲೋಚನೆ ನಮಗೂ ಇತ್ತು. ಕರಿಯ ಒಂದು ಹೇಳಿ, ಈಗ ಇಪ್ಪರ ಹತ್ರ ದುಡ್ಡು ತಕಂಬ ಅಂತೇಳಿ ಅದನ್ನ ತಕಂತ ನಾವು. ಅಷ್ಟೇ ಅಲ್ಲ, ಅದಕ್ಕಿಂತ ಬೇರೆ ಯೋಜನೆಗಳನ್ನು ಹಾಕಿತ್ ನಾವು. ಕಾಣ, ನೀನು ಹಿಂಗೆ ಹೇಳ್ತಾ ಆಯ್ಕೊಂಡ್ರೆ ಯಾವುದೂ ಆತಿಲ್ಲ. ಈಗ ನಾವು ಜನರಿಗೆಲ್ಲ ಧರ್ಮಕ್ಕೆ ಕೊಟ್ಟಿತ್ತು. ಹೌದು, ಧರ್ಮಕ್ಕೆ ಕೊಟ್ಟರೆ ನಾವು ಸುಮ್ಮನೆ ಆಯ್ಕೊಳ್ಳ. ಜನರನ್ನ ಆಲಸಿಗಳನ್ನಾಗಿ ಮಾಡಿ ತಳ್ಳಿ ನೀವು ಹೇಳಕ್ಕೂ ಸಾಕು. ಅಲ್ಲ, ಮತ್ತೆ ಒಂದು ಮಾತು ತಿಳ್ಕೊ, ಇದು ಗುಟ್ಟ ಯಾರಿಗೂ ಹೇಳುಕಾಗ. ಜನರು ಜಾಸ್ತಿ ಆಲೋಚನೆ ಮಾಡೋಕಾಗ, ಜನರು ಜಾಸ್ತಿ ಆಲೋಚನೆ ಮಾಡ್ರೆ ನಮ್ಗಿಲ್ಲಿ ಕುಕಂ ಕತ್ತನ. ನೀನೊಂಚೂರು ಆಲೋಚನೆ ಮಾಡು, ಅವ್ರಿಗೆ ಕೆಲಸ ಕೊಟ್ಟು ಅವ್ರು ಯೋಚನೆ ಮಾಡ್ರೆ ನಮ್ಮನ್ನು ತೆಗೆದು ಅವ್ರು ಬಂದು ಕುಕಂತರು. ಅದ ಅಪಕಾಗ, ಜನರು ಹಾಂಗೆ ಇರ್ಕ ಮನೆಯೊಳಗೆ ಇರ್ಕ ಎಂಬುದು ನಮ್ಮ ಆಲೋಚನೆ. ಬುದ್ಧಿವಂತರ ಅಪಕಾಗ, ಜನರು ಅತಿ ಬುದ್ಧಿವಂತರ ಅಪಕಾಗ. ನಾವು ಹೇಳದನ್ನ ಅವ್ರು ಕೇಳಕ ಕಾಣ ಕಾಣ, ಆಚಿ ಬದೆ ಕಾಣ, ಈಚಿ ಬದಿ ಕಾಣ, ಎಲ್ಲ ಕಾಣ, ನಂದುರಾಯ ನಮ್ಮ ರಾಯ, ನಂದುರಾಯ ನಮ್ಮ ರಾಯ ಅಂತಿಲ್ಯ. ಅದ ಆ ಇರ್ಕ. ಅಲ್ಲದೆ ಖಜಾನೆ ತುಂಬಕ್ಕೆ ನಾವು ಮಾಡದ್ದು ಯೋಚನೆ ನಿಂಗೆ ಗೊತ್ತಿಲ್ಲ. ನಮಗೆ ದುಡ್ಡು ಬಂದು ಬೀಳ್ತಾ ಇಲ್ಲೇ. ಈಗ ಜನರು ಮನೆ ಬಾಗಿಲಿಗೆ ಹ್ಯಾಂಗೆ ನೀರು ಕೊಡುತ್ತೋ, ಹ್ಯಾಂಗೆ ಅವರಿಗೆ ದವಸ ಧಾನ್ಯ ಕೊಡುತ್ತೋ, ಅದೆಲ್ಲ ಕೊಟ್ಟಂಗೆ ಅವ್ರಿಗೆ ದುಡ್ಡಿಗೆ ನಾವು ಚೈತನ್ಯ ಪಾನೀಯ ಕೊಡ್ತಾ ಇಲ್ಲಯನ? ಆ ಚೈತನ್ಯ ಪಾನೀಯಕ್ಕೆ ಒಂದಕ್ಕೆ ಎರಡು ದುಡ್ಡು ನಾವು ತಕಂತಿಲ್ಲಯನ? ಆ ದುಡ್ಡು ಹೆಂಗೆ? ಹಿಂಗೆ ಕೊಡುವುದು, ಹಿಂಗೆ ತಕ್ಕಂಬುದು. ಹಂಗ್ ಮಾಡು ಕೊಯ್ಯಲ್ದ ನಮ್ಮ ರಾಜ್ಯದಂಗೆ ಇಷ್ಟು ದುಡ್ಡು ಇಪ್ಪುದು, ನಮ್ಗೆ ಈ ಯೋಜನೆ ಎಲ್ಲ ಮಾಡುಕಾಪುದು. ನಮ್ಮ ರಾಜ್ಯ ನಡುವುದೇ ಅದ್ರಾಗೆ, ನಮ್ಮ ರಾಜ್ಯ ನಡುವುದೇ ಅದ್ರಂಗೆ, ಅದ್ರಂಗೆ ನಡಿಕ. ಜನರು ಹಂಗೆ ಇರ್ಕ. ಹಂಗಿದ್ರೆ ಮಾತ್ರ ನಂದುರಾಯ ನಮ್ಮ ಬಿಳಿಯ, ನಮ್ಮ ಕರಿಯ, ನಮ್ಮ ಈ ಮಂತ್ರಿ ಮಹೋದಯರು ಎಲ್ಲರೂ ಇಲ್ಲಿ ಕೂತ್ಕೊಂಡು ದಿನ ದರ್ಬಾರ್ ಮಾಡೋಕಾತ್ತು. ಇಲ್ಲದೆ ಇದ್ರೆ ಆತಿಲ್ಲ. ಅದನ್ನ ಮೊದಲು ನೀನು ಆಲೋಚನೆ ಮಾಡ್ಕೋ. ಅದನ್ನ ಆಲೋಚನೆ ಮಾಡ್ಕೊಂಡ್ರೆ ಮಾತ್ರ ಆತ್ತು. ಇಲ್ಲದೆ ಎಲ್ಲದಕ್ಕೂ ಅಡ್ಗಾಲು ಹಾಕ್ತಾ ಇಕ್ಕಂಡ್ರೆ ಆತಿಲ್ಲ. ಕಾಣ, ಕರಿಯ ಹೆಂಗೆ ನನ್ನ ಹೆಗಲಿಗೆ ಹೆಗಲು ಕೊಡ್ತಾ, ಮಂತ್ರಿ ಅಂದ್ರೆ ಕರಿಯ, ಎಲ್ಲ ಜನರು ಕಂಡರು ಹೇಳೋದು ಅಷ್ಟೇ. ನಂದುರಾಯ ಎಲ್ಲಿದ್ನೋ ಅಲ್ಲಿ ಕರಿಯ ಇರ್ಕ, ನಂದುರಾಯನ ಮಂತ್ರಿ ಕರಿಯ ಇರ್ಕ ಅಂತೇಳಿ ಹೇಳೋದು ಎಂತಕ್ಕೆ? ಅವನ ಯೋಚನೆ ಆಲೋಚನೆಗಳು ನಂಗೆ ಸಮ ಆತ್ತು, ಜನರಿಗೆ ಸಮ ಆತ್ತು, ಜನರಿಗೆ ಖುಷಿ ಕೊಡತ್ತ. ಹಂಗಪ್ಪ ಎಲ್ದನ ಇಂಥ ರಾಜ್ಯ ಹೆಸರುವಾಸಿಗೆ ಹೊತ್ತ ಇಪ್ಪದು. ಅಯ್ಯೋ ಅಲ್ಲಿ ಯಾರು ಮಾರೆ, ಅದ್ಯಾರು ಬತ್ತ ಇಪ್ಪದು, ಅದ್ಯಾರು ಒಂದಿನ ದೊಡ್ಡ ಸೇನಿ ಕಡಿಯ, ಒಂದಿನ ದೊಡ್ಡ ಸೇನಿ ಕಡಿಯ, ಹೆಟ್ಟನು ದೊಡ್ಡನು ಅವ ಬರಿ ಹಪ್ಪಟಿ, ಹೆಟ್ಟನು ದೊಡ್ಡನು ಅವ ಬರಿ ಹಪ್ಪಟಿ, ಪಟ್ಟಿಯ ನಿಪ್ಪರ್ತಿಯ ಮಾಯಿಲಿ ಚಪ್ಪಟಿ, ಹೆಟ್ಟನು ದೊಡ್ಡನು ಅವ ಬರಿ ಹಪ್ಪಟಿ, ಪಟ್ಟಿಯ ನಿಪ್ಪರ್ತ ಮಾವಲ್ ಚಪ್ಪಟಿ ಐಲಿ ಚಪ್ಪಟಿ. ಯಾರದು ಯಾರದು ಓಡ್ ಬತ್ತಾ ಇದ್ದು, ಗಡಿ ಬಿಡಿಗೆ ಓಡ್ ಬತ್ತಲ್ಲ, ಯಾರ ನೀನು ಒಡಿಯ? ಹ, ನಾ ಯಾರ ಗೊತ್ತಾ ಇಲ್ಲ? ಇಲ್ಲ ಗೊತ್ತಾ ಇಲ್ಲ. ಇನ್ನು ಗೊತ್ತಾ ಇಲ್ಲ? ಇಲ್ಲ. ಯಾರು ನೀನು? ನಾ ನಿಮ್ಮ ಮಾವ. ಹ, ನಿಮ್ಮ ಮಾವ? ನಿಮ್ಮ ಮಾವ. ಹ, ಮಾವ? ಹ, ಅದೆಂತದ ನಮ್ಮ ಮಾವ? ಅದು ನಿಮ್ಮ ಮಾವ. ಏ ಸುಮ್ಮನಿರ. ಹ, ನಿಮ್ಮವ? ಅದೇ ಅದೇ ಅದೇ. ಮಕಾರ ಮತ್ತು ಒಕಾರಕ್ಕೆ ಎಂತ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲ.
ನಿಮ್ಮವ ನಮ್ಮವ ಸರಿ 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 ಅಲ್ಲ ನೀನು ಹೇಳದ್ದು ಸಮಯಿತ್ತ ನಿಮ್ಮಾವ ಎಷ್ಟೋ ಜನ ಹೆಣ್ಣೆತ್ತರ ಆಸೆ ಪಡ್ತರ ನಂದುರಾಯನಂತ ಒಬ್ಬ ರಾಯ ನನ್ನ ಅಳಿಯ ಆಯ್ಕ ಅಂತೇಳಿ ಆಸೆ ಪಡ್ತರ ನಿಂದೇನು ತಪ್ಪಿಲ್ಲ ಆರು ಒಂಚೂರು ನೀನು ಆಲೋಚನೆ ಮಾಡ್ಕಿತ್ತ ಅಲ್ಲಿ ಶಬ್ದ ವ್ಯತ್ಯಾಸ ಅಕ್ಷರ ವ್ಯತ್ಯಾಸ ಮಾಡೋತಿಗೆ ಆಲೋಚನೆ ಮಾಡ್ಕ ಯೋಗ ಯೋಗ್ಯತೆ ಎಂಬುದು ಇರ್ಕಲ್ದನ ಒಂದು ಮಾವ ಅಳಿನ ಸಂಬಂಧಕ್ಕೆ ಇರಲಿ ಬಿಡ ನಿನ್ನ ಗಡಿ ಬಿಡಗೆ ಹೇಳದೆ ನಮ್ಮವ ನಮ್ಮವನಾದ ನೀನು ಎಲ್ಲಿದ್ದೆ ಇಲ್ಲಿಗೆ ಅಂತಕ್ಕೆ ಬಂದೆ ಒಡೆಯೋಣ ಕಾವಲಿ ಮೇಲಿದ್ದೆ ಕಾವಲಿ ಮೇಲೆ ಕಾವಲಿ ಮೇಲೆ ಅಯ್ಯೋ ಎಂತ ಮರೆ ಸುಟ್ಟೋ ಇಲ್ಲ ಅಲ್ಲ ಕಾವಲಿ ಮೇಲಿದ್ದೆ ಹೊರಗೆ ಕಾವಲಿ ಮೇಲಿದ್ದೆ ಹೊರಗೆ ಕಾವಲಿನಲ್ಲಿದ್ದವನು ಅದೇ ಅದೇ ನಮ್ಮ ದ್ವಾರ ಬಾಗಲಲ್ಲಿ ಸದಾ ಕಾವಲೆ ನಿಂತ್ಕೊಂಡಿಪ್ಪನ ನೀನ್ ಸರಿ ಇತ್ತು ಸರಿ ಇತ್ತು ನೀನ್ ಹೇಳೋದು ಒಂದ್ ಲೆಕ್ಕದಂಗ್ ಸರಿ ಇತ್ತು ಕಾವಲುಗಾರ ಅಂದ್ರೆ ಕಾವಲಿ ಮೇಲೆ ನಿಂತ್ಕೊಂಡಂಗೆ ಅಲ್ದನ ಸದಾ ಸಿಡಿಮಿಡ ಗುಡ್ತಾ ಇರ್ಕ ಆಚಿಚಿ ಕಾಂತಾ ಇರ್ಕ ಒಂದ್ ಗಳಿಗೆಯು ಪುರ್ಸೋತಿಲ್ಲ ವಿಶ್ರಾಂತಿ ತಕಂಬಕ್ಕಿಲ್ಲ ಒಂಥರ ಕಾವಲಿ ಮೇಲೆ ನಿಂತಂಗೆ ಅಲ್ಲ ಮರಯ್ಯ ನೀನ್ ಹಿಂಗೆ ಇಪ್ಕೋಯೆ ಎಲ್ಲೂ ವಿಶ್ರಾಂತಿ ತಕೊಂಡ್ದೆ ಸದಾ ಏನಾದ್ರೂ ಆಲೋಚನೆ ಮಾಡ್ತಾ ಇಪ್ಕೋಯ್ ಅಲ್ದನ ನಾವಿಲ್ಲಿ ಬಂದು ಕೂತ್ಕಂಬ ಕಾಪದು ನಾವಿಲ್ಲಿ ಒಲಗ ಕೊಡು ಕಾಪದು ಇಲ್ದಿರ ಆತ್ತ ನೀನ್ ಹೇಳುದು ಸಮಯತ್ತನ ಸಮಯತ್ತ ಒಡಿಯ ಎಂತಕ್ಕೆ ಬಂದ ಇಲ್ಲಿ ದೊಡ್ಡ ಕತಿ ಆಯ್ತು ಏನ್ ಕತಿ ಒಂದ್ ದೊಡ್ಡ ಸೈನ್ಯ ಬಂದಿತ್ತು ನಕ್ಸಲ್ ಬಾರಿ ಸೈನ್ಯ ನಕ್ಸಲ್ ಬಾರಿ ಸೈನ್ಯ ನಕ್ಸಲ್ ಬಾರಿ ಸುಮ್ಮನೆ ಇರೋ ಮಾರಯ್ಯ ಎಂತ ಎಂತ ನಕ್ಸಲ್ ಬಾರಿ ಅದೆಲ್ಲ ಇಲ್ಲ ಅಲ್ದ ಅದೆಲ್ಲ ನಮ್ ಬರಿ ದಾಟಿ ಆಚೆಗಾಯ್ತಾ ನಕ್ಸಲ್ ಬಾರಿ ಸೈನ್ಯ ನಾಲ್ಕು ಸಾಲಿನ ಭಾರಿ ಸೈನ್ಯ ಅದೇ 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 ಅಯ್ಯೋ ಮಾರಯ್ಯ ನೀನ್ ಎಂತಕ್ಕೆ ಹುಂಬನ ಕಣ ಮಾತಾಡ್ತೆ ನಾಲ್ಕು ಸಾಲ ನಮ್ಮಲ್ಲಿಲ್ಲೇನ ನಮ್ದು ಭಾರಿ ಸೈನ್ಯ ಅಲ್ದನ ನಮ್ಗಿಂತ ಭಾರಿ ಸೈನ್ಯ ಇತ್ತ ನಾನ್ ಕಣ ನಾಲ್ಕು ಸಾಲ ಅಂದ್ರೆ ಕರಿ ತುರಗ ಕರಿಯ ಮತ್ತೆರಡಿತ್ತಲ್ಲ ಅದ್ಯಾವ್ದ ರಥ ಪದಾತಿ ಚದುರಂಗ ಬಲ ಚದುರಂಗ ಬಲ ಸಮ ಸಮ ನಂಗೆ ಆಗ ಮಧ್ಯ ನೆನಪಾಗ್ಬೋದು ಯಾಕಂದ್ರೆ ಅಪ್ಪನ ಕಾಲದಕ್ಕೆ ಏನದ್ದು ಚದುರಂಗ ಬಲದ ಮುನ್ನಡೆಸುವುದು ನೀನೇ ಆಯ್ಕ ಮಗನೇ ಅಂತೇಳಿ ಕಾಣದೂತ ಚದುರಂಗ ಬಲ ನಮ್ಮಲ್ಲೂ ಇತ್ತು ನಮ್ದು ನಾಲ್ಕು ಸಾಲಿನ ಭಾರಿ ಸೈನ್ಯ ಅದನ್ನು ಮುನ್ನಡೆಸ್ಕೊಂಡಿ ನನಗೂ ಆಸೆ ಇತ್ತ ಅವ್ರ ಎಂತ ಮಾಡೋದು ಹೇಳ ನನಗೆ ಅವಕಾಶವೇ ಸಿಗ್ಲಿಲ್ಲ ನನಗೆ ಸಮ ಇದ್ದನು ಯಾರಾದರೂ ಸಿಕ್ಕ ಅವನ ಮೇಲೆ ನಾನು ಚದುರಂಗ ಬಲದ ಮುನ್ನಿತ್ಕೊಂಡು ಆ ಚದುರಂಗ ಬಲವನ್ನು ಮುನ್ನಡೆಸಿ ಅವನ ಮೇಲೆ ಯುದ್ಧ ಮಾಡ್ಕೊಂಡು ನನಗೆ ಆಸೆ ಆರೆಂತ ಮಾಡುದು ನನಗೆ ಅವಕಾಶ ಇನ್ನೂ ಸಿಕ್ಕಲ್ಲ ನನಗೆ ಸಮ ಇದ್ದನು ನನಗೆ ಸರಿಯಾಗಿ ತಾಗುವನೇ ಸಿಕ್ಕಲಲ್ಲ ಮರಯ್ಯ ಅವಕಾಶ ಈಗ ಒದಗಿ ಬಂದಿತ್ತು ಒಡೆಯ ಎಂತ ಅವಕಾಶವ ಮಸ್ತ್ ಮಾತಾಡ್ತಾ ಅವ ಹಪ್ಪಟಿ ನೀವು ನಾಲ್ಕು ಬಿಟ್ರೆ ಅವ ಚಪ್ಪಟಿ ಹೌದಾ ಯಾರು ಮರೆಯೋದು ಯಾರದು ಅವ ಬೆಂದೂರ್ ದೊರೆಯಂತೆ ಬೆಂದೂರ್ ದೊರೆಯಂತೆ ಕೊಲ್ಲೂರ್ ಸಂದಿಲಿ ಮನೆಯಂತೆ ಕೊಲ್ಲೂರ್ ಸಂದಿಲಿ ಮನೆಯಂತೆ ಚಂದದಿ ಕೊಡದಿರೆ ದುಡ್ಡನು ಚಿನ್ನವ ಚಂದದಿ ಕೊಡದಿರೆ ಚಿನ್ನವ ದುಡ್ಡನು ಅಂದೆಯು ನೀವೆನ್ ಮಂದಿಯ ಕೊಲ್ವನು ಅಂದೆಯು ನೀವೆನ್ ಮಂದಿಯ ಕೊಲ್ವನು ಬೆಂದೂರು ದೊರೆಯಂತೆ ಕೊಲ್ಲೂರ್ ತಂದಿಲಿ ಮನೆಯಂತೆ ಒಡಿಯ 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 ಯಾರು ಅವನು ಒಡಿಯ ಅದೇ ಕೋಟಾ ಕುಂದಾಪುರ ಕುಂದಾಶಿ ಆ ಬದಿಯಲ್ಲ ಇತ್ತಲ್ಲ ಬೈಂದೂರ್ ಅಂತ ಇತ್ತಲ್ಲ ಬೆಂದೂರು ಬೆಂದೂರು ಅದೇ 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 ಅಲ್ಲಿನ ದೊರೆಯಂಬ್ರು ಕೊಲ್ಲೂರು ಸಂದಿ ಇತ್ತಲ್ಲ ಹೌದು ಅಲ್ಲೇ ಮನಿ ಅಂಬ್ರು ನಮ್ದು ಆಚಿ ಬದಿ ಹೆಂಗೆ ಆ ಗಡಿ ಆಚಿಗೆ ಬಂದಿದ ಅವ ಬಂದನ ಎಂತಕ್ಕೆ ಅಂತ ಎಂತ ಬೇಕು ಅವನಿಗೆ ಅವನಿಗೆ ಕೆಪ್ಪೆ ಕಾಣಿಗೆ ಕೊಂಡ್ಕಂಬ್ರು ಕೆಪ್ಪಿ ಕಾಣಿ ಕಪ್ಪ ಕಾಣಿಕೆ ಅದೇ 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 ಕೊಡ್ಕಂಬ್ರು ಅಲ್ಲ ಮರೆಯ ಅವನು ಸೊಕ್ಕಂದ್ರೆ ಎಲ್ಲಿಯರಿಗೆ ನನ್ನ ಹತ್ರ ನನ್ನ ಹತ್ರ ಬಂದ್ಕೊಂಡು ಕಪ್ಪ ಕಾಣಿಕೆ ಕೊಡುದು ಹೌದಂಬ್ರು ಅದು ನಂದು ರಾಯನ ಹತ್ರ ಅಲ್ಲ ಕಪ್ಪ ಕಾಣಿಕೆ ಬೇಕಂತ ಹೌದ ಎಷ್ಟು ಬೇಕಂಬ್ರ ಎಂತ ಬೇಕಂಬ್ರ ಅವನಿಗೆ ಅಲ್ಲ ಕಪ್ಪ ಕಾಣಿಕೆ ಕಾಣಿಕೆನ ಹೇಳಿ ಅಲ್ಲ ಅದು ಕೊಡದಿದ್ರೆ ಎಲ್ಲರನ್ನು ಕೊಂದಾಕ್ ನಮ್ರ ನಿಮ್ಮನ್ನು ಕೊಂದಾಕ್ ನಮ್ರ ನನ್ನನ್ನು ಹಬ್ಬ ಅವನು ಸೊಕ್ಕೆ ಈ ನಂದು ರಾಯನಿಗೂ ಒಬ್ಬ ತಾಂಗುವನಿದ್ದ ಅಂತೇಳಿ ಆಯ್ತಲ್ಲ ಇಲ್ಲಿಯರಿಗೆ ಯಾರು ಕೂಡ ನಂದನಾಪುರದ ಗಡಿ ಒಳಗೆ ಬಪ್ಪಕ್ಕೆ ಆಲೋಚನೆ ಮಾಡ್ಲ ಯಾಕಂತೇಳಿದ್ರೆ ಅಲ್ಲಿ ನಂದು ರಾಯನ ದರ್ಬಾರ್ ಇತ್ತಂದೇಳಿ ಅಂತದ್ರಂಗೆ ಇವನು ಬಂದು ಕಪ್ಪ ಕಾಣಿಕೆ ಕೊಡ್ದಿರ ಕೊಂದಾಕ್ತಿ ಅಂತ ಅಪ್ಪ ಅವನ್ ಸೊಕ್ಕೆ ಆಯ್ಲಿ ಮಾತಾಡ್ಲಿ ಅವ ಅವ ಹಂಗಾರ ಎಷ್ಟಕ್ಕೆ ಅಂತ ಎಂತ ಗೊತ್ತಿತ್ತ ನಿಂಗೆ ಕೊಪ್ಪರಿಗೆ ಹದಿನಾರು ಕೊಪ್ಪರಿಗೆ
ಮಾರಿಗೆ ಚಿನ್ನವು ಬದಿ ಮೇಲ್ ಮೋರ್ಚರಿಗೆ ಚಿನ್ನವು ಬದಿ ಮೇಲ್ ಮೋರ್ಚರಿಗೆ ನದಿ ಬದಿಗೆಲ್ಲ ಮದಿ ತರ ತರ್ಕ ನದಿ ಬದಿಗೆಲ್ಲ ಮದಿ ತರ ತರ್ಕ ಕದಿಯದೆ ದಾನಿ ತಿಂಗಳಿಗೆ ಬರ್ಕ ಕದಿಯದೆ ದಾನಿ ತಿಂಗಳಿಗೆ ಬರ್ಕ ಹದಿನಾಲ್ಕಪ್ಪರಿಗೆ ಚಿನ್ನವು ಬದಿ ಮೇಲ್ ಮೂರ್ಚರಿಗೆ ಒಡಿಯಾ ಹಾ ಎಂತ ಕೊಡ್ಕೂತೀತ ಎಂತ ಬೇಕಂತ ಹೇಳ್ತಿದ್ದವ ಹದಿನಾರು ಕೊಪ್ಪರಿಗೆ ಚಿನ್ನ ಹದಿನಾರು ಕೊಪ್ಪರಿಗೆ ಹಾ ಬದಿ ಮೇಲೆ ಹಾ ಚರಿಗೆ ಬರ್ತೀಯಲ್ಲ ಬರ್ತಿ ಚಿನ್ನ ಅದ್ರ ಮೇಲೆ ಮತ್ತೆ ಮೂರ್ ಚರ್ಗಿ ಚಿನ್ನ ಕೊಡ್ಕು ಅದ್ರಂಗೂ ಚಿನ್ನ ಕೊಡ್ಕೆ ಹ್ಯಾಂಗ್ ಬರ್ಕಂತ ಕುಯ್ತ ನದಿ ತೀರ ಹತ್ರ ಬಂದ್ಕಂಡ ಮದಿ ದಿಬ್ಬಣ ಬಂದಾಗ ತಕೊಂಡು ಕೊಡ್ಕಂಬ್ರ ಮೆರವಣಿಗೆ ಮೆರವಣಿಗೆ ದಿಬ್ಬಣದ ಮೆರವಣಿಗೆ ಆಮೇಲೆ ದವಸ ದಾನಿ ಎಲ್ಲ ತಿಂಗ್ಳಿ ತಿಂಗ್ಳಿ ತಂದು ಕೊಡ್ಕಂಬ್ರ ಕಪ್ಪ ಕಾಣಿಕೆ ಆಯಿ ಇದನ್ನೆಲ್ಲ ಕೇಳಿ ನಂಗೆ ಮೈ ಉರ್ದೋಯ್ತು ನಂಗೆ ತಡ್ಕಂಬಕಾಯಿಲ್ಲ ಅಲ್ಲಪ್ಪ ಆಯ್ಕಾದ್ದೆ ಆ ಬಿಡ್ತ್ನ ನೀನ್ ಯಾರು ನಂದುರಾಯನ ದೂತ ನಂದುರಾಯನ ದೂತ ಆದ್ರೂ ಒಂದ್ ಮಾತು ನಾನು ಮುಂದೋಪಕ್ಕಾಗ ತಪ್ಪಾತ್ ಹೌದು ಒಂದು ನಂದುರಾಯನಿಗೆ ಹೇಳೇ ಹೋಯ್ಕಂತ ನಾನು ಬಂದ ಹೌದು ಎಂತ ಆರು ರಾಜನ ಮೂಲಕ ಹೋಯ್ಕ ಸರಿ 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 ಅದಕ್ಕಾಯ್ ಬಂದು ಹೇಳಿದೆ ಒಡೆಯ ಎಂತ ಮಾಡೋದು ಒಡೆಯ ಅಪ್ಪ ಅವನು ಸೊಕ್ಕೆ ನಂದುರಾಯನಿಗೆ ಬಂದು ತಾಗಿದ ಇಲ್ಲಿಯರಿಗೆ ಯಾರೂ ಬಂದು ನಂದುರಾಯನ ಹತ್ರ ಕೇಂಡರಿಲ್ಲ ಈಗ ನನಗೊಂದು ಅವಕಾಶ ಇತ್ತು ಅಂತೇಳಿ ನನಗೊಂದು ಬದಿಗೆ ಅನಿಸ್ತಿತ್ತು ಯಾಕೆ ಅವನಿಗೆ ತಾಗೋಕಾಗ ನಂದುರಾಯನ ಪರಾಕ್ರಮ ಅವನಿಗೆ ಗುತ್ತಾಪಿಕೆ ಆಗಾಗ ಏನಾದ್ರೂ ಮಾಡಿ ಹೋಯ್ ಅವನ ಹತ್ರ ಯುದ್ಧ ಮಾಡಿ ಅವನ ಹತ್ರ ಉಯ್ಕಂಡು ಅವನನ್ನು ಕೊಂದು ಹಾಕುನೇ ನಾಲ್ಕು ಸಾಲಿನ ಭಾರೀ ಸೈನ್ಯ ಇತ್ತ ಇಂದ ನನ್ನ ಹತ್ರೂ ಸೈನ್ಯ ಇತ್ತು ನನ್ನ ಹತ್ರೂ ಸೈನ್ಯ ಇತ್ತು ನನ್ನ ಹತ್ರೂ ಎಲ್ಲ ಆಯುಧ ಇತ್ತು ಆರೆ ಎಂತ ಮಾಡುದು ಆಯುಧದ ಶಸ್ತ್ರದ ಕೊಠಡಿಗೆ ಹೋಯ್ದ ಎಷ್ಟೋ ದಿನಗಳಾಯ್ತು ಅದು ಹ್ಯಾಂಗಿತ್ತು ಅಳಿ ಕಾಣ್ಲ ಈಗ ಹೋಯ್ ನೇರ ನೇರ ಯುದ್ಧ ಮಾಡುನೇ ಗೆದ್ದು ಬತ್ತಿ ಅಂತೇಳಿ ನನಗೇನಾದ್ರೂ ಧೈರ್ಯ ಇತ್ತ ಇಲ್ಲ ಯಾಕೆ ಕೇಂಬ್ರಿ ಯುದ್ಧ ಮಾಡಿದೆ ಅದೆಷ್ಟೋ ದಿನಗಳು ಕಳೆದು ಹೋಯ್ತು ನಾವು ಮಾಡದ ದರ್ಬಾರ್ ಜನರಿಗೆ ಕೊಡ್ತಾ ಆಯ್ಕೊಂಡದ್ದು ನಮ್ಮ ರಾಜ್ಯದ ಮೇಲೆ ಯಾರೂ ದಂಡೆತ್ತಿ ಬತ್ತಳಿ ನಾವು ಇಲ್ಲರಿಗೆ ಎಣಿಸ್ಕೊಳ್ಳಲ್ಲ ಇಂಥದ್ದು ಒಂದು ಕಾಲ ಬತ್ತೆ ಇದು ನಂಗೆ ಗೊತ್ತಾಯಿಲ್ಲ ಇಂಥ ಕಾಲ ಬಂದಿತ್ತಂತ ಹೇಳ್ರೆ ನಾನೊಬ್ಬನೇ ಹೀಗೆ ಆಲೋಚನೆ ಮಾಡೋದಲ್ಲ ದೂತ ಹೇಳಿದ ಮಾತಿಗೆ ಹೆದರಿದ ದೂತ ಹೇಳಿದ ಮಾತಿಗೆ ಹೆದರಿದ ಸೋದ ಭಾವದಿ ಚರ್ಚೆ ನಡೆಸಿದ ಸೋದ ಭಾವದಿ ಚರ್ಚೆ ನಡೆಸಿದ ಮಾತಿಗಿಳಿದರು ಮಂತ್ರಿಯೀರ್ವರು ಮಾತಿಗಿಳಿದರು ಮಂತ್ರಿಯೀರ್ವರು ಈ ತೆರ್ತಂಗೆ ಮಾತಿಗಿಳಿದರು ಮಂತ್ರಿಯೀರ್ವರು ಈ ತೆರ್ತಂಗೆ ದೂತ ಹೇಳಿದ ಮಾತಿಗೆ ಹೆದರಿದ ಹೆದರಿದ ಅಲ್ಲ ಸ್ವಾಮಿ ನಾನೊಬ್ಬನೇ ಹೀಗೆ ಆಲೋಚನೆ ಮಾಡ್ತಾ ಕೂತ್ಕೊಂಬುದಲ್ಲ ಯೋಚನೆ ಮಾಡೋದಲ್ಲ ಈಗ ನನ್ನ ಮಂತ್ರಿಗಳಿದ್ರಲ್ದ ಸುಖಕ್ಕೋ ಕಷ್ಟಕ್ಕೋ ಅವರಲ್ದ ನಮ್ಗೆ ಆಪರ್ ಓಯ್ ಅವರನ್ನೇ ಕೇಂತಿ ಯುದ್ಧ ಮಾಡ್ಲಕ್ಕ ಬ್ಯಾಡ್ದ ಅಂತೇಳಿ ಕರಿಯ ಎಂತ ಮಾಡ್ಲಕ್ಕ ನಾ ಎಂತ ಮಾಡ್ಲಕ್ಕ ಒಡಿಯಾ ಯುದ್ಧ ಗಿದ್ದು ಬ್ಯಾಡ ನಮಗೆ ಒಡಿಯಾ ಒಡಿಯಾ ಯುದ್ಧ ಗಿದ್ದು ಬ್ಯಾಡ ನಮಗೆ ಒಡಿಯ ಒಡಿಯ ಓ ಒಡಿಯ ಒಡಿಯ ಗೆದ್ದು ಬತ್ತಿ ಬಪ್ಪು ವಾಸಿ ಇಲ್ಲ ಒಡಿಯ ಗೆದ್ದು ಬತ್ತಿ ಬಪ್ಪು ವಾಸಿ ಇಲ್ಲ ಒಡಿಯ ಓ ಒಡಿಯ ಒಡಿಯ ಯುದ್ಧ ಗಿದ್ದು ಬ್ಯಾಡ ಯುದ್ಧ ಗಿದ್ದು ಬ್ಯಾಡ ನಮಗೆ ಒಡಿಯ 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 ಅಯ್ಯಬ್ಯ ಅದು ಯಾವ ನಮ್ಮನಿ ಅವ ಕೇಂತಿದ್ದದ್ದು ಹದಿನಾರು ಕೊಪ್ಪರ್ಗಿ ಚಿನ್ನು ನಾಲ್ಕು ಮೂರು ಚರ್ಗಿ ಅದ್ರ ಮೇಲೆ ಇಟ್ಕಂಬ್ರು ಮತ್ತೆ ಚಿನ್ನ ತುಂಬಿ ಒಡಿಯ ಹ್ಞೂ ಇದೆಲ್ಲ ಆಪದ ಹೋಪದ ಅವ ಕೇಂತದ್ದು ಕಂಡ್ರೆ
ಅವನ ಹತ್ರ ಹೋಗಿ ಯುದ್ಧ ಮಾಡೋಕೆ ಆಪದ ನಮಗೆ ಆತಿಲ್ಲ. ಹ್ಞೂ ಹೌದಪ್ಪ, ಯುದ್ಧ ಎಲ್ಲ ಬೇಡ ಒಡೆಯ. ಒಡೆಯ ಮತ್ತೊಂದು ವಿಷಯ ಗೊತ್ತಿತ್ತಲ್ದ ನಿಮಗೆ, ಈಗ ನಿಮ್ಮ ಕುಟುಂಬದಾಗೆ ಒಂದು ಗಟ್ಟಿ ಕೋಯಿಡ್ ಅಂದ್ರೆ ನೀವೇ. ಹೌದಪ್ಪ, ನಾನೊಬ್ಬನೇ ಇದ್ದದ್ದು. ಈ ಯುದ್ಧಕ್ಕೆಲ್ಲ ಹೋಯ್ ನಾಳೆ ಹೊಗಿ ಹಾಯ್ಕಂಡ್ರೆ ನಾಳೆ ನಿಮ್ ಗತಿ ಅಂತ ಒಡೆಯ. ಹೌದಪ್ಪ, ನನ್ನ ಗತಿ ಅಂತ ನಮ್ಮ ಊರಿನ ಪ್ರಜೆಗಳ ಗತಿ ಅಂತ. ಅವ ಈಗ ಕೇಂಡದ್ದು ಒಂದು ಕೊಪ್ಪರ್ಗಿ, ಒಂದ್ ಎರಡು ಮೂರು ಚರ್ಗಿ, ಒಂದ್ ಎರಡು ಮಣ್ಣು ಮರ್ಗಿ ಇದಲ್ದ. ಅದು ಮಾತ್ರ ಅಲ್ಲ ಮರಯ್ಯ, ಅದ್ರೊಳಗೆ ಚಿನ್ನ ತುಂಬಿ ಕೊಡಕ. ಅದು ಎಂತದೇ ಇರ್ಲಿ ಒಡೆಯ, ನಾವು ಅವತ್ತು ಉಪಾಯ ಮಾಡದಿತ್ತಲ್ದ. ಹೌದಪ್ಪ, ಸುಂಕ ವಸೂಲಿ ಮಾಡಿ ಒಂದು ಮುಕ್ಕಾಲಂಶ ನಾವು ಇಟ್ಕೊಂಡು ಅದನ್ನ ಹಾಗೆ ರಾಜಭಂಡಾರದಾಗ ಇಟ್ಟಿತ್ತಲ್ದ. ಹೌದೌದು, ಅದು ಎಂತದಾರು ಇದ್ರೆ ಅದನ್ನೆಲ್ಲ ಸೇರಿಸಿ ಅವನಿಗೆ ಕೊಟ್ಟು ಬಿಡುದು ಒಳ್ಳೇದು. ಜೀವ ಇದ್ರೆ ಬೆಲ್ಲ ಬೇಡಿ ತಿನ್ಲಕ್ಕಲ್ದ. ಸಮಯ ಇತ್ತು ನೀನು ಹೇಳದ್ದು, ಯುದ್ಧ ಅಂದ್ರೆ ಸುಮ್ಮನೆ ಅಲ್ಲ. ಮತ್ತೆ ಅದ್ರಂಗೆ ಯುದ್ಧ ಮಾಡುದಂದ್ರೆ ನಾವಲ್ದೆ ಎಷ್ಟೋ ಜನ ಸೈನಿಕರು ಸಾಯ್ತ್ರು. ಹೌದು, ಎಷ್ಟೋ ಪ್ರಜೆಗಳಿಗೆ ಜೀವ ಹಾನಿ ಆತ್, ಆಸ್ತಿ ಪಾಸ್ತಿ ನಷ್ಟ ಆತ್. ಒಡೆಯ ನಾಳೆ ನಾವು ಸತ್ರು ಒಡಿಲ್ಲ, ನೀವು ಹೋಗಿ ಐಕಮ್ಗಾಗ. ಹೌದಪ್ಪ, ರಾಜಭಕ್ತಿ ಅಂದ್ರೆ ಇದೆ. ಅದಕ್ಕೋಸ್ಕರ ಬೇಡ ಒಡೆಯ, ಬೇಡ. ಈ ಯುದ್ಧ ಎಲ್ಲ ನಮ್ಗೆಲ್ಲ ಆಯ್ಬಪ್ಪದಲ್ಲ. ನೀ ಹೇಳದ್ ಸಮಯ ಇತ್ತು, ಯುದ್ಧ ಬೇಡ ನಮ್ಗೆ. ನಾವು ಹೋಗಿ ಅವನು ಕೇಂದ್ರದ ಎಂತ ಇತ್ತು ಅದನ್ನೆಲ್ಲ ಬಗೆ ಬಣ್ಣದನ್ನೆಲ್ಲ ತುಂಬಿಕೊಂಡು ಮೆರವಣಿಗೆ ಹೋಗಿ ಕೊಟ್ಟುಬಪ್ಪ. ನೆಮ್ಮದಿಗೆ ನಾವಿಲ್ಲಿ ದರ್ಬಾರ್ ಮಾಡ್ತಾ ನೆಮ್ಮದಿಗೆ ಐಕಂಬ. ನಮ್ಮ ಅಧಿಕಾರನು ಗಟ್ಟಿ ಆತ್ತಷ್ಟೊತ್ತಿಗೆ. ಹೌದಪ್ಪ ಅಲ್ದ. ಹೌದು 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 ಹೌದು. ಬಿಳಿಯ ಹಿರಿಯ ನೀನು, ನಿನ್ನ ಹತ್ರ ಕೇಳಿದೆ ನಾನು ಒಂದು ಹೆಜ್ಜೆ ಮುಂದಿಡುವುದಿಲ್ಲ, ಅದು ತಕ್ಕಂತ ನೋವು ಬಿಡ್ತನೋ. ಆದ್ರೆ ನಿನ್ನ ಹತ್ರ ಒಂದು ಮಾತು ಕೇಳಿ ಕಂಬದಿಪ್ಪದ ನಮ್ದೊಂದು ಕಟ್ಟು ಕಟ್ಲಿ. ಅಂತ ತಂಗಳು ಮಂದಿಗಳೆಲ್ಲ ಹೆದರ್ಕಂಡ್ರೆ ಈ ನಂದಕುಮಾರ್ ಏನಾಗಬಾಯ್, ಎಂತ ಧೈರ್ಯವಂತ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸರಿಯಾಗಿ ನಮ್ಮ ಮಂತ್ರಿಯು ಏನಾದ್ರು ಹೇಳ್ತಾ ಅಂತ ಹೇಳಿ ಮಾಡಿದ್ದೆ. ಇವನು ಹೆದರ್ಕೊಂಡು ಬಂದ್ ಬದೇ ಸುಮ್ಮನೆ ಕೂಗಣ್ಣಲ್ಲ. ಅಲ್ಲಿ ಹೆದರ್ಕೊಂಬಲ್ಲ, ಜೀವ ಬದುಕಿ ಬರ್ಕಲ್ಲ. ಹೌದಪ್ಪ, ಆಗ್ದಿದ್ದವ ಮಾತಾಡೋದು ಹಿಂಗಿಂದೆ ಮಾತು ಆಗ್ದಿದ್ದಲ್ಲ. ರಾಜರ ಪಡಿ ನಮ್ಮ ಹತ್ರ ಇಲ್ವ, ಚದುರಂಗ ನಮ್ಮ ಹತ್ರ ಇಲ್ಲ, ಅದಕ್ಕೆಲ್ಲ ಹೆದರ್ಕಂಡ್ರ ಆತ. ಕೊಪ್ಪರಿಗೆ ಕಟ್ಲಿ ಅವನಿಗೆ ಕೊಟ್ರೆ ನಾವಿಲ್ಲಿ ಇಪ್ಪದು ಹೆಂಗೆ? ಬೇಡ ಬೇಡ, ಹಿಡ್ಕಣಿ ಅವನು ಸ್ವಾಂಟಿ ಹಿಡ್ಕೊಂಡು ಮುರಿದಾಕಿ ಬಪ್ಪ. ಕತ್ತಿ ತಗಣಿಯ, ಕತ್ತಿ ತಗಣಿಯ. ಎಂತ ಮರಲು ಮಾತಾಡ್ತ ಮರ ನಿನಗೆ, ಎಂತ ಮರಲು ಮಾತಾಡ್ತ? ಯಾಕೆ ಇಂತ ಮರಲ ಮಾತ ಆಡ್ತಿ ಬಿಳಿಯನೇ? ಯಾಕೆ ಇಂತ ಮರಲ ಮರಲು ಮರಲು ಮಾತಾಡುದು ಆಡ್ತಿ ಬಿಳಿಯನೇ? ನೀ ಯಾಕೆ ಇಂತ ಮರಲ ಮಾತ ಆಡ್ತಿ ಬಿಳಿಯನೇ? ಹೇ ಸಾಕು ಯುದ್ಧ ಅಂದ್ರೆ ಏನು ಮಕ್ಕಳಾಟನೆ? ಮಕ್ಕಳಾಟ ಸಾಕು ಯುದ್ಧ, ಸಾಕು ಯುದ್ಧ ಅಂದ್ರೆ ಏನು ಮಕ್ಕಳಾಟನೆ? ಎಂತ ಮಾತ ಆಡ್ತಿ ಬಿಳಿಯನೇ? ಯಾಕೆ ಇಂದ ಮರದ ಮಾತ ಆಡ್ತಿ ಬಿಳಿಯನೇ? ಹೇ ಸಾಕು ಯುದ್ಧ ಅಂದ್ರೆ ಏನು ಮಕ್ಕಳಾಟನೆ? ಹೇ ಸಾಕು ಯುದ್ಧ ಅಂದ್ರೆ ಏನು ಮಕ್ಕಳಾಟನೆ? ಯುದ್ಧ ಅಂದ್ರೆ ಏನು ಮಕ್ಕಳಾಟನೆ? ಕಾಕಿ ಕಣ್ಣಂಗೆ ಕೂಗಬ್ಯಾಡ ಬಾಯಿ ಮುಚ್ಚಿಕೋ,
ಕಾಕಿ ಕಣಂಗೆ ಕಾಕಿ ಕಣಂಗೆ ಕೂಗ ಬ್ಯಾಡ ಕಾಕಿ ಕಣಂಗೆ ಕೂಗ ಬ್ಯಾಡ ಬಾಯಿ ಮುಚ್ಚಿಕೋ ನೀ ಬಾಯಿ ಮುಚ್ಚಿಕೋ ನೀ ಚಾಕ್ರಿ ಮಾಡು ದುಡ್ಡು ಚಿನ್ನ ಕೊಟ್ಟು ಕುಳಿತುಗೋ ನೀ ಚಾಕ್ರಿ ಮಾಡು ದುಡ್ಡು ಚಿನ್ನ ಕೊಟ್ಟು ಕುಳಿತುಗೋ ನೀ ಕೊಟ್ಟು ಕುಳಿತುಗೋ ಸುಮ್ಮನೆ ಬಾಯಿ ಮುಚ್ಚಿಕೋ ಕಾಕಿ ಕಣಗೆ ಕೂಗ ಬ್ಯಾಡ ಬಾಯಿ ಮುಚ್ಚಿಕೋ ನೀ ಚಾಕ್ರಿ ಮಾಡು ದುಡ್ಡು ಚಿನ್ನ ಕೊಟ್ಟು ಕುಳಿತುಗೋ ನೀ ಚಾಕ್ರಿ ಮಾಡು ದುಡ್ಡು ಚಿನ್ನ ಕೊಟ್ಟು ಕುಳಿತುಕೋ ಯಾಕೆ ಇಂತ ಮರ್ಲ ಮಾತ ಆಡ್ತಿ ಬಿಳಿಯನೇ ನೀ ಯಾಕೆ ಇಂತ ಮರ್ಲ ಮಾತ ಆಡ್ತಿ ಬಿಳಿಯನೇ ಹೇ ಸಾಕು ಯುದ್ಧ ಹೇ ಸಾಕು ಯುದ್ಧ ಯುದ್ಧ ಅಂದ್ರೆ ಏನು ಮಕ್ಕಳಾಟನೆ ಮಕ್ಕಳಾಟನೆ ಇಂತ ಮರ್ಲ ಮಾತ ಆಡ್ತಿ ಬಿಳಿಯನೇ ಹೇದಾಗು ಯುದ್ಧ ಅಂದ್ರೆ ಏನು ಮಕ್ಕಳಾಟನೆ ಮಕ್ಕಳಾಟನೆ ತಂಗಳು ನಂದಿಗಳಿಗೆಲ್ಲ ಹೆದರ್ಕಂಡ್ರೆ ಆತ್ತೆ ಕತ್ತಿ ಹಿಡ್ಕಣಿ ಹಾಪಾತೆ ಅವ್ ಸೊಂಟ ಜಾರಿಸಿಪ್ಪ ನಡಿನಿ ಮುಚ್ಚಬಾಯ್ ಎಂತ ನಿಂದ ಪ್ರಾಯ ಎಷ್ಟಾಯ್ತ ಇನ್ನು ಮಕ್ಕಳಾಟವ ಅಲ್ಲ ಮರಯ್ಯ ಯುದ್ಧ ಅಂದ್ರೆ ಎಂತ ಎಂತ ಹೋಯ್ ಚೀಣಿ ಆಡ್ದಂಗ್ ಮಾಡಿದ್ಯಾ ಸ್ವಲ್ಪ ಆಲೋಚನೆ ಮಾಡ್ಕೋಬೇಡ್ದ ಹೋಪದ ಕತ್ತಿ ಹಿಡ್ಕಣಿ ಕತ್ತಿ ಹಿಡ್ಕಣಿ ಎಂತ ಕತ್ತಿ ಹಿಡ್ಕಂಬ್ದ ಅಲ್ಲಂತ ಮರ ಕೊಚ್ಚುಕಿತ್ತ ಬರಿ ಬದಿಗೆ ಹೋಪದ ನಾವು ಅಲ್ಲ ಅದು ತಿಳ್ಕೊ ಅಲ್ಲ ಮರಯ್ಯ ಯುದ್ಧ ಈಗ ನಾನು ಮಾಡೋಕ್ ತಯಾರಿದ್ದಿ ನಾನು ಹೋಗಿ ಯುದ್ಧ ಮಾಡ್ತಿ ಹಂಗಂದೇಳಿ ನಾನು ಒಬ್ಬ ಹಬ್ಬಕತ್ತ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಯ್ಕ ನಿಮ್ಮನ್ನೆಲ್ಲ ಬಲಿ ಕೊಡ್ಕ ನಾನು ನಮ್ಮ ಚದುರಂಗ ಬಲದಾಗ ಸೈನಿಕರು ರಾಶಿ ರಾಶಿ ಇದ್ರು ಅವ್ರನ್ನೆಲ್ಲ ಕರ್ಕೊಂಡು ಹೋಯ್ಕು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಯುದ್ಧ ಭೂಮಿಯಾಗೆ ಅವ್ರನ್ನೆಲ್ಲ ಕೊಂದಾಕ ನಾನು ಹಾಂ ಸ್ವಲ್ಪ ಆಲೋಚನೆ ಮಾಡ್ತೀಯ ಅವ್ರನ್ನ ನಂಬ್ಕೊಂಡು ಹೆಂಡತಿ ಮಕ್ಕಳಿಲ್ಲ ಅವ್ರು ಹೊರ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಯಾರು ಗತಿ ಅಲ್ಲ ನನಗೆ ಅವು ಮುಂದೆ ಅವ್ರನ್ನೆಲ್ಲ ಕಂಡ್ಕೊಂಡು ಐಕಮ್ ಕತ್ತ ಸ್ವಲ್ಪ ಅವರು ಇದನ್ನೆಲ್ಲ ಯೋಚನೆ ಮಾಡ್ತೀನಿ ನಾನು ಯುದ್ಧದಂಗೆ ಎಷ್ಟು ಸಾವತ್ತು ಎಷ್ಟು ನೋವತ್ತು ಅದೆಲ್ಲ ಒಂಚೂರು ಯೋಚನೆ ಬೇಕಲ್ಲ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಒಟ್ಟು ಕಾಕಿ ಕಣ ಕಾ 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 ಅಂತೇಳಿ ಕೂಗ್ತಾ ಐಕಮ್ದು ಸ್ವಲ್ಪ ಅವರು ಆಲೋಚನೆ ಮಾಡ್ಕೋಬೇಡ್ದ ಇಲ್ಲಿ ಕಾಣ ಯುದ್ಧ ಮಾಡೋ ಕಾಯ್ದೆ ಅಲ್ಲ ನಾನು ಹೇಳದ್ದು ಹಾಂ ಸಂಧಾನ ಮಾಡ್ಕೊಂಬಂದ್ರೆ ಗತೆಗೆ ಅದು ಹೇಳಿ ಅಲ್ಲ ನೀ ಹೇಳ್ತ ನಂದೂರಾಯ ಇಂಥ ನಂದೂರಾಯ ಹೆದರ್ಕಂಬ್ದ ಹೆದರು ಪುಕ್ಲ ಅಂತೇಳಿ ಅಲ್ಲ ಸ್ವಲ್ಪ ಆಲೋಚನೆ ಮಾಡ ಈಗ ಒಂದು ಸ್ವಲ್ಪ ಆಲೋಚನೆ ಮಾಡ ಒಟ್ಟು ಒಂದೇ ಸಲಕ್ಕೆ ಸಿಟ್ಟಿನ ಕೈ ಬುದ್ಧಿ ಕೊಡೋದಲ್ಲ ಅವ ಬಂದಿದ ಗಡಿ ಹತ್ರ ಬಂದ್ಕೊಂಡು ನಿತ್ಕೊಂಡಿದ್ದ ನಿತ್ಕೊಳ್ಳಿ ಅವ ಸ್ವಲ್ಪ ನಾವಿಲ್ಲೊಂದು ಸ್ವಲ್ಪ ಆಲೋಚನೆ ಮಾಡು ಅಂತೇಳಿ ಅಲ್ದ ನಾನು ಕೇಳದ್ದು ಅದು ನಂಚೂರು ಅವರು ಆಲೋಚನೆ ಮಾಡ್ಕೋಬೇಡ್ದ ಈಗ ಹಿಂದೆ ಸಂಧಾನಕ್ಕೆ ಯಾರೆಲ್ಲ ಹೋಯಿಲ್ಲ ಎಷ್ಟೆಷ್ಟು ದೊಡ್ಡ ಮನುಷ್ಯರೆಲ್ಲ ಹೋಯಿಲ್ಲ ಅದೆಲ್ಲ ಗೊತ್ತಿಲ್ಲ ನಿನಗೆ ಈಗ ಪಾಂಡವರಿಗೂ ಕೌರವರಿಗೂ ಯುದ್ಧ ಆಯ್ತು ಮಹಾಭಾರತ ಯುದ್ಧ ನಿಂಗೆ ಗೊತ್ತಿತ್ತದು ಮಹಾಭಾರತ ಯುದ್ಧದಂಗೆ ಪಾಂಡವರು ಕೌರವರು ಯುದ್ಧ ಮಾಡ್ಕಿದ್ರೆ ಮೊದಲು ಅವರು ಸಂಧಾನಕ್ಕೆ ಹೋಯಿಲ್ಯ ಪಾಂಡವ್ರೇನು ಹೇಡಿಗಳ ಅವ್ರು ಹೆದರು ಪುಕ್ಕಲ್ರ ಅವ್ರು ಹೆದರ್ಕೊಂಡು ಮನೆಯೊಳಗೆ ಕೂಕೊಂಡಿರ ಇಲ್ಲ ಅವ್ರ ಹತ್ರ ದೈವ ಬಲ ಇತ್ತು ತೋಳು ಬಲವು ಇತ್ತು ಧರ್ಮ ಮಾರ್ಗದಾಗು ನಡೀತಾ ಇದ್ರು ಎಲ್ಲವುದು ಇತ್ತು ಹಾಂಗಂದೇಳಿ ಅವರು ದೇವರಾದ ಕೃಷ್ಣನ ಮುಂದೆ ಬಿಡ್ಲ್ಯ ಅಯ್ಯೋ ಮರಯ್ಯ ಪುಣ್ಯಾತ್ಮ ಹೋಯ್ ಒಂದು ಸಂಧಾನ ಮಾಡ್ಕೊಂಡು ಬಾ ಈ ಯುದ್ಧ ಎಲ್ಲ ಬೇಡ ಸಾವು ನೋವು ಎಲ್ಲ ಬೇಡ ಈಗ ಯಾರ್ಯಾರನೋ ಕೊಂದು ಹಾಕೋದು ಬೇಡ ನಾವೆಲ್ಲ ಮನುಷ್ಯರೇ ಅಲ್ದ ಹಾಂ ಯಾರಿಗೂ ಎಂಥದು ಅಬ್ಬೇಡ ಅವ್ನು ಏನಾದ್ರು ಕೊಟ್ಟರೆ ನಾವು ತಕೊಂಡು ಐಕಂಬ ಅಂತೇಳಿ ಹೇಳಿ ಅವ್ರ ಕೃಷ್ಣ ಹೊಯ್ಲಿಯ ಸಂಧಾನಕ್ಕೆ ಅದು ಗೊತ್ತಿಲ್ಲ ನಿಂಗೆ ಕೃಷ್ಣ ಸಂಧಾನಕ್ಕೆ ಹೋದ್ ಹೌದು ಹಾಂ ಅವನಿಗೆ ಮನಸ್ಸಿದ್ದೀತ ಸಂಧಾನ ಆಯ್ಕಂದೇಳಿ ಮನಸ್ಸಿರಲಿಲ್ಲ ಒಟ್ಟು ಮ್ಯಾಲೆ ಉಪಚಾರಕ್ಕೆ ಅಲ್ಲಿಗೆ ಹೋದ್ದೆ ಹೊರತು ಅಲ್ಲ ಯುದ್ಧವೇ ಆಯ್ಕಂದೇಳಿ ಇದ್ದಿತ್ತು ದ್ರೌಪದಿ ಆಡಳಿತ ಬೇಕಿನ್ನು ಇನ್ನು ಇಲ್ದಿದ್ರೆ ಆಗುದಿಲ್ಲ ಗೊತ್ತಾಯ್ತಾ ಯಾಕೆ ಗೊತ್ತಿತ್ತ ದ್ರೌಪದಿ ಏನು ಹೇಳಿದ್ಲ ಜಡಿ ಬಿಚ್ಚಿಕೊಂಡದ್ದು ಅವಳು ಏನು ಹೇಳದ್ದೆ ಅಂತ ಮೊದಲಲ್ಲ ಅದನ್ನು ಕಟ್ಟುತ್ತಾರೆ ಆ ಎದುರಿದ್ದವರದ್ದು ರಕ್ತದೊಳಗೆ ಕಟ್ತೆ ಅಂದೇಳಿ ಹೇಳಿದಾಳು ಅಂದ್ರೆ ಕೃಷ್ಣಿಗೆ ಗೊತ್ತಾತಿಲ್ಲ ಆ ಯುದ್ಧ ನಿಶ್ಚಯ ಮಾಡೋಕೆ ಹೋದ್ದು ಒಟ್ಟು ಹೆಸರಿಗೆ ಮಾತ್ರ ಸಂಧಾನಕ್ಕೆ ಹೋದ್ದ ಹೌದಪ್ಪ ನೀ ಹೇಳು ಸಮ ಇತ್ತು ನಾನು ಹಾಗೆ ಈಗ ಹಿಂದಿನವ್ರು ಮಾಡಿಟ್ಟದಂತ ಸಾಮ ದಾನ ಭೇದ ದಂಡ ಅಂತೇಳಿ ದಂಡ ತಗೊಣಿ ಈಗ ಮೊದ್ಲಿಗೆ ದಂಡ ಬೇಡ
ಮೊದಲು ಹೋಗಿ ನಾವು ಸಮದಂದ ಕೇಂಬ ಕೇಂಬದಂತ ಹೇಳ್ರೆ ಅವ ಈಗ ನಮ್ಮೆತ್ರೀಗ ಇತ್ತು ಕೊಪ್ಪರಿಗೆ ಗಟ್ಲಿ ಚಿನ್ನ ಇತ್ತು ತುಂಬಿ ಇಟ್ಕೊಂಡಿತ್ತು ಅದನ್ನೆಲ್ಲ ನಾವು ಇಟ್ಕಂಬ ಅದನ್ನೆಲ್ಲ ತಕೊಂಡೋಗಿ ಕೊಡುವ ಸಮದಾನದ ಕೇಂಬ ಇನ್ನೊಂದು ಸಲ ಅವ ಏನಾರು ಬಂದ್ರೆ ಈ ನಂದೂರಾಯ ಹಿಂಗಿಪ್ಪುದಿಲ್ಲ ಅದು ಅದು ನಿಂಗೆ ಗೊತ್ತಿತ್ತು ಇನ್ನೊಂದ್ಸಲ ನಮ್ಮ ಕಜನೆಯೊಳಗೆ ಅಂತ ಇರುವುದಿಲ್ಲ ಅದಕ್ಕೆ ದಿಕ್ಕ ಇತ್ತು ಮರಯ್ಯ ದಿವಾಣಿ ಇತ್ತು ದಿಕ್ಕ ದಿವಾಣಿ 2:20 ನಾನಿದ್ದಿ ಕರಿಯ ಇದ್ದ ಯೋಚನೆ ಮಾಡತ್ತ ಬಾವಿ ಮುಚ್ಚುದು ತೆಗುದಲ್ಲ ಹೌದಪ್ಪ ಹೌದು ಹೌದು ಅದೆಲ್ಲವನ್ನು ಮಾಡತ್ ನಾವು ನೀ ಸ್ವಲ್ಪ ಸುಮ್ಮನೆ ಇಕ್ಕಂಡ್ರೆ ಅದೆಲ್ಲವೂ ನಡೀತು ಅದು ಬಿಟ್ಕೊಂಡು ಏನೋ ಒಂದು ಆಲೋಚನೆ ಮಾಡ್ಬೇಡ ಮತ್ತೆ ಯುದ್ಧ ಮಾಡೋದು ಯುದ್ಧ ಮಾಡ್ಕರೆ ತಾಂಗ್ಕರೆ ಒಂಚೂರು ಸಮಬಲ್ರು ಅಂತೇಳಿ ಬ್ಯಾಡ್ದನ ಈಗ ಒಂದು ದೋಸ್ತಿ ಮಾಡ್ಕರೆ ಒಂದು ಯುದ್ಧ ಮಾಡ್ಕರೆ ವೈರತ್ವ ಕಟ್ಕೊಂಡ್ಕರೆ ಸಂಬಂಧ ಬೆಳೆಸ್ಕರ ಸಮಬಲ್ಲರು ಸಮಾನರು ಅಂತೇಳಿ ಇಲ್ಲಿಯನ ನಮಗ್ ಸರಿಯಾದವ್ರೆ ಆಯ್ಕೆ ಅದು ಗೊತ್ತಿತ್ತು ನಿನಗೆ ಅಲ್ಲ ಅವ ನಮ್ಮ ಮನೆ ಬಾಗಿಲಿ ಬಂದ್ಕೊಂಡು ಯುದ್ಧಕ್ಕೆ ಬಾ ಅಂದ್ರು ನಾವು ಇನ್ನು ಹೇಡಿಗಳು ಕಣಕ್ಕೆ ಹೋಗಿ ಎಲ್ಲ ಮರಯ್ಯ ನಾಯಿ ಬುಗಳ್ರೆ ದೇವಲೋಕ ಹಾಳತ್ತ ಅವ ಬಂದು ಅಲ್ಲಿ ಗಡಿಯಂಗ್ ಕೂಕೊಂಡು ಅವ ಎಂತದೋ ಮಾಡ್ತಾ ಇದ್ದ ಮಾಡ್ಲಿ ಬಿಡ ಈಗ ಹಿರಿಯರಂದ್ರೆ ಹಾಂಗೆ ಏನಾರು ಒಂದು ಮಾತಾಡ್ರೆ ನಂಗೆ ತಾಂಗತ್ತ ಕಾಮ್ದ ತಾಂಗೋದಿಲ್ಲ ತಾಂಗಿಸ್ಕಂಕುವಾಗ ನಾಯಿಗೂ ಆನಿಗೂ ವ್ಯತ್ಯಾಸ ಇತ್ತು ನಾವು ಆನಿ ಕಣಂಗಿಪ್ಪ ಅವನನ್ನ ನಾಯಿ ಕಣ ಕಾಂಬ ನಾವು ಆದ್ರೆ ಒಂಚೂರು ಆಲೋಚನೆ ಮಾಡಿ ಹಿಂದೆ ಕಣ ಮಹಾಭಾರತದಂಗೆ ಎಲ್ಲಾ ಕಳ್ಕಂಡ ದುರ್ಯೋಧನ ಎಲ್ಲಾ ಕಳ್ಕೊಂಡು ನೀರಂಗ್ ಹೋಯ್ ಮುಳುಗಿ ಕೂಕಂಡ ಅಲ್ದ ಅವನನ್ನ ಪಾಂಡವರೆಲ್ಲ ಒಟ್ಟೋಗಿ ಕರೆದ್ರು ಯಾರೂ ಕರೆದ್ರ ಅವ್ ಮೇಲೆ ಬರಲಲ್ಲ ಯಾಕೆ ಬರಲ್ಲ ಇವರೆಲ್ಲ ಅವನಿಗೆ ಚೆರಿಪಿರಿಗಳು ಲೆಕ್ಕಕ್ಕಿಲ್ಲ ಅವನಿಗೆ ಅವನಿಗೆ ಕರಿಕದ್ಯಾರು ಭೀಮ ಕರಿಕಿತ್ತು ಭೀಮ ಕರ್ದಾಗಳಿಗೆ ಮೇಲೆ ಬಂದ ಅಲ್ದ ಹಾಗೆ ಕಡೆಗೆ ಯುದ್ಧ ಗದಾ ಯುದ್ಧ ಆಯ್ತು ನಿಂಗೆ ಗೊತ್ತಿತ್ತು ನನಗಿಂತ ಹೆಚ್ಚು ಲಾಯಕ್ ಆ ಗದಾ ಯುದ್ಧ ಹೆಂಗೆ ನಡೀತಾಳೆ ಹೇಳೋಕೆ ಹೋರ ನೀನು ಅದನ್ನ ಲಾಯ್ಕ್ ಮಾಡಿ ಹೇಳುವೆ ಅದನ್ನ ನೀನು ಹೇಳೋಕೆ ಹೋತಿಲ್ಲ ಈಗ ಕಾಣ ಆ ಗದಾ ಯುದ್ಧ ಮಾಡೋತ್ತಿಗೆ ಅವ ಕಾಣ ಯಾರನ್ನು ಪಾಂಡವರಲ್ಲಿ 5 ಜನರಲ್ಲಿ ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಕ್ಕಿತ್ತಲ್ದ ಅವನಿಗೆ ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೊ ಅಂತ ಹೇಳ್ರು ಆರಾಮ ಆಯ್ಕೆ ಮಾಡ್ಕೊಳ್ಳ ಮಾಡ್ಲಾ ನಕುಲನ ಆಯ್ಕೆ ಮಾಡ್ಕೊಳ್ಳಕ್ಕಿತ್ತು ಸಹದೇವನ ಆಯ್ಕೆ ಮಾಡ್ಕೊಳ್ಳಕ್ಕಿತ್ತು ಯಾಕೆ ಅರ್ಜುನ ಬಹಳಷ್ಟು ಶಕ್ತಿಶಾಲಿ ಅರ್ಜುನ್ ಆಯ್ಕೆ ಮಾಡ್ಕೊಳ್ಳಕ್ಕಿತ್ತು ಮಾಡ್ಕೊಳ್ಳ ಅವ ಅವ ಆಯ್ಕೆ ಮಾಡ್ಕೊಂಡದ್ ಯಾರನ್ನ ಅವನಿಗೆ ಸಮಬಲ್ಲ ಭೀಮನ್ ಆಯ್ಕೆ ಮಾಡ್ಕೊಂಡ ಅಲ್ದ ಇದನ್ನೆಲ್ಲ ನೀನು ಯೋಚನೆ ಮಾಡದೆ ಹಿಡ್ಕಣಿ ಹಿಡ್ಕಣಿ ಯುದ್ಧ ಮಾಡಿ ಅಂತ ಹೇಳ್ರೆ ಅದೆಲ್ಲ ಆಪದ ಆಪದನ ಭೀಮನ್ ಆಯ್ಕೆ ಮಾಡ್ಕೊಂಡದೆ ಅಂತ ಅವ ಪ್ರತಿಜ್ಞೆ ಮಾಡಿದ್ದ ಅದಕ್ಕೆ ಆಯ್ಕೆ ಮಾಡ್ಕೊಂಡದ್ದು ನಿಮ್ಮ ಲೆಕ್ಕದಾಗ ಈಗ ಅಲ್ಲಿ ಬಂದವ ನಕುಲ ಸಹದೇವ್ರ ಲೆಕ್ಕ ಅವ್ರು ನನಗೆ ಲೆಕ್ಕಕ್ಕೆ ಲೆಕ್ಕಕ್ಕೆ ಅಲ್ಲ ಪಂಚಪಾಂಡವರು 5 ಜನ ಒಂದೇ ತರ ಇದ್ದವ್ರು ನೀವು ಆಲೋಚನೆ ಮಾಡ್ಬೇಡಿ ಅಲ್ಲ ಅವ್ರ 5 ಜನ ಇದ್ರು ಕೂಡ ಕೌರವನಿಗೆ ತಾಂಗುವರು ಅವ್ರ ಯಾರಲ್ಲ ಭೀಮನೆ ತಾಂಗಕ್ಕ ಮೊದ್ಲಿಂದ ತಾಂಗ್ಕೊಂಡು ಬಂದದ್ದು ಯಾರು ಭೀಮನೆ ಅಲ್ದ ಕೌರವನಿಗೆ ತಾಂಕಂಡ್ ಬಂದದ್ದು ಭೀಮನೆ ಹಾಂಗೆ ತಾಂಗಕ್ಕ ನನಗೂ ಹಾಂಗೆ ನನಗೆ ಸಮ ಆದ ಯಾರಾದ್ರೂ ಬಂದ್ರೆ ನಾನು ಒಂದು ಗಳಿಗೆ ಇಲ್ಲಿ ಕುಕಮ್ಮನಲ್ಲ ಅದ ಆಲೋಚನೆ ಮಾಡ್ಕೊ ಅವನಿಗೆ ಹೋಯ್ ತಾಂಗು ತಾಂಗುದೆ ಅರೆ ಈಗ ಬೇಡ ನೀನು ಹೆಚ್ಚು ಮಾತಾಡ್ಬೇಡ ನಿನ್ ಕೆಲ್ಸ ಎಷ್ಟು ಅದನ್ನು ಮಾಡು ನೆಗೆಯ ನಾಡಿದ ಹುಂಬರಾಯನ ನೆಗೆಯ ನಾಡಿದ ಹುಂಬರಾಯನ ತೆಗ್ಲಿ ಮಾತಿಗೆ ಬಿಳಿಯ ಚಾಕ್ರಿಯ ಹುಂಬರಾಯನ ತೆಗ್ಲಿ ಮಾತಿಗೆ ಮಾತಿಗೆ ತೆಗ್ಲಿ ಮಾತಿಗೆ ಬಿಳಿಯ ಚಾಕ್ರಿಯ ಏನ್ ಹೇಳ್ಕಂದೇಳಿಯ ಗೊತ್ತಾಗ್ತಿಲ್ಲ ಮಂತ್ರಿ ಮಾತಿಗೆ ಬೆಲೆ ಇಲ್ಲ ಅಂದ್ರ ಮೇಲೆ ನಾವು ಹೂ ಅಂದ್ಕೊಂಡು ಸುಮ್ಮನೆ ಆಯ್ಕೊಂಬುದು ಅಷ್ಟೇ ಈ ಹಿಂದೆ ಕೂಡ ಹಿಂಗೆ ಆಯ್ತು ಹಿಂದಿನ ಕತೆ ಎಲ್ಲ ಹೇಳ್ತಾ ಹೌದು ನಾವು ಈಗ ಆಲೋಚನೆ ಮಾಡಕೋಲ್ಲ ಇತ್ತೀಚೆಗೆ ಕಾಣಿ ಆಚೀಚೆಗೆ ಇಪ್ಪುವಂತ ದೇಶದವರೆಲ್ಲ ಏನು ಮಾಡಿರಿ ಏನು ಇಲ್ಲದೆ ಹಿಂಗೆ ಧರ್ಮಕ್ಕೆ ಇದ್ದದನ್ನೆಲ್ಲ ಕೊಟ್ಟು 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 ಖಜಾನೆ ಖಾಲಿಯಾಯಿ ಆ ರಾಜನ ಮನೆಗೆ ಮುತ್ತಿಗೆ ಹಾಕಿ ರಾಜನ ಮನೆ ರಾಜಭವನಕ್ಕೆ ಮುತ್ತಿಗೆ ಹಾಕಿ ಏನು ಈಜಾಡದ್ದೇ ಈಜಾಡ ಅಂತ ಪರಿಸ್ಥಿತಿ ಬಂದವಾಗಲೂ ಇವ್ರಿಗೆ ಗೊತ್ತಾಗುದಿಲ್ಲ ಇದನ್ನೆಲ್ಲ ಉದಾಹರಣೆ ಕೊಟ್ಟು ಹೇಳಿದ್ದೆ ಆಚೀಚಿ ದೇಶ ಎಲ್ಲರೂ ಹಿಂಗೆ ಆಯ್ತು ನಮ್ಮ ದೇಶ ಹಿಂಗೆ ಆತ್ತಾಂಗರೆ ಅಂದೇಳಿ ಆಲೋಚನೆ ಒಳಗೆ ನಾನೇನು ಸಮಾಧಾನದ ಹೇಳಿದ್ ರಾಜ ಒಪ್ಪುವುದಿಲ್ಲ ಎಂತ ಮಾಡೋಕತ್ ಎಂತ ಮಾಡೋಕತ್ತ ಎಂತ ಮಾಡೋಕೆಂತ ಇಲ್ಲ ಹೊಗೆಯೋದಿಲ್ಲದೆ ಹಲ್ಲ ಬಿರಿದನು ಹೊಗೆಯೋದಿಲ್ಲದೆ ಹಲ್ಲ ಬಿರಿದನು ನಂದು ರಾಯನವ ಎಂತ ಮಾಡೋಕಾತಿಲ್ಲ ನೀನಿಪ್ಪದ ಚಾಕರಿಗೆ ಇಲ್ಲೇರಿ ನಾನು ಇಟ್ಕೊಂಡಿದ್ದೆ ತಪ್ಪು ಅಪ್ಪನ ಕಾಲದಾಗಿದ್ದನ್ನ ನನ್ನನ್ನು ಎತ್ತಿ ಆಡಿಸ್ದನ ನಮ್ಮ ರಾಜ್ಯದ ಮೇಲೆ ಬಹಳ ಪ್ರೀತಿ ಇತ್ತಂದೇಳಿ ಇದು ಹಾಂಗಲ್ಲ ಇವನೀಗ ಕಾಮದ ನನ್ನ ಹೊಗೆ ಕಾಮ್ ಕಾಂತಿದ್ದ ಎಂತ ಇನ್ನೇನು ಇಲ್ಲ ನನ್ನ ಆಸನದಾಗ ಬಂದು ಕೂತ್ಕೊಂಡ್ಕಂದ್ ಮಾಡಿದ್ಯಾ ನಾನು ಯುದ್ಧ ಬೇಡ ಅಂಬುದು ಹೆದರ್ಕಂಡಲ್ಲ ನೀವೆಲ್ಲ ಇರ್ಕ ಪ್ರಜೆಗಳಿರ್ಕ
ನನ್ನ ಜನಗಳಿರ್ಕ ನನ್ನ ರಾಜ್ಯ ಹಿಂಗೆ ಇರ್ಕ ಅಂತೇಳಿ ನೀನು ಅದನ್ನು ಆಲೋಚನೆ ಮಾಡ್ತಾ ಇವ ಇವನಿಗೆ ಹೆದರಿಕೆ ಇತ್ತಂದೇಳಿ ನನಗೇನು ಹೆದರಿಕೆ ಇಲ್ಲ ನಾನೇನು ಹೆದರ್ಕೊಂಡು ಒಳಗೆ ಕೂಕಂಡನಲ್ಲ ನನ್ನ ಆಲೋಚನೆ ಇಷ್ಟೇ ನಮ್ಮ ರಾಜ್ಯ ಹಿಂಗೆ ಇರ್ಕ ಮುಂದೆ ಬೇರೆ ಯೋಜನೆಗಳು ಬೇಕಾದಷ್ಟು ತತ್ವ ನಾವು ರಾಜ್ಯ ನಡೆಸೋಕೆ ನಂಗೂ ಗೊತ್ತಿತ್ತು ಅದನ್ನ ಆಲೋಚನೆ ಮಾಡ್ಕೊಂಡು ನೀನಿರ್ಕ ಬಿಟ್ರೆ ಅದು ಬಿಟ್ಕೊಂಡು ಇವ ಹಿಂಗ್ ಮಾಡ್ತಾ ಆ ರಾಜ್ಯದ ಹಿಂಗಾಯ್ತು ಈ ರಾಜ್ಯದ ಹಿಂಗಾಯ್ತು ಅಂತೇಳಿ ಇಲ್ಲಿ ಹೇಳ್ತಾ ಐಕಮ್ದಲ್ಲ ಸುಮ್ಮನೆ ಮರಲು ಮರಲು ಮಾಡ್ತಾ ಇಲ್ಲಿ ಲಯ ಬಿಡ್ತ ಕೂಕಂದಲ್ಲ ನೀನೀಗ ಮೊದಲು ಮಾಡ್ಕೋದ್ ಎಂತ ಗೊತ್ತಾ ಅವನ ಕೇಂದ್ರದೆಲ್ಲ ಏನೆಲ್ಲ ಇತ್ತು ಕೊಪ್ಪರಿಗೆ 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 ತುಂಬಿಸು ಕೊಡ ಕಡಿಮೆ ಆಯ್ತಾ ಜನರೆತ್ರಿತ್ತು ಅದನ್ನ ತಕೋ ಅದನ್ನ ತಕೊಂಡ್ ಕೊಡು ರಾಜನಿ ಕಷ್ಟ ಬಂದಲ್ಲ ಆಯ್ಕಾದ್ದು ಜನರು ಜನರ ಕಷ್ಟ ಕಿಲ್ಲರಿಗೆ ರಾಜ ಆಯ್ದ ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ ನಮ್ಮ ಜನರು ಎಣಿಸ್ಕೊಂಡಿರು ನಾನು ಹೇಳ್ರೆ ಇಲ್ಲ ಅಂತಿಲ್ಲ ಅದನ್ನೆಲ್ಲ ತಕೊಂಡ್ ಹೋಯ್ ಅವನಿಗೆ ಕೊಟ್ಟು ಅವನನ್ನ ಸಂಧಾನದಂಗೆ ಕಳಿಸಿ ಬಾ ಅದು ಹೆಂಗ ಹೋಯ್ಕ ಅವ್ ಹೇಳದ ಹಂಗೆ ಮೆರವಣಿಗೆಗೆ ಹೋಯ್ಕ ನೀನು ನಡಿ ಬದ್ಲು ಹಂಗೆ ಮಾಡಿ ಬಿಡುವ ತಿಂಗಳೊಂದು ಕಳೆಯಿತೋದು ತಿಂಗಳೊಂದು ಕಳೆಯಿದಾಗ ಬಾಲಗದಿ ಮಂಗಳವಾರ ಕುಳಿತು ಬೇಗ ಬಾಲಗದಿ ಮಂಗಳವಾರ ಕುಳಿತು ಬೇಗ ಭಂಗ ಹೋಯ್ತೆಂಬ ಗುಜಿಯು ಭಂಗ ಹೋಯ್ತೆಂಬ ಗುಜಿಯು ದೂತನು ಗಂಗಾಲು ದಿಕ್ಕು ದೆಸೆಯೋ ದೂತನು ಗಂಗಾಲು ದಿಕ್ಕು ದೆಸೆಯೋ ಸ್ವಾಮಿ ಏನು ಬೆಂದೂರಿನ ರಾಜ ಬಂದು ನಮ್ಮ ಮೇಲೆ ದಂಡೆತ್ತಿ ಬಂದ ದಂಡೆತ್ತಿ ಬಂದದ್ದೇನೋ ಹೌದು ಬಹಳ ಒಂದ್ಸಲ ಚಳಿ ಹೊಕ್ಕಂಡಗಿದ್ದೆ ಯಬ್ಬ ಇಷ್ಟು ದಿನ ಎಲ್ಲೂ ಯುದ್ಧ ಮಾಡ್ದಿದ್ದನು ಈಗ ಹೋಯ್ ಯುದ್ಧ ಭೂಮಿ ಹಂಗೆ ಯುದ್ಧ ಮಾಡುದ ಅಂತೇಳಿ ಹೆಚ್ಚಾಕೆ ಕತ್ತಿ ಹ್ಯಾಂಗ್ ಹಿಡುವುದಂತೇಳಿಯೇ ನೆನಪೋಯ್ತೆ ಇದು ನಮ್ಮ ಪರಿಸ್ಥಿತಿ ಒಳಗುಟ್ಟು ಹೇಳು ಕಾತಿಲ್ಲ ಅದೇನು ಹೇಳ್ತಿರಲ್ಲ ಹೇಳ್ರ ಅಪ್ಪ ಅಬ್ಬಿಗೆ ಹೊಡಿತ ಹೇಳಿದಿರ ಅಪ್ಪ ನಾಯ್ ತಿಂತ ಅಂತೇಳಿ ಹಂಗಾಯ್ತು ಬಿಳಿಯ ಎಂತೆಲ್ಲ ಹೇಳ್ದ ಮಾಡಿ ಯುದ್ಧ ಅಂದೇಳಿ ಅವನಿಗೆ ಅದೆಲ್ಲ ಗೊತ್ತಾತಿಲ್ಲಿ ಅವ್ ಹಿಂದೆ ಬೆಳಕಂಡು ಬಂದವನು ಅವ್ ಹೇಳ್ತಾ ಹೌದು ಆರೆ ನಾನು ನನ್ನ ಉಪಾಯ ಏನಿತ್ತು ನನ್ನ ಮಂಡಿ ಏನಿತ್ತು ಅದ್ರ ಮೂಲಕ ನಡೆದ ಅವನಿಗೆ ಏನ್ ಬೇಕು ಅದನ್ನ ಕೊಟ್ಟು ಕಳಿಸ್ದಿ ಸ್ವಾಮಿ ಬಂದ ಕಷ್ಟ ಇತ್ತಲ್ಲ ಅದು ನೀರಿನ ಹಂಗೆ ಇಳ್ಕೊಂಡು ಹೋಯ್ತಲ್ಲ ನರಿ ಬಪ್ಪದು ಬೇಗ ನರಿ ಇಳಿದು ಹಪ್ಪದು ಬೇಗ ಅವನಿಗೆ ಬೇಕಾದನ್ನೆಲ್ಲ ಕೊಟ್ಟು ನಮ್ಮ ರಾಜ್ಯದ ಜನರನ್ನ ಜೀವವನ್ನ ನಮ್ಮ ಪೀಠವನ್ನ ಎಲ್ಲವನ್ನು ಉಳಿಸ್ಕಂತಲ್ಲ ಆ ಉಳಿಸ್ಕೊಂಡು ಇವತ್ತು ಮಂಗಳವಾರ ಸ್ವಾಮಿ ಸಭೆ ಕೊಟ್ಟಿದಿ ಕಾಣಿ ಎಲ್ಲರೂ ಮೊದಲಿನ ಕಣಂಗೆ ಬಂದಿಲ್ಲ ಆ ಮುಖದಲ್ಲಿಪ್ಪ ನೆಗಿ ಕಾಣಿ ಅವರು ಖುಷಿ ಕಾಣಿ ಮಂತ್ರಿ ಮಹೋದಯರ ಆಗಳಿಗೆ ಯುದ್ಧ ಬೇಕು ಯುದ್ಧ ಬೇಕಂದರಲ್ಲ ಒಂಚೂರು ಈಗ ಖುಷಿ ಹಂಗಿಲ್ಲ ಅವರಿಗೂ ಗೊತ್ತಾತ್ತೆ ಈ ಯುದ್ಧ ಬೇಡ ಅಂತೇಳಿ ಆ ಯುದ್ಧ ಇಲ್ಲದೆ ನಾವಿದ್ರೆ ನಾವ್ ಎಷ್ಟು ಖುಷಿ ಹಂಗ ಬೇಕಾರೆ ಇರ್ಲಕ್ಕ ಅಲ್ದಾ ಶಾಂತಿ ಸಮಾಧಾನದಂಗ ನಾವು ಹೊಯ್ಕ ಈಗ ಎಲ್ಲಕ್ಕಿಂತ ಹೆಚ್ಚು ರಾಜ ಇದ್ರಲ್ದ ರಾಜ್ಯ ಇಪ್ಪದ ಜೀವ ಇದ್ರಲ್ದ ಜೀವನ ಇಪ್ಪದ ಮೊದಲು ನಾವು ಜೀವ ಉಳಿಸ್ಕಣಕ ಆ ಜೀವ ಉಳಿಸ್ಕೊಂಡ್ರೆ ಮಾತ್ರ ನಾವು ನಮ್ಮ ರಾಜ್ಯಕ್ಕೆ ಬೇಕು ಬೇಕಾದಂಗೆ ಆಡಳಿತ ಕೊಡುಕಾತ್ ಹಾಂಗ ಕೊಡದೇ ಇದ್ರೆ ಆತಿಲ್ಲ ಅದಕ್ಕಾಗಿ ನಾನು ಸಂಧಾನ ಮಾಡ್ಕೊಂಡು ನಮ್ಮ ರಾಜ್ಯ ಉಳಿತು ಜನರಿಗೇನು ಕೊಡುವುದು ಸ್ವಲ್ಪ ಕಡಿಮೆ ಮಾಡಿದೆ ಧರ್ಮಕ್ಕೆಲ್ಲ ಅವ್ರ ಮನೆ ಬಾಗಿಲಿಗೆ ತಕೊಂಡೋಗಿ ಏನು ಕೊಡ್ತಿತ್ತು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿತ್ತು ಕಡಿಮೆ ಮಾಡೋದು ಎಂತ ಕೇಂದ್ರೆ ಖಜಾನಿಗೆ ಸ್ವಲ್ಪ ಕಡಿಮೆ ಇತ್ತೆ ಖಜಾನೆಗೆ ಇದ್ದದೆಲ್ಲ ತುಂಬಿಕೊಟ್ಟಿತ್ತಲ್ದ ಅದಕ್ಕೆ ಒಂದು 3-4 ತಿಂಗಳು ಜನರು ಸುಧಾರಿಸ್ಕೊಳ್ಳಿ ಅಂದೇಳಿ ಹಾಗೆ ಅವರು ಸುಧಾರಿಸ್ಕೊಂಡ್ರೆ ನಮ್ಮ ರಾಜ್ಯ ಮರಳಿ ಮತ್ ಪುನಃ ಆ ವೈಭೋಗ ತಕೊಂಡ್ ಬರ್ದೆ ಎಲ್ಲಿಗೆ ಹೊತ್ತು ಆ ವ್ಯವಸ್ಥೆ ನಾನು ಮಾಡಿಯೇ ಮಾಡ್ತಿ ಮತ್ ಪುನಃ ಆ ದೂತ ಬತ್ತಿದ್ನಲ್ಲ ಬಹಳ ಕಷ್ಟ ಆಯ್ತು ಒಡಿಯ ಒಂದು ದುಡ್ಡು ಇಲ್ಲಿ ಒಂಚೂರು ದುಡ್ಡು ಇಲ್ಲಿ ರಾಯರೇ ಸಂಸ್ಕಾರ ಆಯಿತಲ್ಲಿ ರಾಯರೇ ಸಂಸ್ಕಾರ ಆಯಿತಲ್ಲಿ ಕಂಚು ಹಿತ್ತಾಳೆ ಮಾರಿ ಕಂಚು ಹಿತ್ತಾಳೆ ಮಾರಿ ಜನರೆಲ್ಲ ಹೊಂಚಾಗಿ ಕುಳಿತ ಮೋರಿ ಜನರೆಲ್ಲ ಹೊಂಚಾಗಿ ಕುಳಿತ ಮೋರಿ ಒಡಿಯ ಹೇಳು ಬಹಳ ಸಂಚಕಾರ ಬಂದೋಯ್ತೆ ಎಂತಾಯ್ತಾ ಸಂಚಕಾರ ಎಂತಾಯ್ತು ಈಗ ಮತ್ ಪುನಃ ರಾಜ್ಯಗೆಲ್ಲ ಹಾಕಾರ ಬಂದ್ಬಿಡ್ತೆ ಒಡಿಯ ಹಾಹಾಕಾರ ಹಾಹಾಕಾರ ಎಂತಕನ ಯಾರ ಮನೆಗೂ ದುಡ್ಡಿಲ್ಲ ಒಡಿಯ ದುಡ್ಡಿಲ್ಲ ಇಲ್ಲ
ಅಲ್ಲ ಮರಯ್ಯ, ಅಷ್ಟೆಲ್ಲ ಯೋಜನೆ ತಂದಿತ್ತು, ಅಷ್ಟೆಲ್ಲ ದುಡ್ಡು ಕೊಟ್ಟಿತ್ತು, ಈಗ ಒಂದೇ ಸಲಕ್ಕೆ ದುಡ್ಡಿಲ್ಲ ಅಂದ್ರೆ ಎಂತದನಾದ? ಎಂತ ಸ್ಥಿತಿ ಬಂದಿತ್ತು ಅಂತ ಹೇಳ್ರೆ? ರಾತ್ರಿ ಸುತ್ತರೆ ದೀಪಕ್ಕೆ ಎಣ್ಣೆ ಇಲ್ಲ, ಹಗಲ್ ಸುತ್ತರೆ ಕೂಳಿಗೆ ಅಕ್ಕಿ ಇಲ್ಲ, ಅಯ್ಯೋ ಕಿಸೆಗೆ ಹಾವು ಮನ್ಕಂಡಿತ್ತು. ಹಾವು ಮನ್ಕಂಡಿತ್ತು ಅಂದ್ರೆ ಕಿಸಿ ಖಾಲಿ ಆಯ್ತು? ಕಿಸಿ ಎಲ್ಲ ಖಾಲಿ ಆಯ್ತು ಒಡೆಯ. ಒಂದು ನಾಲ್ಕು ತಿಂಗಳು ಸುಧಾರಿಸ್ಕೊಂಡ್ ಕೆಡಿದನ? ಇಲ್ಲ ಒಡೆಯ, ಎಲ್ಲ ಮುಖ ಎಲ್ಲ ತಿಪ್ಪರ್ಗಳಾಗ ಹಾಕೊಂಡು ಕೂಕೊಂಡಿರ, ಮುಖ ಎಲ್ಲ ಕಾಮು ಕೆಡಿಯ. ದುಡ್ಡಿಲ್ಲ ಅಂದೇಳಿ ಆಕಾಶ ಕಾಂತ ಇದ್ರ, ಎಲ್ಲೆಲ್ಲ ಕಾಣ್ತಾ ಇದ್ರ? ನಂದೂರಾಯನ ಯೋಜನೆ ಧರ್ಮದ ದುಡ್ಡು ಎಲ್ಲಿ ಬತ್ತಳಿ ಕಾಣ್ತಾ ಇದ್ರಿ ಅನ್ನೋಲ್ದ? ಅದನ್ನೇ ಕಾಣ್ತಿದ್ರ ನಂಗೆ ಗೊತ್ತಾತಿಲ್ಲ, ಒಟ್ಟು ಮ್ಯಾಲ್ ಕಾಣ್ತಾ ಇದ್ರ, ಒಂದಿವಸ ಮ್ಯಾಲ್ ಹೋತರ ಗೊತ್ತಿಲ್ಲ. ಹಂಗಾಯಿ ಈ ಉಳಿಕಾರೆ ಎಂತಾರು ಮಾಡ್ಕಲ್ಲ ಒಡೆಯ. ಅಲ್ಲ ಎಂತಾರು ಮಾಡ್ಕಂತ ಹೇಳ್ರ, ಈಗ ಕಾಣ ನಾವೆಲ್ಲ ಯೋಜನೆಗಳನ್ನು ಕೊಟ್ಟಿತ್ತು, ಧರ್ಮ ಧರ್ಮಕ್ಕೆ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಟ್ಟಿತ್ತು, ಅವರು ಹೊರಗೆ ಬಪ್ಕಾಗಂದೇಳಿ ಅವ್ರ ಮನೆ ಒಳಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿತ್ತು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಒಂದು ನಾಲ್ಕು ತಿಂಗಳು ತಡ್ಕಂ ಕೆಡಿದವರಿಗೆ ನಾವು ಮತ್ತೆ ಹೊಸ ಯೋಜನೆ ತತ್ತು, ಹೊಸ ಯೋಜನೆ ತಂದು ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಕೊಡುತ್ತ, ಅದನ್ನ ತಾಳ್ಕಂ ಕಾತಿಲ್ಲ ಏನ ಅವರಿಗೆ? ಎಲ್ಲ ಮಾರ್ಕಂಡಾಯ್ತು ಒಡೆಯ, ಮಲ್ಲಿದ್ದೆಲ್ಲ ತಾಮ್ರ ಎಲ್ಲ ಮಾರ್ಕಂಡ್ ಇನ್ನೆಂತ ಮಾರುಕಿತ್ತು? ಏನಾದ್ರೂ ಹೊಸ ಯೋಜನೆ ಬರ್ಕಲ್ಲ ಒಡೆಯ? ಹೊಸ ಯೋಜನೆ ತತ್ತೋ ಮರಯ್ಯ, ಒಂದು ನಾಲ್ಕು ತಿಂಗಳು ತಡ್ಕೋ. ಯಾಕಂತ ಹೇಳ್ರೆ, ಬೆಂದೂರಿನ ದೊರೆಗೆ ನಾವೆಲ್ಲ ಕೊಟ್ಟು ಕಳಿಸಿತ್ತು, ಎಲ್ಲ ಕೊಟ್ಟು ಕಳಿಸಿ ನಮ್ಮ ಖಜಾನೆ ಖಾಲಿ ಆಯ್ತಾ? ಖಜಾನೆ ಖಾಲಿ ಆಪ್ಕೊಯ್ಯಲ್ದ ಈಗ ನಮ್ಗೆ ಸ್ವಲ್ಪ ಒಳಗಿಂದ ಬಂದದ್ದ, ಸ್ವಲ್ಪ ಕೈ ಕಟ್ಟಿತ್ತು ನಮ್ಗೆ. ಕೈ ಕಟ್ಟಿತಾಳಿ ನಾವು ಸುಮ್ಮನೆ ಕುಕಂಬರಲ್ಲ, ನನ್ನ ಮಂತ್ರಿ ಕರಿಯ ಇದ್ದ, ಬಿಳಿಯ ಇದ್ದ ಹಿರಿಮಂಡಿ, ನಾವೆಲ್ಲ ಒಟ್ಟಾಯಿ ಒಂದು ಯೋಜನೆ ತತ್ತ ಯೋಜನೆ ಮಾಡತ್ತ. ಆ ಯೋಜನೆ ಅವ್ರಿಗೆ ಏನ್ ಬೇಕೋ ಅದೆಲ್ಲ ಕೊಡತ್ತ. ಅಲ್ಲಿಯರಿಗೆ ಒಂಚೂರು ಅವ್ರನ್ನೆಲ್ಲ ತಡಿ ನೀನು. ಎಷ್ಟೊತ್ತಿಗೆ ಅರ್ಮನೆಯ ಅಷ್ಟು ದೊಡ್ಡ ಹೊಡ್ಕ ಹೋದ್ರು, ಅರ್ಮನೆಯ ಅಷ್ಟು ದೊಡ್ಡ ಹೊಡ್ಕ ಹೋದ್ರು, ಅರ್ಮನೆಯ ಅಷ್ಟು ದೊಡ್ಡ ಹೊಡ್ಕ ಹೋದ್ರು. ಯೋಜನೆ ನಡೆಸೋದು ಬಡಿಯ ಕಷ್ಟ, ಯೋಜನೆ ನಡೆಸೋದು ಅದಕ್ಕಾಗಿ ಸ್ಪಷ್ಟ ನಿರ್ಧಾರ ಕೊಡುವುದು, ಅದಕ್ಕಾಗಿ ಸ್ಪಷ್ಟ ನಿರ್ಧಾರ ಕೊಡುವುದು. ಎಷ್ಟೊತ್ತಿಗೆ ತುಂಬಾದ್ರು ಅರ್ಮನೆಯ ಅಷ್ಟು ದುಡ್ಡು ಹೊಡ್ಕ ಹೋದ್ರು, ಅರ್ಮನೆಯ ಅಷ್ಟು ದುಡ್ಡು ಹೊಡ್ಕ ಹೋದ್ರು. ಒಡೆಯ ಒಡೆಯ ಹೇಳು ಕಾತಿಲ ಒಡೆಯ, ಎಲ್ಲಿಂದ ಬತ್ರು, ಹ್ಯಾಂಗ್ ಬತ್ರು, ಯಾಕೆ ಹ್ಯಾಂಗ್ ನುಗ್ತರು ಗೊತ್ತಾತಿಲ್ಲ. ಹೌದಾ? ಬಂದ್ ಬಂದ್ ಅರ್ಮನೆಗೆ ಬಂದಿರ? ಅರ್ಮನೆಗೆ ಅರ್ಮನೆಗೆ ಬಂದಿರ? ಅಲ್ಲ ಮರಯ್ಯ, ಬಾಗ್ಲಲ್ಲಿ ಒಂಚೂರು ತಡುಕ ಇಲ್ಲೇನಾ? ನಾ ತಡ್ದೆ, ನಾನು ಒಂದ್ 5 ಪೆಟ್ಟು ಕೊಟ್ಟೆ, ಅವ್ರೊಂದ್ 8 ಪೆಟ್ಟು ಕೊಟ್ರು. ನೀನು ಪೆಟ್ಟು ತಿಂದೆ? ನಾನು ಪೆಟ್ಟು ತಿಂದೆ, ನಾನ್ ತಿಂದದೇ ಜಾಸ್ತಿ ಐತಿ ಅನ್ನೋ ಗೊತ್ತಿಲ್ಲ. ಅಯ್ಯೋ, ಹಂಗಾಯಿ ಎಂತ ಮಾಡುಕಂತ ಗೊತ್ತಾತಿಲ್ಲ. ಅರ್ಮನೆಗೆ ನುಗ್ತರು, ಅರ್ಮನೆಗೆ ಒಳಗ್ಬೇಕು, ಒಳಗ್ ಬಂದು ಕೂಕಂತರು, ಅರ್ಮನೆ ಬಂದು ಒಳಗ್ ಬಂದೆ ನತ್ತಿ ಎಲ್ಲ ಮಾಡ್ತರು ಒಡೆಯ. ಹಂಗಾಯಿ ಇದೆಲ್ಲ ತಪ್ಸ್ಕಾರ ಎಂತಾರು ಮಾಡ್ಕಾರೆ, ಒಂದು ಹೊಸ ಎಂತಾರು ಯೋಜನೆ ಮಾಡ್ಕೊಡಿಯ. ನಾವ್ ಎಲ್ಲ ಜನ ಹೇಳ್ತಾ ಇದ್ರು, ಏನ್ ಗೊಯ್ತಾ, ನಂದುರಾಯ ಮನ್ಸು ಮಾಡ್ರ ಇದೆಲ್ಲ ಆತ್ತು, ನಂದುರಾಯ ಮನ್ಸು ಮಾಡಿದೆಲ್ಲ ಆತ್ತ ಅಂತೇಳಿ. ಸಮ ಇತ್ತು. ನೀನು ಹೇಳೋದು ಕೇಂದ್ರೆ ಬಹಳ ಹೆದರಿಕೆ ಆತಿತ್ತು ಮರಯ್ಯ, ಬಹಳ ಹೆದರಿಕೆ ಆತಿತ್ತು. ದೂತ ನೀನು ನಂದುರಾಯನು ಹೆದರಿಕೊಂಡನು, ನಂದುರಾಯನು ಹೆದರಿಕೊಂಡನು, ಮಂದಿ ದಾಳಿಗೆ ಮುದ್ರಿಕೊಂಡನು, ಮುದ್ರಿಕೊಂಡನು, ಬಂದ ತೊಂದ್ರಿಗೆ ಕರ್ಸಿ ಮಂತ್ರಿಯ, ಬಂದ ತೊಂದ್ರಿಗೆ ಕರ್ಸಿ ಮಂತ್ರಿಯ, ಚರ್ಚೆ ನಡೆಸುತ್ತಲೀ, ಬಂದ ತೊಂದ್ರಿಗೆ ಕರ್ಸಿ ಮಂತ್ರಿಯ, ಚರ್ಚೆ ನಡೆಸುತ್ತಲೀ. ನಂದುರಾಯನು ಹೆದರಿಕೊಂಡನು, ಅಯ್ಯೋ ದೇವ್ರೆ,
ಎಂತ ಆಗಿ ಹೋಯ್ತು ಒಡಿ ಮಂಜಾತ್ನ, ದಿನ ನಿಂಗೆ ಅಡ್ಡ ಬೀಳ್ತಿದ್ದೆ, ಯಾಕೆ ಹಿಂಗೆ ನನ್ನ ಪರೀಕ್ಷೆ ಮಾಡ್ತಿದ್ದೆ ನೀನು, ಅಲ್ದೆ ಹೊರೆ ಹಿಂಗೆಲ್ಲ ಆತ್ತ, ನಂದು ರಾಯ ಹ್ಯಾಂಗಿದ್ದಿದ್ದ, ಈಗ ಮಂಡಿ ಅಡಿ ಹಾಕಿ ಕೂತ್ಕೊಂಬಂಗಾಯ್ತಲ್ಲ. ಅಯ್ಯೋ ದೇವ್ರೆ, ಜನರಿಗೆ ಬೇಕು ಬೇಕಾದನ್ನೆಲ್ಲ ಕೊಟ್ಟು ಅವ್ರ ಮನೆಯೊಳಗಿರ್ತ್ರ, ಅವ್ರ ಸುಖವಾಗಿರ್ತ್ರ, ನಮಗೇನೋ ತೊಂದರೆ ತಾಪತ್ರೆ ಕೊಡುವುದಿಲ್ಲ ಅಂದೇಳಿ. ಆರೆ ಈ ಜನರು ಕಾಣಿ ನೀವು, ಅವ್ರಿಗೆ ಬೇಕು ಬೇಕಾದ್ದೆಲ್ಲ ಕೊಡುವತ್ತಿಗೆ ನಂದುರಾಜನಿಗೆ ಜಯ ಆಯ್ಲಿ ಜಯ ಆಯ್ಲಿ ಜಯ ಆಯ್ಲಿ ಅಂತೇಳಿ ಕೂಗ್ತಾ ಅವರು, ನಮ್ಮ ರಾಯ ನಂದುರಾಯ ಅಂತೇಳಿ ಹೇಳ್ತಾ ಇದ್ರು. ಆರೆ ಈಗ ಅದೇ ಬಾಯಂಗ್ ಹೆಂಗ್ ಕೂಗ್ತ್ರಿ, ಈಗ ನಂದುರಾಯನಿಗೆ ಧಿಕ್ಕಾರು ಅಂಬ್ರ, ಅರಮನೆಗೆ ನುಗ್ಗುದಂಬ್ರ, ಇದೆಲ್ಲ ಸಾಧ್ಯ ಇತ್ತ ಅಲ್ಲ, ಜನರು ಏನೂ ಮಾಡ್ತಾರಂತ ಹೇಳಿ ಆಯ್ತಲ್ಲ. ಹಿಂದಿನ ಕಾಲದಲ್ಲೇ ರಾಜ ಅಂದ್ರೆ ಎಷ್ಟು ಮರ್ಯಾದೆ ಇತ್ತು, ರಾಜನಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ರು. ಆರೆ ಈಗ ರಾಜನಿಗೆ ಧಿಕ್ಕಾರ ಕೂಗುವ ಮಟ್ಟಕ್ಕೆ ಜನರು ಬಂದ್ರಲ್ಲ, ಯಾಕೆ ಹಿಂಗೆಲ್ಲ ಆತಿತ್ತು? ಏನೋ ಅವ ಒಂದು ದಾಳಿ ಮಾಡ್ದ, ದಂಡೆತ್ತಿ ಬಂದ, ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನ್ನ ನಾವು ಅವನನ್ನ ಓಡಿಸ್ಕ, ಅದು ಯುದ್ಧ ಮಾಡಿಯೋ ಸಂಧಾನ ಮಾಡಿಯೋ, ಯುದ್ಧ ಮಾಡುವುದು ತಪ್ಪು, ಜನರು ಸಾವು ನೋವು ಆತಂದೇಳಿ ನಾನು ಆಲೋಚನೆ ಮಾಡಿದೆ. ನಂಗೂ ಧೈರ್ಯ ಇರಲ್ಲ ಗೆಲ್ಲುವುದು, ಅದಕ್ಕಾಗಿ ಅವನಿಗೆ ಒಂದಿಷ್ಟು ಕಪ್ಪ ಕಾಣಿಕೆ ಎಲ್ಲ ಕೊಟ್ಟು ಕಳಿಸ್ದಿ. ನಮ್ಮ ಅರಮನೆ ಬರ್ದಾಯ್ತು, ತಿಜೋರಿ ಎಲ್ಲ ಖಾಲಿ ಆಯ್ತು, ಅದಕ್ಕೆ ಅವ್ರಿಗೆ ಕೊಡು ಯೋಜನೆಗಳನ್ನೆಲ್ಲ ಒಂದು 4 ತಿಂಗಳು ತಡಿ ಹಿಡ್ದಿ, ಅಷ್ಟಕ್ಕೆ ಇಷ್ಟೆಲ್ಲ ಆಪುದ, ಅರಮನೆ ಒಳಗೆ ನುಗ್ಗುದ, ಹಂಗಾರೆ ಇದಕ್ಕೆ ಪರಿಹಾರ ಇಲ್ಲಿಯ? ನಂಗೀಗ ಮಂಡಿ ಓಡುದಿಲ್ಲ, ಯಾಕೆ ನಾನು ಆಲೋಚನೆ ಮಾಡಕ್ಕೆ? ನನ್ನ ಮಂತ್ರಿಗಳಿದ್ರಲ್ದ, ಏನ್ ನನ್ಗೆ ಕಷ್ಟ ಬಂದ್ರು ಅವರಲ್ದ ನನ್ಗೆ ಹೇಳೋರ? ಅದಕ್ಕೆ ಮೊದಲಿಗೆ ಕರಿನ ಹತ್ರಕ್ಕೆ ಅಂತಿ, ಕರಿಯ ಎಂತ ಮಾಡ್ಲಕ್ಕ ಎಂತ ಮಾಡ್ಲಕ್ಕ ಮರಯ್ಯ? ಒಡಿಯ, ನಿನ್ನ ಈ ಪರಿಸ್ಥಿತಿ ಕಂಡ್ರೆ ನಂಗೆ ತುಂಬಾ ಬೇಜಾರತ್, ಮಸ್ತ್ ಬೇಜಾರತ್. ಹೌದಪ್ಪ. ಆರು ನೀವು ತಪ್ಪು ತಿಳ್ಕಂಬ್ದಿಲ್ಲ ಅಮ್ಮಂಗಿದ್ರೆ ಒಂದು ಉಪಾಯ ಇತ್ತು ನನ್ನ ಹತ್ರ. ಅದಕ್ಕೂ ಒಂದು ಉಪಾಯ ಇತ್ತು? ಹೌದು.
ಬಡಿಯಾ ಮಂಡಿ ಬಿಸಿ ಅಂತಕ್ಕೆ ಅಲ್ಲ ಮರೆ ಮಂಡಿ ಬಿಸಿ ಮಾಡ್ಕೊಂಡೆ ಮತ್ತೆಂತ ಮಾಡ್ಕೊಂಬ್ದನ ಹೆದರ್ಕೊಂಡ್ಬೇಡಿ ಹೆದರ್ಕೊಂಡ್ಬೇಡಿ ನೀವು ಬೇಜಾರು ಮಾಡ್ಕೊಂಡೇ ಇದ್ರೆ ನನ್ನ ಹತ್ರ ಒಂದು ಉಪಾಯ ಇತ್ತು ಕೇಂದ್ರೀಯ ಹೇಳು ಮರೆಯ ಬೇಕೀಗ ನಿನ್ನ ಯೋಚನೆ ಬೇಕೀಗ ಬೇಕಲ್ದ ಹೌದಪ್ಪ ಬೇರೆ ಅಂತ ಇಲ್ಲ ಈ ಕಬ್ಬಿಣ ಎಲ್ಲ ಹುಡ್ಕು ಕಾಪದ ಈಗ ಕಬ್ಬಿಣ ಎಲ್ಲ ಹುಡುಕಿ 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 ಒಟ್ಟು ಮಾಡಿ ಅದನ್ನ ಮಾರು ಮಾರಿ ದುಡ್ಡು ಸಿಗತ್ತಾ ಹೌದಪ್ಪ ಅದನ್ನ ತಗೊಂಡೋಗಿ ಜನರಿಗೆಲ್ಲ ಕೊಟ್ಟು ಆಗ ಜನರು ಎಂತ ನಮ್ಮ ಮೇಲೆ ನಂಬಿಕೆ ಬತ್ತಿಲ್ಲ ಅವರಿಗೆ ಅಯ್ಯ ದುಡ್ಡು ಓಡಾಡ್ರಸ ಅಯ್ಯ ಅವ್ರಿಗೆ ಹೌದೌದೌದು ಅದಕ್ಕೋಸ್ಕರ ಈ ಹಳಿ ಕಬ್ಬಿಣ ಹಳಿ ಯಾವ ವಸ್ತುಗಳಿಗೆ ಎಂತ ಬೆಲೆ ಸಿಗತ್ತ ಅದನ್ನೆಲ್ಲ ಹೋಗಿ ಮಾರಿ ಜನರಿಗೆ ಅದ್ರ ಬಂದಂತ ದುಡ್ಡನ್ನ ತಗೊಂಡೋಗಿ ಕೊಡುದು ಆಗ ಜನರು ನಮ್ಮ ಮೇಲೆ ನಂಬಿಕೆ ಇಡ್ತಾರ ನಿಮ್ ಪೀಠನೂ ಭದ್ರ ಆತ ಹೌದಾ ಅಲ್ದ ನಿನ್ನ ಯೋಚನೆ ಬೇಕಂಬದ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಹೆದರ್ಕೊಂಡ್ಬೇಡಿ ಮಂಡಿ ಬಿಸಿ ಮಾಡಬೇಡಿ ಕಬ್ಬಿಣ ಮಾರುವ ಕಬ್ಬಿಣ ಮಾರುವ ಕಬ್ಬಿಣ ಮಾರುವುದು ಒಂದೇ ಅಲ್ದ ಮತ್ತೊಂದು ಯೋಚನೆ ಮಾಡುವ ಕಬ್ಬಿಣದಲ್ಲೇ ದುಡ್ಡು ಮಾಡ್ರೆ ಹೆಂಗೆ ಆ ಯೋಚನೆ ಬತ್ತಲ್ದ ನಿಂಗೆ ಅದು ಮಾಡ್ಲಕ್ಕ ಇದು ಹೇಳುವ ನಿಂಗೆ ಅದು ಗೊತ್ತಲ್ದ ಕಬ್ಬಿಣದ್ದೇ ದುಡ್ಡು ಮಾಡಿ ಬಿಡುವ ರಾಜ ಮುದ್ರೆ ಒತ್ತಾಯ್ತು ಕಬ್ಬಿಣಕ್ಕೆ ಹೌದಪ್ಪ ನಾನೀಗ ಇತ್ತಲ್ಲ ಎಲೆ ತಂದ್ಕೊಂಡು ಮುದ್ರೆ ಒತ್ತಿ ಕೊಡಿ ಅಂದ್ರೆ ಒತ್ತಿ ಕೊಡ್ತಿ ಯಾಕಂದ್ರೆ ಜನರ ತಂಗಿ ಈಗ ನಿಲ್ಕ ಹೌದಲ್ದ ಹೌದಪ್ಪ ಹಂಗಾರೆ ಕಬ್ಬಿಣದ ಉಪಯೋಗ ಆತ್ತಲ್ದ ಈಗ ಖಂಡಿತ ಮರಯ್ಯ ಇದು ನನಗೆ ಬೇಕು ಇದು ನನಗೆ ಬೇಕು ಮಂಡಿ ಬಿಸಿ ಮಾಡಬೇಡಿ ನೀವು ಇದೇ ವ್ಯವಸ್ಥೆ ಮಾಡಿಬಿಡುವ ಕಬ್ಬಿಣ ನೀನು ಗುದ್ದಿ ಕೊಡ್ತೆ ನಾನು ರಾಜ ಮುದ್ರೆ ಒತ್ತಿದ್ರೆ ಅಲ್ಲಿಗೆ ನಮ್ಮ ಜನರಿಗೆ ದುಡ್ಡು ಸಿಕ್ಕತ್ತು ಹೌದು ಆ ದುಡ್ಡನ್ನೆಲ್ಲ ಹೆಂಗ್ ಕೊಡುವ ನಾವು ಮನೆ ಮನೆಗೆ ಹಂಚಿ ಬಿಡುವ ಕುದ್ರಿ ಹತ್ಕೊಂಡು ಹೋಯ್ಕ ಕುದ್ರಿ ಹತ್ಕೊಂಡು ಒಂದು ಗತ್ ಗಂಭೀರದಾಗ ಹೊರೆ ಜನರಿಗೆ ನಂದುರಾಯನ್ ದರ್ಬಾರ್ ಕಾಣಿಯ ಅಂದಳಿ ಹೇಳ್ದೆ ಎಲ್ಲೋ ಹತ್ರ ಅವ್ರು ಮನೆ ಮನೆಗೆ ದುಡ್ಡು ಸಿಕ್ತು ಖಂಡಿತ ಮರಯ್ಯ ಇದು ಬಹಳ ಒಳ್ಳೆ ಉಪಾಯ ಬಹಳ ಒಳ್ಳೆ ಉಪಾಯ ಕರಿಯ ಅಂದ್ರೆ ನನ್ನ ಮಂತ್ರಿ ಎಂಬುದು ನಾನು ಅದಕ್ಕೆ ಅಲ್ದ ಅದಕ್ಕೆ ಅದಕ್ಕೆ ಎಂತ ಮಂಡಿಯೋ ನಿಮ್ಮ ಚೂರ್ ಕಪ್ಪಣ ಇಲ್ಲ ಎಂತ ದುಡ್ಡನು ಮಾಡುದು ಚೂರ್ ಕಪ್ಪಣ ಇಲ್ಲ ಚೂರ್ ಕಪ್ಪಣ ಇಲ್ಲ ಎಂತ ದುಡ್ಡನು ಮಾಡುದು ಸಂತಿ ಸೇರಿದ ಜನರು ಒಳ್ಳೆ ಕೆಲಸವ ಮಾಡ್ರಿ ಸಂತಿ ಸೇರಿದ ಜನರು ಒಳ್ಳೆ ಕೆಲಸವ ಮಾಡ್ರಿ ಒಳ್ಳೊಳ್ಳೆ ಕೆಲಸವ ಮಾಡ್ರಿ ಕಂತಿ ಕಂತಿಯ ದುಡ್ಡು ಒಳ್ಳೆ ಮಾತನು ಆಡ್ರಿ ಕಂತಿ ಕಂತಿಯ ದುಡ್ಡು ಒಳ್ಳೆ ಮಾತನು ಆಡ್ರಿ ಎಂತ ಮಂಡಿಯೋ ನಿಮ್ಮದ ಚೂರ್ ಕಪ್ಪಣ ಇಲ್ಲ ಎಂತ ದುಡ್ಡನು ಮಾಡೋದು ಎಂತ ಮಾಡುದು ಎಂತ ಮಂಡಿಯೋ ಇವರದ್ದ ಅಲ್ಲ ಕಬ್ಬಿಣ ಗುದ್ದಿ ದುಡ್ಡು ಮಾಡಿ ಜನರಿಗೆ ಕುದುರೆ ಮೇಲೆ ಹೋಗಿ ಕೊಡ್ಕಪ್ಪ ಧರ್ಮಕ್ಕೆ ಇದ್ದದನ್ನೆಲ್ಲ ಕೊಡು ಕಬ್ಬಿಣ ಚೂರು ಮನೆಗೂ ಇತ್ತೋ ಇಲ್ಲೋ ಈಗಾಗಲೇ ಮಕ್ಕಳು ಕಬ್ಬಿಣ ಚೂರು ತಗೊಂಡು ಮಾರ್ಕ ತಿಂದಾಯ್ತು ಒಂದು ಚೂರು ಇಲ್ಲ ಅಂತದ್ರಲ್ಲಿ ಇನ್ನು ಕಬ್ಬಿಣ ಹುಡುಕಿ ತಗೊಂಡೋಗಿ ಕೊಟ್ಟ ದುಡ್ಡು ಮಾಡುದಾ ಮಣ್ಣನ್ನ ಹಾಕಿದ್ರೆ ಸೈ ಮಣ್ಣನ್ನ ಹಾಕಿದ್ರೆ ಕಬ್ಬಿಣ ಇರತ್ತೆ ಹೌದೌದು ಅದೇ ಒಂದು ವರ್ಗ ಇಲ್ಲ ಅದಕ್ಕೂ ಒಂದು ಉದ್ಯೋಗವೂ ಆತು ಆಗುವುದು ಒಂದು ಉದ್ಯೋಗವೂ ಆತು ಅಬ್ಬಾ 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 ಏನೇನು ತಲಿಯೋ ಮಂಡಿ ಕೊಡ್ಕೆ ಇವರಿಗೆ ಮಂಡಿ ಕೊಡ್ತು ಅಲ್ಲ ಹೇಳಕ್ಕೆ ಯಂತ್ರ ಹೊಡಬಿದ್ದ ಗೆದ್ದ ಇತ್ತು ಅದನ್ನ ಸಮ ಮಾಡ್ಕೊಂಡು ಬೇಸಾಯ ಮಾಡ್ಕೊಂಡು ಏನಾರು ಮಾಡ್ಲಕ್ಕ ಉಂಬುಕ್ ತಿಂಬುಕ್ ಮಾಡ್ಲಕ್ಕ ಇದು ಹಾಂಗಲ್ಲ ಕಬ್ಬಿಣ ಮಾರುವುದಂದ್ರೆ ಎಂತೆಂತ ಇದ್ದದನ್ನೆಲ್ಲ ಮಾರ್ಕ ತಿಂಬುದು ಅದು ಇದಕ್ಕೆ ಬೇರೆ ಏನು ಹೇಳ್ತಾರೆ ಇದು ಶಬ್ದ ಇತ್ತು ಬೇಡ ಆ ಶಬ್ದ ಬೇಡ ಅಲ್ಲ ಅದನ್ನೆಲ್ಲ ಮಾಡುದು ಹೌದಾ ಎಲ್ಲಿಯವರು ಬಂತಯ್ಯ ರಾಜನ ಪರಿಸ್ಥಿತಿ ಇದು ನಾನು ಹೇಳ್ರಿ ಈಗ ರಾಜನ ಸಿಟ್ಟು ಬತ್ತಿಲ್ಲ ಒಡೆಯಾ ಎಲ್ಲ ಬೇಡ ನಾನು ಈಗಾಗಲೇ ಎಣಿಸಿದ್ನಲ್ಲ ಜನರು ಬೇಸಾಯ ಮಾಡುವುದಿಲ್ಲ ಗುಡಿ ಕೈಗಾರಿಕೆ ಕೆಲಸ ಮಾಡುವುದಿಲ್ಲ ನೀವು ಯಾಕೆ ಧರ್ಮಕ್ಕೆಲ್ಲ ಕೊಟ್ಟಿರಿ ಅಲ್ಲ ಅದಕ್ಕೆ ಸುಮ್ಮನೆ ಕೂಕೊಂಡು ಉಂಡ್ಕೊಂಡು ತಿಂದ್ಕೊಂಡು ಆಯ್ಕಂತು ಅವ್ರಿಗೆ ಕೈಗೆ ಕೆಲಸ ಕೊಡಿ ಬೇಸಾಯ ಮಾಡೋಕೆ ವ್ಯವಸ್ಥೆ ಮಾಡಿಕೊಡಿ ಹಡಬಿದ್ದ ಗೆದ್ದು ಪುನಃ ಮಾಡೋಕೆ ಹೇಳಿ ಆಮೇಲೆ ಜನರಿಗೆ ಬೇರೆ ಬೇರೆ ಗುಡಿ ಕೈಗಾರಿಕೆ ಕೆಲಸನ್ನೆಲ್ಲ ಕೊಟ್ಟು ಕೈಗೆ ಕೆಲಸ ಕೊಡಿ ಅದನ್ನು ಬಿಟ್ಟು ಕಬ್ಬಿಣ ಗುದ್ದಿ ದುಡ್ಡು ಮಾಡುದು ಕಬ್ಬಿಣ ಗುದ್ದಿ ಇದು ಎಂತ ತಲೆ ಮಾರ ಅಯ್ಯೋ ಎಂತ ಚೊರಿ ಚೊರಿ ಹೊಡಿಸ್ತೇವ
हरी हरी गेलव जन कष्ट हरी हरी गेलव जन कष्ट धर्म के धर्म के सुम्मने कूतको मुदि मंत्री धर्म के कोट्रे नंत्री चोरी चोरी आड़ बेड़व नी सरी कूतको मुदि मंत्री मंत्री बेसायक गुडी कैगारिके अल मंडी मरे निंद चोरी चोरी अल मन बेंकी बिद्दित बामी तोड़ केळ्तियल्ल आपदा हापदा मंचूर आलोचने इष्ट हेरी प्राय आयत आ प्राय समनाद बुद्धि बेड़दा जनर एंत दंगी एद्दीरा केलस कई हंग दुडी केस बेड दुड सिक्रे सीधा मन हात्र मन एंत बेको अद्तर इधन आलोचने सूम्ने बेडदा हेल्ता ऐकमद कब्बण गुद्दी दुड्डू नहीं कब्बण गुद्दी दुड मार अस्टे चिन्हे चिन्ह अल मर दुडी बेली कटू एल पुर्सोत्त दुडी बेली कटू अस्टेल पुर्सोत् कूकंड लय बिड़कार नीन कूकंडार आलोचने इकार अल्ली जनर दंगी निल्सक दंगी निल्सर मात्र अल दंगी निल्सर मात्र ना इपक इे हाँ आती नहीं आलोचने यवत्ते आयली यावत्ते आयली जनर सुख शांति नम्मदे होरगिद्रे नाविल्लोळगे एन् बेको अदन्न माड्कोंडु ऐकोळ्ळक अदक्के जनर कैगे दुड्डु कोडक दुड्डु कोडक अंत हेळि निन्नत्र नानु ओंदु योचने केळिदष्टे आरे नीनु हेळोदु पूर्ति इत्तल्ल हांग माड्रातिल्ल हींग माड्रातिल्ल काण नीनु ईग अल्ल मोदलिंद माड्ता बंदिदे मुंदे हापक बिडोदिल्ल हिंद नित्कं बिडोदिल्ल इदेल्ल याके नीनु माडोद एनो ओंदु केंत नावु एडद्रे हींग माडि अंबदु इल्ल्या सुम्मने कुकं आलोचने आलोचने प्रकार ना हाथी गुद हसी हसी चर्म बसुल बिड़ी हसी हसी चर्म बसुल बिड़ी वाटियाऊदलु चर्म दान्यवा वाटियाऊदलु चर्म दान्यवा बड़ जनरिगेल्ला हंची बिड़ी बड़वरिगेल्ला हंची बिड़ी बड़ जनरिगेल्ला हंची बिड़ी ब्याटियाडिरी प्राणिया गोल्लिरी अति अति चर्म वसुल्द बिड़ी अल्ला मरया इल्ल नान राजा इद्दी नान एनो वंद योचनी योजने माड़ती अदक्के हौदारे हौदम्द अल्दीर अल्लाम्द ನಿಂಗೇನಾದ್ರು ಹೇಳ್ಕೊಂಬಗಿದ್ರೆ ಅದೊಂಚೂರು ನಿಧಾನದಾಗ ಹೇಳೋದು ಸಮಧಾನದಾಗ ಹೇಳೋದು ಅದು ಬಿಟ್ಕೊಂಡು ಇಲ್ಲ ಕೂಕೊಂಡು ದೊಡ್ಡ ದೊಡ್ಡ ಲಯ ಬಿಡ್ತಾ ಐಕಂದು ಅದೆಲ್ಲ ಮಾಡೋಕಾಗ ಇದು ಯಾಕೆ ನೀನು ಆಲೋಚನೆ ಮಾಡೋದಿಲ್ಲ ಈಗ ಕಾಣ ನಾವು ಈಗ ಜನರಿಗೆ ದುಡ್ಡು ಕೊಟ್ರೆ ಜನರಿಗೆ ಯಾಕೆ ದಂಗೆ ಎದ್ದಿರಾ ಅವರ ಹತ್ರ ದುಡ್ಡಿಲ್ಲ ಅಂತ ಹೇಳಿ ದುಡ್ಡಿಲ್ಲ ಅಂತ ಹೇಳಿ ದಂಗೆ ಎದ್ದರ ಕೈಗೆ ದುಡ್ಡು ಸಿಕ್ಕರೆ ಈಗ ಹಾಲು ಉಕ್ಕುತ್ತಲ್ದ ಹಾಲಿಗೆ ಒಂದು ಪಸಿ ನೀರು ಹಾಕಣ ಆ ಹಾಲು ಹಾಗೆ ಕೆಳಗೆ ಹೋಗ್ತ ಹಾಗೆ ಜನರು ದಂಗೆ ಕೆಳಗೆ ಹೋಗ್ತ ಇಲ್ಲೇ ಕಾಣ ಹೋಗ್ತ ಇಲ್ಲೇ ಕಾಣ ಈಗ ಮಾಡ್ಕಾದಿಷ್ಟೇ जन मन वांटे ऊदे दवस धान्य दवस धान्य तक और दुडिले दुड बे समस्या कब्बन चूरी अंत कब्बे आयक दुड मार हर बेरे उपयोग इलिया इन मंडी ओडदे हिरी तलग आलोचने ऐकल हाँ आलोचन याके कण नमद बरी कालिकी राज्य नम का प्राणी तौंद
ಕಾಡು ಪ್ರಾಣಿಗಳಿಗೆ ಏನಾದ್ರು ತೊಂದರೆ ಇತ್ತ? ಇಲ್ಲ, ನೀವು ಸೀದಾ ಕಾಡಿಗೆ ಹೋಯ್ನಿ, ಯುದ್ಧ ಮಾಡ್ಕ ಯುದ್ಧ ಮಾಡ್ಕಂತಿದ್ದೆಲ್ದ, ಈಗ ಸೀದಾ ಕಾಡಿಗೆ ಹೋಯ್ನಿ, ಬೇಟೆ ಆಡಿ ಆ ಬೇಟೆ ಆಡಿ ಆ ಪ್ರಾಣಿಗಳನ್ನೆಲ್ಲ ಕೊಂದಾಕಿ, ಆ ಪ್ರಾಣಿಗಳನ್ನು ಕೊಂದು ಚರ್ಮ ಸುಲಿನಿ, ಆ ಚರ್ಮ ಅರಮನೆ ತನ್ನಿ, ಅರಮನೆ ತಂದು ಅದನ್ನೆಲ್ಲ ಹದ ಮಾಡಿ ಅದರಂಗೆ ದುಡ್ಡು ಮಾಡಿ ನಾನು ರಾಜಮುದ್ರಿ ಒತ್ತಿ. ದುಡ್ಡ ಇಲ್ಲಯಾ ಜನರಿಗೆ ಹಂಚುಕ ಇಲ್ಲಯಾ? ಅದ್ರಂಗೆ ಜನರಿಗೆ ಎಷ್ಟು ಬೇಕೋ ಅಷ್ಟು ಹಂಚಿ ಅರಮನೆ ತಿಜೋರಿ ಒಳಗೆ ತುಂಬಿಬಿಡಿ. ಹೆಕ್ಕ ಬಂದು ಗುದ್ದಿ ಕೊಟ್ರಾತಿಲ್ಲ ಆಯ್ರೆ ನಾನು ಅದನ್ನು ಮಾಡ್ತಿದ್ದಿ. ಈಗ ನಂಗೆ ಈ ದಂಗಿ ಹೋಯ್ಕಷ್ಟೇ, ಆರೆ ಅದು ಎರಡು ದಿನದಲ್ಲೇ ಒಣಗಿ ಹೊತ್ತು ಅದು ಹಾರ್ಕೊಂಡು ಹೊತ್ತು. ಆ ಚರ್ಮ ಹಿಂಗಲ್ಲ, ಸ್ವಲ್ಪ ಆಲೋಚನೆ ಮಾಡು. ಅದ ಆಯ್ಕೆ ನಂಗೆ. ಈಗ ಮತ್ತೆಂತಲ್ಲ ಮುಂದಾಳತ್ವ ಹಿರಿಯಂದೆ, ಹಿರಿಯನಾದ ನೀನೇ ಮುಂದಾಳತ್ವ ವಹಿಸ್ಕೊಳಕ. ಈ ಕಾಡಿಗೆ ಹೋಯ್, ಬ್ಯಾಟಿ ಆಡಿ ಆ ಜನರನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ಅವರಿಗೆ ಆ ಚರ್ಮ ದುಡ್ಡು ಕೊಡ್ಕೊ. ಇದನ್ನು ಮೊದಲು ಮಾಡಿಬಿಡಿ. ಗೊತ್ತಾಯ್ತಲ್ಲ ನಿಂಗೆ ಕರಿಯ, ಇನ್ನು ತಡ ಮಾಡುವಾಗ ರಾಜಾಜ್ಞೆ ಅಲ್ದ ನಡೆದು ಬಿಡುವ ಅದ್ರ ಬಗ್ಗೆ ವ್ಯವಸ್ಥೆ ಆಗಿ. ನೀನು ಮುಂದೆ ನೀನೇ ಒಡಿಯೋ. ಹಾ, ಊರು ತುಂಬಾ ಡಂಗೂರ ಸಾರಿಸಿದಿ, ಎಲ್ಲ ಪ್ರಾಣಿಗಳನ್ನು ಕೊಲ್ಲುಕ್ ಹೇಳಿದಿ, ಎಲ್ಲರೂ ಕೊಂದ್ಕೊಂಡು ತಗೊಂಡು ಬಂದಿರೋ, ಚರ್ಮ ಮಾಡಿ ಚರ್ಮವನ್ನು ಹದ ಮಾಡಿ ಎಲ್ಲವೂ ನಾಣ್ಯ ಮಾಡಿ ಆಯ್ತು. ಈಗ ಮುದ್ರೆ ಹಾಕುಕ್ಕೆ ನಿಮ್ಮ ಹತ್ರ ತಂದು ಇಟ್ಟಿತು, ಎಲ್ಲದಕ್ಕೂ ಮುದ್ರೆ ಹಾಕಿ ಇಲ್ಲಿಂದ ಎಲ್ಲ ಜನರಿಗೆ ಕೊಟ್ಬಿಡುವ. ಆಯ್ತು, ನಾನು ಮುದ್ರೆಯನ್ನ ಒತ್ತಿದೆ, ಅದನ್ನೆಲ್ಲ ಜನರಿಗೆ ಹಂಚಿಬಿಡಿ. ತಡ ಮಾಡಬೇಡಿ. ಜನರ ಮನೆಯು ತುಂಬಿ ಹೋಯ್ತು ಮಣದ ಜರ್ಮದಿ, ಜನರ ಮನೆಯು ತುಂಬಿ ಹೋಯ್ತು ಮಣದ ಜರ್ಮದಿ, ಜನರ ಮನೆಯು ತುಂಬಿ ಹೋಯ್ತು ಮಣದ ಜರ್ಮದಿ. ಘನದ ವಾಲ್ಯದಲ್ಲಿ ಸತ್ತ ಪ್ರಾಣಿ ಮಾಮದಿ, ಆ ಘನದ ವಾಲ್ಯದಲ್ಲಿ ಸತ್ತ ಪ್ರಾಣಿ ಮಾಮದಿ, ಸತ್ತ ಪ್ರಾಣಿ ಮಾಂಸದಿ ಮಣದ ಚರ್ಮದಿ. ಜನರ ಮನೆಯು ತುಂಬಿ ಹೋಯ್ತು ಮಣದ ಚರ್ಮದಿ, ಆ ಘನದ ವಾಲ್ಗದಲ್ಲಿ ಸತ್ತ ಪ್ರಾಣಿ ಮಾಂಸದಿಯೇ, ಆ ಘನದ ವಾಲ್ಗದಲ್ಲಿ ಸತ್ತ ಪ್ರಾಣಿ ಮಾಂಸದಿ. ದೂತ ಬಂದು ಒಂದು ದೂರ ನಿಂತನು, ಆ ಕ್ಷಣದಿ ದೂತ ಬಂದು ಒಂದು ದೂರ ಇತ್ತನು.
ಘನರ ಮನೆಯು ತುಂಬಿ ಹೋಯ್ತು ಮಣದ ಚರ್ಮದಿ ಆ ಘನದ ವಾಲ್ಗದಲ್ಲಿ ಸತ್ತ ಪ್ರಾಣಿ ಮಾಂಸದಿ ಆ ಘನದ ವಾಲ್ಗದಲ್ಲಿ ಸತ್ತ ಪ್ರಾಣಿ ಮಾಂಸದಿ ಸತ್ತ ಪ್ರಾಣಿ ಮಾಂಸದಿ ಮನದಿ ಖುಷಿಯ ಪಟ್ಟನು ರಾಯ ಖುಷಿಯ ಪಟ್ಟನು ಜನರ ಮನೆಯು ತುಂಬಿ ಹೋಯ್ತು ಮಣದ ಚರ್ಮದಿ ಆ ಘನದ ಮಾರ್ಗದಲ್ಲಿ ದತ್ತ ಪ್ರಾಣಿ ಮಾಂಸದಿ ಪ್ರಾಣಿ ಮಾಂಸದಿ ಆಹಾ ಎಂತ ಖುಷಿ ನನಗೆ ಇವತ್ತು ಸ್ವಾಮಿ ಯೋಗ ಇರ್ಕ ಯೋಗ್ಯತೆ ಇರ್ಕ ಅದರ ಜೊತೆಗೆ ದೈವಬಲವೂ ಇರ್ಕ ಕಾಣಿ ದೈವ ಬಲ ಇದ್ರೆ ಏನೂ ಕೂಡ ಆತ್ತಂಬುದಕ್ಕೆ ಇದೇ ಸಾಕ್ಷಿ ಅಲ್ದ ಹೌದಪ್ಪ ಮಳೆಗಾಲದಾಗೆ ಉಕ್ಕಿ ಬಪ್ಪ ಕಡ್ಲು ಎಲ್ಲ ನಮ್ಮ ಇಡೀ ರಾಜ್ಯನ ಹೊತ್ಕೊಂಡು ಹತ್ತೋ ಏನೋ ಅಂತೇಳಿ ನಾವು ಹೆದರ್ಕಂತ ಆದ್ರೆ ದೈವ ಬಲ ಇದ್ರೆ ಅದೊಂದು ಹಾಲ್ ನೋರಿ ಆಯಿ ನಮ್ಮ ಕಡಲ ಉಕ್ಕಿ ಬಂದು ಭೂಮಿಯನ್ನ ತಂಪು ಮಾಡಿ ಹೊತ್ತು ಬೀಸಿ ಬಪ್ಪ ಬಿರುಗಾಳಿ ಇಡೀ ಮರಗಿಡಗಳನ್ನೆಲ್ಲ ಅಡ್ಡು ಕೆಡ್ದು ನಮ್ಮ ರಾಜನ್ನ ಬೆಂಗಾಡಾಗಿ ಮಾಡುತ್ತೋ ಏನೋ ಅಂತೇಳಿ ಒಂದು ಹೆದರಿಕೆ ಇರುತ್ತೆ ಆರೆ ದೈವ ಬಲ ಇದ್ರೆ ಆ ಬಿರುಗಾಳಿ ಎಂಬುದೇ ತಂಗಾಳಿಯಾಗಿ ಮಾರ್ಪಡುವುದಿಲ್ಲ ಸ್ವಾಮಿ ಅದೇ ಅಲ್ದ ಅದೀಗ ನಮ್ಮ ರಾಜ್ಯದಲ್ಲಾದ ಅಲ್ಲೋಲ ಕಲ್ಲೋಲ ಎಲ್ಲ ಕಂಡ್ರೆ ಅಯ್ಯೋ ದೇವ್ರ ಮುಳುಗಿಯೇ ಹೋಯ್ತು ಅಂತೇಳಿ ನಾನು ಹೆದರ್ಕಂಡೆ ಕರಿಯ ಒಂದು ಯೋಚನೆ ಕೊಟ್ಟ ಹಳೆ ಕಬ್ಬಣವೆಲ್ಲ ಗುದ್ದಿ ದುಡ್ಡು ಮಾಡುವ ಅಂತೇಳಿ ಅದು ಆತಿಲ್ಲ ಅಂದ ಬಿಳಿಯ ಬಿಳಿನಿ ಗೊತ್ತಿತ್ತದು ಯಾಕಂದ್ರೆ ಕಬ್ಬನು ಕೂಡ ಇಲ್ಲ ಅಂದೇಳಿ ಕಬ್ಬನ ಇಲ್ದಿದ್ದು ಹೌದು ಅದು ಎಲ್ಲ ನಾವು ಎಂತದೋ ಮಾಡಿ ಅದನ್ನೂ ಎಲ್ಲ ಖಾಲಿ ಮಾಡ್ಕೊಂಡಿತ್ತು ಆರೆ ಉಪಾಯ ಇದ್ರೆ ಏನೂ ಕೂಡ ಮಾಡ್ಲಕ್ಕಲ್ದ ಈಗ ಕಾಣಿ ನಾವು ತಡ ಮಾಡದೆ ಪ್ರಾಣಿನೆಲ್ಲ ಬೇಟೆಯಾಡಿ ಅದರ ಚರ್ಮ ಸುಲ್ದು ಆ ಚರ್ಮದ ನಾಣ್ಯ ಮಾಡಿ ಜನರಿಗೆಲ್ಲ ಹಂಚುತ್ತ ನೆರೆ ಉಕ್ಕಿ ಬಂದಾಗ ಬಂದ್ರು ಕಡ್ಲು ಉಕ್ಕಿ ಬಂದಾಗ ಬಂದ್ರು ದಂಗಿ ಎತ್ಕೊಂಡು ಅರಮನೆಗೆ ನುಗ್ಗುಕ್ ಬಂದ್ರು ಎಲ್ಲ ದುಡ್ಡು ಸಿಕ್ತು ಎಲ್ಲ ಅವ್ರ ಕೈಗೆ ನಾಲ್ಕು ಪಾವಣಿ ಬಿತ್ತು ಜನರೆಲ್ಲ ವಾಪಸ್ ಅವ್ರ ಮನೆ ಸೇರ್ಕೊಂಡ್ರಲ್ಲ ಹಿಂತಿರುಗಿ ಅವ್ರ ಮನೆ ಸೇರ್ಕೊಂಡು ಅವ್ರೀಗ ಮಾಡ್ತಾ ಇದ್ದದ್ದು ಎಂತದ ನಂದುರಾಯನಿಗೆ ಜೈವಾಯ್ಲಿ ನಂದುರಾಯನಿಗೆ ಜೈವಾಯ್ಲಿ ನಮ್ಮ ಜೀವ ಉಳಿಸ್ದ ನಮ್ಗೆ ಜೀವನ ಕೊಟ್ಟ ನಮ್ಮ ಮನೆ ಒಲಿ ಉರಿತು ಅಂತೇಳಿ ಹೇಳ್ತಾ ಇದ್ರು ಮತ್ತೆ ಪುನಃ ಹೇಳ್ತಾ ಇದ್ರು ಅದಕ್ಕೆ ನಾನು ಆಗಲ್ ಹೇಳದ್ದು ಯೋಗ ಯೋಗ್ಯತೆ ಅಂದೇಳಿ ಯಾಕಂದ್ರೆ ಈ ಪೀಠದಂಗೆ ಕೂತ್ಕೊಂಡು ನಿನಗೆ ಆಲೋಚನೆ ಮಾಡುವ ಶಕ್ತಿ ಇರ್ಕ ಯೋಚನೆ ಮಾಡ್ಕ ತಕ್ಷಣಕ್ಕೆ ಎಂತ ಬೇಕೋ ಅದನ್ನು ಮಾಡ್ಕ ನಾನೆಲ್ಲಾದ್ರೂ ಬಿಳಿಯ ಹೇಳದ್ ಕೇಂಡ್ಕಂಡು ಹೊಡೆಬಿದ್ದು ಭೂಮಿನ ಸಮ್ಮಾಡಕ್ ಹೋಯ್ರೆ ಅವರಲ್ಲಿ ಗುಡಿ ಕೈಗಾರಿಕೆ ಮಾಡಿ ಅಂತ ಹೇಳಿರೆ ಜನರು ನಾ ಹೇಳದಕ್ಕೆ ಎಂತಿದ್ರ ಅಂದೇಳಿ ಮಾಡಿರ್ಯ ಇಲ್ಲಪ್ಪ ಧರ್ಮ ಕೂಕಂಡರು ಅವ್ರ ಹತ್ರ ಈಗ ಕೆಲಸ ಮಾಡಿ ಅಂದ್ರೆ ಕೆಲಸ ಮಾಡಕ್ ಹೋತ್ರ ಧರ್ಮ ಕೂಕಂಡ್ ತಿಂದರ ಧರ್ಮ ಕೂಕಂಡ್ ತಿಂದು ಖುಷಿ ಪಟ್ಟರ ಚೈತನ್ಯ ಪಾನೀಯ ಕುಡ್ಕೊಂಡು ಗಮ್ಮತ್ ಮಾಡ್ದರ ಅವ್ರ ಹತ್ರ ಈಗ ನಾನು ಕೆಲಸ ಮಾಡಿ ಹಡಬಿದ್ದ ಭೂಮಿ ಮಾಡ್ರೆ ಅದು ಸುಮ್ಮನೆ ಈ ಅರಿಕಲ್ ಮೇಲೆ ಮಳೆ ನೀರು ಹೊಯ್ದಂಗಲ್ದ ಅದೇನಾರು ಬದಲಾತ್ತ ಆತಿಲ್ಲ ಅದಕ್ಕೆ ನಾನು ಯೋಚನೆ ಮಾಡಿದ್ದು ಮಂಡಿ ಓಡಿಸದ್ದು ಹಂಗಪ್ಪ ಕೊಯ್ ಈಗ ಜನರೆಲ್ಲರೂ ಬಹಳ ಖುಷಿಯಾಗಿದ್ರು ಆ ಹಿಂದಿನ ನಮ್ಮ ದರ್ಬಾರ್ ಮತ್ತೆ ಪುನಃ ಬಂದಿತ್ತು ಸ್ವಾಮಿ ಒಡಿ ಮಂಜುನಾಥನಿಗೆ ನಾನು ಕೈ ಮುಗದ್ದು ನಾಲ್ಕು ಕಾಯಿ ಒಡದ್ದು ಅದೆಲ್ಲ ಫಲ ಕೊಟ್ಟಿತ್ತು ನಮ್ಮ ದೈವ ದೈವರು ನಮ್ಮ ಕೈ ಬಿಡ್ಲಿಲ್ಲ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಅಲ್ದೆ ಇದಿಲ್ದೇ ಇದ್ರೆ ಈ ನಂದನಾಪುರ ಎನ್ನುವಂಥದ್ದು ಹೀಗೆ ಮರಳಿ ಈ ವೈಭವದಂಗೆ ಇಪ್ಪಕ್ಕೆ ಆತಿತ್ತ ಆತಿಲ್ಲ ಇದಿತ್ತು ಹಂಗಪ್ಪ ಕೊಯ್
ದೈವ ಬಲ ಬೇಕು ಯೋಗ ಬೇಕು ಅನ್ನೋದು ಇದಕ್ಕೆ. ಈಗ ಕಾಣಿ, ನಂದನಾಪುರ ಮೊದಲಿನ ವೈಭವವನ್ನ ಮರಳಿ ಪಡಿತಿತ್ತು, ಮರಳಿ ಪಡಿತಿತ್ತು. ಆ ಖುಷಿಯಲ್ಲಿ ನಾನಿದ್ದಿ ಮತ್ತೆ ಬತ್ತಾ ಇದ್ನಲ್ಲ, ಮತ್ತೆ ಬತ್ತಾ ಇದ್ನಲ್ಲ, ಅವ ಎಂತಕ್ಕೆ ಬಂದ ಇಲ್ಲ ನೋಡಿಯ ಎಂತ ಮರೆಯ ಬೆಕ್ಕ ಅಡ್ಡ ಬಂದಂಗೆ ಎಂತಕ್ಕೆ ಪ್ರತಿ ಸಲ ನಮ್ಮ ಇಲ್ಲಿಗೆ ಓಡ್ ಬತ್ತೆ ನೀನ ಒಡೆಯ ನಾಯಿ ನರಿಗಳು ನೀಡುತ್ತವ ಕಣ್ರಿಯೇ ನರಿಗಳು ನೀಡುತ್ತವ ಕಣ್ರಿ ನಮ್ಮೂರಂಗೆಲ್ಲ ನಮ್ಮೂರಂಗೆಲ್ಲ ಭಾರಿ ನಾಯಿಗಳು ಬಂದವ್ರಿ ನಮ್ಮೂರಂಗೆಲ್ಲ ಭಾರಿ ನಾಯಿಗಳು ಬಂದವ್ರಿ ಹರಿ ಹರಿದು ತಿಂತಾವ ಹತ್ತುಗಳು ಹರಿ ಹರಿದು ತಿಂತಾವ ಹತ್ತುಗಳು ಮಾಂಸವನೆಲ್ಲ ಮಾಂಸವನೆಲ್ಲ ಬರಿವಾಸಿ ಕೆಟ್ಟ ಮೂಗುಗಳು ಬರಿವಾಸಿ ಎಲ್ಲ ಬರಿವಾಸಿ ಎಲ್ಲ ಬರಿವಾಸಿ ಎಲ್ಲ ಕೆಟ್ಟ ಒಂದ ಮೂಗುಗಳು ಒಡೆಯ ಅಲ್ಲ ಮರಯ್ಯ ಏನಾರು ಒಂದು ನೆಮ್ಮದಿಗಿತ್ತು ಏನಾರು ಒಂದು ಖುಷಿಯಂಗಿತ್ತು ಅಂತೇಳಿ ಆರ್ಸೈ ನೀ ತಡ ಮಾಡ್ದೆ ಓಡ್ ಬತ್ತೆ ಮರ ಓಡ್ ಬಂದನ್ ಎಂತೆಂತದು ಹೇಳ್ತ ಎಂತಕ್ ಬಂದೆ ನೀನ ಒಡೆಯ ಒಡೆಯ ನಾಯಿ ಒಡೆಯ ನರಿ ಅಲ್ಲ ಮರಯ್ಯ ಈ ಪರಿಸ್ಥಿತಿ ಈ ರಾಜನಿಗೆ ಬಪ್ಪಕಾಗಿದ್ದಿತ್ತು ನೀನ ಕಾವಲು ಕಾಯ್ತಾ ಇದ್ದನ್ನು ನೀನೇ ಬಂದ್ಕಂಡ ಒಡೆಯ ನಾಯಿ ಒಡೆಯ ನರಿ ಅಂತೆ ನಿನ್ ಕೊಟ್ಟು ಸದ್ರ ಹೆಚ್ಚಾಯ್ತನ ಹಂಗಲ್ಲ ಒಡೆಯ ಮತ್ತೆಂತದ ನಾಯಿ ನರಿ ಎಲ್ಲ ಬೊಗಳ್ತಾ ಇದ್ದು ನಾಯಿ ನರಿ ಬೊಗಳದೆ ಮತ್ತೆ ನಿಂಗ್ ಬೊಗಳುದ ನೀನಿಲ್ಲಿ ಬಂದು ಬೊಗಳದಂಗ್ ಬೊಗಳುದ ಅಲ್ಲ ಒಡೆಯ ಮತ್ತೆ ಎಲ್ಲ ನಾಯಿ ನರಿ ಎಲ್ಲ ಮನೆಯೊಳಗೆ ಬರ್ತಾ ಇದ್ದು ಅಲ್ಲ ಮರಯ್ಯ ಬರಿ ಕಾಲಿಕಿ ಊರ್ ನಮ್ದು ಬರಿ ಕಾಲಿಕಿಗೆ ಇಪ್ಪು ರಾಜ್ಯ ನಾಯಿ ನರಿ ಎಲ್ಲ ಇಪ್ಪದು ಸಾಮಾನ್ಯ ಆ ನಾಯಿ ನರಿ ಹತ್ರ ಬಂದಾಗಳಿಗೆ ಅದನ್ನ ಓಡಿಸ್ಕಣಕ ಅದು ಎದ್ಕಂಡ್ ಮಾಡು ಕೆಡಿಯಂಬ್ರ ಜನರಿಗೆ ಹತ್ರ ಬಂದಲ್ಲ ಮನೆ ಒಳಗೆ ಬಂದಿತ್ತು ಒಡೆಯ ಯಾಕೆ ವಾಸನೆ ಇತ್ತು ವಾಸನೆ ಇತ್ತು ವಾಸನೆ ಹೌದು ಹದ್ದು ಬಂದಿತ್ತು ಹೌದಪ್ಪ ಹೌದು ನಾನು ಕೊಟ್ಟು ಸವಲತ್ತು ಹೆಚ್ಚಾರೆ ಇದೇ ಆಪದು ಇನ್ನು ಕಾಣ ನಾನು ಜನ ಬಿಟ್ಟು ಅವ್ರ ಮನೆ ಸುತ್ತ ಎಲ್ಲ ಸ್ವಚ್ಛ ಮಾಡ್ಕ ಈ ಪರಿಸ್ಥಿತಿಯು ನನಗೆ ಬತ್ತು ಈ ಜನರಿಗೆ ಹೆಚ್ಚು ಸೌಲಭ್ಯ ಕೊಡಕ್ಕೆ ಆಗ ಅಂಬುದಕ್ಕೆ ಇದೇ ಅಲ್ದನ ಹಂಗಲ್ಲ ಒಡೆಯ ಮನೆಯೊಳಗೆಲ್ಲ ಚರ್ಮದ ವಾಸನೆ ಹಪ್ಪು ವಾಸನೆ ಒಡೆಯ ಚರ್ಮದ ವಾಸನೆ ಎಂತದನ ಅದು ಎಂತಂತ ಹೇಳ್ರೆ ಅರಮನಿ ಹತ್ರ ಬಂದವ್ರಿ ಅರಮನಿ ಹತ್ರ ಬಂದವ್ರಿ ನಾಯಿ ನರಿಗಳೆಲ್ಲ ನಾಯಿ ನರಿಗಳೆಲ್ಲ ತೊರೆ ನೀವು ಕಾಯಬೇಕಾಣ್ರಿ ನಾಯಿ ನರಿಗಳೆಲ್ಲ ತೊರೆ ನೀವು ಕಾಯಬೇಕಾಣ್ರಿ ಊರ್ ಬಿಟ್ಟು ಹೊರಟಾರೆ ಜನರು ಊರ್ ಬಿಟ್ಟು ಹೊರಟಾರೆ ಜನರು ಇಲ್ಲಿದ್ರೆ ಒಂದು ಇಲ್ಲಿದ್ರೆ ಒಂದು ಮಾರ್ಬಳ್ಳಿ ತಕ್ಕಂಗೆ ಅಮ್ರೋ ಹೌದಾ ಇಲ್ಲಿದ್ರೆ ಒಂದು ಮಾರ್ಬಳ್ಳಿ ತಕ್ಕಂಗೆ ಅಮ್ರೋ ಅರಮನಿ ಹತ್ರ ಬಂದವ್ರಿ ಮನೆಯೊಳಗೆಲ್ಲ ನಾಯಿ ನರಿ ಎಲ್ಲ ತುಂಬಿಕೊಂಡಿತ್ತು ಒಡೆಯ ಮನೆಯೊಳಗೆಲ್ಲ ನಾಯಿ ನರಿ ಎಲ್ಲ ತುಂಬಿಕೊಂಡಿತ್ತು ಜನ ಬಿಟ್ಟು ಹೋಯ್ರ ಜನ ಮನೆ ಬಿಟ್ಟ ಹೋಯ್ರ ಊರ್ ಬಿಟ್ಟ ಹೋಯ್ರ ಊರ್ ಬಿಟ್ಟ ಹೋಗಿ ಅರಮನೆ ಬಂದಿರ ಮತ್ತು ಪುನಃ ಅರಮನೆ ನುಗ್ತಾ ಇದ್ರು ಹೌದು 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 ಯಾಕೆ ಹಿಂಗಾತಿತ್ತು ಮರಯ್ಯ ಯಾಕೆ ಹಿಂಗಾತಿತ್ತು ಎಂತದು ಇಲ್ಲ ಒಡೆಯ ಇಂದ ಬಹಳ ಕಟ್ಟ ಸ್ಥಿತಿ ಬಂದೋಯ್ತು ನಮ್ ಜನಕ್ಕೆಲ್ಲ ಬೇರೆ ದಾರಿ ಇಲ್ಲ ಅರಮನೆಗೆ ನುಗ್ಗಿರ ಇಲ್ಲಿ ಲಿಪ್ಪುಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲ ಗೂಳೆದ್ದು ಹೊರಟುಬಿಟ್ಟಿರ ಒಡೆಯ ಅಲ್ಲ ಎಲ್ಲ ಗೂಳೆದ್ದು ಹೊರಟಿರ್ ಹೌದು ಅದಕ್ಕೂ ನಾವೀಗ ದುಡ್ಡು ಕೊಟ್ಟಿತ್ತವರಿಗೆ ಚರ್ಮ ಹದ ಮಾಡಿ ಅವ್ರ ಕೈಯಂಗ್ ದುಡ್ಡಿಲ್ಲ ಊರ್ ಬಿಟ್ಟು ಹೋತ್ರಳಿ ನಾವು ಈಗ ದುಡ್ಡು ಕೊಟ್ಟಿತ್ತು ಆ ದುಡ್ಡು ಕೊಟ್ಟು ಅವ್ರೇನ್ ಬೇಕೋ ಅದನ್ನ ಬೇಕೋ ಅದನ್ನ ತಕ್ಕಂಡ ಅವ್ರ ಮನೆಗೆ ಒಲೆ ಉರ್ಸ್ಕೊಂಡು ಅಡ್ಗೆ ಮಾಡ್ಕೊಂಡು ತಿಂದ್ಕೊಂಡಿರ್ಲಿ ಅವ್ರಿಗೆ ಬೇಕಾದ್ದು ಬಗೆ ಬಣ್ಣದೆಲ್ಲ ನಾವು ಕೊಡ್ತೋ ಅಂತೇಳಿ ಹೇಳಿತ್ತು ಆರು ಊರ್ ಬಿಟ್ಟಿತ್ತು ನರಿ ನಾಯಿ ಬಂದಿತ್ತು ಅಂತೇಳಿ ಹೇಳ್ತಿಯಲ್ಲ ಇದಕ್ಕೆಲ್ಲ ಎಂತ ಮರಯ್ಯ ಎಂತ ಆಯ್ತು ಎಂತ ಕಾರಣ ಅಂತ ಹೇಳ್ರಿ ಒಡೆಯ ಆ ಚರ್ಮ ತಿಂಬುಕ್ಕೆ ನರಿ ನಾಯಿ ಎಲ್ಲ ಬಂದಿತ್ತು ಹೊದ್ದು ಬಂದಿತ್ತು ಚರ್ಮದ ನಾಣ್ಯ ಚರ್ಮದ ನಾಣ್ಯ ಜನರ ಮನೆಯೊಳಗೆಲ್ಲ ನಾವು ತುಂಬಿಸಿ ಇಟ್ಟಿತ್ತು ಅದನ್ನ ತಿಮ್ಮಗ್ ಬಂದದ್ದು ತೈಲಿ ತೈಲಿ ಎಲ್ಲಿ ತುಂಬಿಸಿ ಕೊಟ್ಟಿತ್ತು ಅರಮನೆಗೆ ಓದಿತ್ತು ಅರಮನೆಗೂ ಬಂದು ಕೊಂಡಿತ್ತು ಹೌದಾ ಈ ಪರಿಸ್ಥಿತಿ ಬಂತ ಹೌದೊಡೆಯ ಅಯ್ಯೋ ದೇವ್ರೆ ಬೇರೆ ಸ್ಥಿತಿಯೇ ಇಲ್ಲ
ಇನ್ನು ಸ್ಥಿತಿ ಹಿಂಗೆ ಇದ್ರೆ ಎಲ್ಲರೂ ಹಗ್ಗ ತಗೊಂಡ್ಕತ್ತು ಊರೇ ಬಿಡ್ಕಾತು ಒಡಿಯಾ, ಬೇರೆ ದಾರಿ ಇಲ್ಲ ಒಡಿಯಾ, ಎಂತಾರು ಕಾಪಾಡ್ಕೋ ಕಾಪಾಡ್ಕೋ ಒಡಿಯಾ ಕಾಪಾಡ್ಕ. ಓ ದೇವ್ರೆ, ಇಂಥ ಪರಿಸ್ಥಿತಿ ಬಂದೋಯ್ತ ಅಲ್ಲ ಸ್ವಾಮಿ. ಸಂಕಷ್ಟಗಳು ಒಂದ್ರ ಮೇಲೆ ಒಂದು ಬತ್ತಂಬ್ರು, ಆರೆ ಹೀಂಗೆ ಒಬ್ಬನ ಮೇಲೆ ಮುಗಿ ಬೀಳತ್ತಂದೇಳಿ ನಾನು ಎಣಿಸ್ಕೊಂಡ್ಲ ಅಲ್ಲ ಸ್ವಾಮಿ. ಅವ ಒಬ್ಬ ದಂಡೆತ್ತಿ ಬಂದ, ಗಡಿ ಹಂಗ್ ಬಂದ್ ನಿಂತ್ಕಂಡ ಅಲ್ಲ, ಮನೆಯೊಳಗೆ ಒಡು ಹೋಗ್ದಂಗ್ ಹೋಗಿ ಬಿಟ್ನಲ್ಲ. ಅವು ಬಪ್ಪಲರಿಗೆ ನಾವೆಲ್ಲ ಸಮ ಇತ್ತು, ಅವ್ ಬಂದದ್ದೇ ಬಂದದ್ದು, ಏನೆಲ್ಲ ಸಂಕಷ್ಟಗಳು ಬತ್ತಿತ್ತು ಅಲ್ಲ. ಈ ಕಷ್ಟಗಳೆಲ್ಲ ನಮ್ಗೊಬ್ರಿಗೆ ಬಪ್ಪುದ? ಜನರು ದುಡ್ಡಿಲ್ದೆ ಕಷ್ಟ ಪಡ್ತಾರಂದೇಳಿ ಬೇರೆ ಬೇರೆ ಯೋಜನೆಗಳಂತಂತ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತ, ಇದು ಯಾವುದು ಫಲ ಕೊಡ್ಲಿಲ್ಲ. ಜನರು ದಂಡೆತ್ತಿ ಬಂದ್ರು, ಅವರನ್ನು ಸುಮ್ಮನಿರ್ಸ್ಕಂತೇಳಿ ಚರ್ಮದ ನಾಣ್ಯ ಮಾಡಿ ಅವರಿಗೆಲ್ಲ ಹಂಚ್ತ. ಅಂದ್ರೆ ಜನರ ಹತ್ರ ದುಡ್ಡು ಓಡಾಡ್ಲಿ, ನಾಲ್ಕು ಕಾಸು ಓಡಾಡ್ಲಿ, ನಾವೆಲ್ಲ ನೆಮ್ಮದಿಗಿಪ್ಪ ಅಂದೇಳಿ. ಅಯ್ಯೋ ದೇವ್ರೆ, ಏನ್ ಮಾಡ್ರು ನಮ್ಮ ಕಷ್ಟ ಪರಿಹಾರ ಲಕ್ಷ್ಮಣವೇ ಕಾಂತಿಲ್ಲಲ್ಲ, ಇಂಥದೆಲ್ಲ ಆಯ್ ಹೊರೆ ನಾವ್ ಹ್ಯಾಂಗಿಪ್ಪದ, ನಾವ್ ಹ್ಯಾಂಗಿಪ್ಪದ. ಹೇರಿ ಬೆಳಿಯ ಹೇರಿ ಮಂತ್ರಿ ನೀನ ಒಡಿಯಾ, ಹೇರಿಯ ಮಂತ್ರಿಯ ಮಾತ ಕೇಳದೆ ಹೇರಿಯ ಮಂತ್ರಿಯ ಮಾತ ಕೇಳದೆ ಬರ್ತೆ ಬ್ಯಾಡ್ದಿದ್ದ ಮಾಡಿ ಕಂಡಿದೆ, ಬರ್ತೆ ಬ್ಯಾಡ್ದೆ ಮಾಡಿ ಕಂಡಿದೆ. ಹರ್ದು ತಿಂಬುದು ಸಾಯಿನರಿಗಳು ಕಾಂಬು ಕಾತಿಲ್ಲೇ, ಹರ್ದು ತಿಂಬುದು ನಾಯಿನರಿಗಳು ಕಾಂಬು ಕಾತಿಲ್ಲೇ, ಕಾಂಬು ಕಾತಿಲ್ಲೇ. ಹರ್ದು ತಿಂಬುದು ನಾಯಿನರಿಗಳು ಕಾಂಬು ಕಾತಿಲ್ಲೇ, ಆ ಬಿಳಿಯ ಹಿರಿ ಮಂತ್ರಿ ನೀನು ಕಾಣ, ಏನೆಲ್ಲ ಆಗಿ ಹೋಯ್ತು ನಮ್ಮ ರಾಜ್ಯದಂಗೆ. ಜನರ ಸುಖ ಶಾಂತಿ ನೆಮ್ಮದಿಗೆ ಇರ್ಕಂತೇಳಿ ಬೇರೆ ಬೇರೆ ಯೋಜನೆ ತಂತು. ಆ ಯೋಜನೆ ತಪ್ಪತ್ತಿಗೆಲ್ಲ ನೀನು ಒಂದಲ್ಲ ಒಂದು ಹೇಳ್ತಾ ಬಂದೆ ಅಲ್ಲ ಮರಯ್ಯ. ಯಾಕೆ ಹಿಂಗೆ ಒಡಿ ಮಂಜಾತ ನಮ್ಮ ಕೈ ಬಿಟ್ಟ ಅಂತೇಳಿ ಗೊತ್ತಾತಿಲ್ಲ. ನಾ ನಂಬುದ ದೈವ ದೇವ್ರುಗಳೇ, ನನ್ನ ತಲೆ ಮೇಲೆ ಹೊತ್ತಿ ಕೊಣದಾಗಿತ್ತಲ್ಲ, ಯಾಕೆ ಹಿಂಗಾತ್ತು ಹಿರಿ ಮಂತ್ರಿ ನೀನು? ಇದನ್ನೆಲ್ಲ ಕಂಡುಕೊಂಡು ಸುಮ್ಮನೆ ಕೂತ್ಕೊಂಬ್ದಲ್ಲ ಈಗ ಕಾಣ, ಮೊದಲು ಏನಾರು ಒಂದು ಮಾತಾಡ್ರಗತೆಗೆ ಆ ಮಾತಿಗೆ ಅಡ್ಬಾಯ್ ಹಾಕ್ತಿದ್ದೆ, ಹಾಂಗಲ್ಲ ಹಿಂಗ್ ಮಾಡಿ, ಹಿಂಗಲ್ಲ ಹಂಗ್ ಮಾಡಿ ಅಂತ ಹೇಳ್ತಿದ್ದೆ. ಆಗಳಿಕೆ ನಾವು ಕೇಳಲ್ಲ ಹಿರಿಯನ್ ನೀನು ಹೇಳ್ತಿದ್ದೆ. ಈ ಕಾಲು ಸುಧಾರಣೆ ನಿಂಗೆ ಗೊತ್ತಾತಿಲ್ಲ ಅಂದೇಳಿ ನಮ್ಮ ತಲೆಂಗಿದ್ದಿತ್ತು ಕರಿಯ. ಅವ ಹೇಳ್ದಂಗೆ ನಾನು ಕೇಂತಿದ್ದಿ, ನಾ ಹೇಳ್ದಂಗೆ ಅವ ಕೇಂತಿದ್ದ, ಹಂಗೆ ಅಪ್ಕೊಯ್ ಏನೋ ಒಂದು ರೀತಿಯಲ್ಲಿ ಜನರಿಗೆ ಬೇಕಾದ್ದು ಬಗೆ ಬಣ್ಣದೆಲ್ಲ ಜನರಿಗೆ ಕೊಡ್ತಾ ಹೋಯ್ತು. ನಮ್ಮ ಉದ್ದೇಶ ಮತ್ತೆಂತ ಇರಲ್ಲ, ಜನರು ಸುಖ ಶಾಂತಿ ಹಂಗೆ ಇರ್ಕಂಬುದು ಒಂದೇ, ನನ್ನ ರಾಜ್ಯ ರಾಮರಾಜ್ಯ ಆಯಿರ್ಕ ಅಂದರೆ ಜನರು ಸುಖವಾಗಿರ್ಕ, ಜನರೆಲ್ಲರೂ ನಂದೂರಾಯನನ್ನು ಹೊಗಳಕ್ಕೆ. ನಂದೂರಾಯನ ಆಡಳಿತ ಅಂದರೆ ಸುತ್ತ ಹತ್ತು ರಾಜ್ಯದಂಗೆ ಹೆಸರಿಗೆ ಹೋಯ್ಕ. ಇದಷ್ಟೇ ಅಲ್ದ ನನ್ನ ತ್ರಿಪ್ಪದ, ಹಂಗೆ ಆಲೋಚನೆ ಮಾಡ್ಕೊಂಡು ಜನರಿಗೆ ಬೇಕು ಬೇಕಾದ್ದೆಲ್ಲ ಕೊಡ್ತಾ ಹೋನಲ್ಲ. ಆರೆ ಜನರಿಗೆ ಏನಾದರೂ ಒಂದು ಕಷ್ಟ ಬಂದರೆ ಅದನ್ನ ನಾಲ್ಕು ದಿನಕ್ಕೂ ಅವ್ರು ಸಹಿಸ್ಕೊಂಬಿಲ್ಲಲ್ಲ ಮರಯ್ಯ. ಅವ್ರಿಗೇನಾದ್ರೂ ಬಂದರೆ ರಾಜ ನನಗೆ ಇದೆಲ್ಲ ಕೊಟ್ಟಿದ, ಏನೋ ಒಂಚೂರು ಈಗ ಕಷ್ಟ ಇತ್ತು ರಾಜನಿಗೆ, ರಾಜನನ್ನು ನಾವು ದೇವ್ರ ಕಣ ಕಾಣಕ ಅವರು ಹಂಗೆ ಇರ್ತಾರಂತೇಳಿ ನಾನು ಎಣಿಸ್ಕೊಂಡಿದ್ದೆ. ಆದ್ರೆ ಹಂಗಿಲ್ಲ, ಅವರು ಹಿಂದೆ ಕೊಟ್ಟದ್ದೆಲ್ಲ ನೆನಪೋಯ್ತು, ಒಂದು ಚೂರು ನೆನಪಿಲ್ಲ, ಏನೂ ಅವರು ನೆನಪಲ್ಲಿ ಇಟ್ಕೊಳ್ಳ. ಅಷ್ಟೇ ಅಲ್ಲ, ರಾಜನಿಗೆ ಧಿಕ್ಕಾರ ಕೂಗುದು ಒಂದೇ ಅಲ್ಲ, ಅರಮನೆ ಒಳಗೆ ನುಗ್ತಾ ಇದ್ರು. ಹೌದು, ಚರ್ಮದ ನಾಣ್ಯ ಮಾಡಿ ನಮ್ಮ ತಿಜೋರಿ ಒಳಗೆ ತುಂಬಿಸಿ ಇಟ್ಟಿತ್ತು. ಆ ತುಂಬಿಸಿ ಇಟ್ಟದ್ದು ನಾ ನಿನ್ನೆ ಆ ತಿಜೋರಿ ಹತ್ರ ಹೋಪತ್ತಿಗೆ ಒಂದು ರೀತಿ ಮೂಗಿಗೆ ವಾಸನೆ ಬತ್ತಿತ್ತು. ಆದ್ರೆ ನಾನು ಅದನ್ನು ಆಲೋಚನೆ ಮಾಡ್ಲ, ಇದೆಯಂತಪ್ಪ ಅಂತೇಳಿ ಯೋಚನೆ ಮಾಡ್ದೆ ನಾನು. ಈಗ ಕಂಡ್ರೆ ನರಿ ನಾಯಿಗಳು ಅರಮನೆ ಒಳಗೂ ನುಗ್ತಾ ಇದ್ದು. ಅಯ್ಯೋ ಮರಯ್ಯ, ಕಾಮ್ ಕಾತಿಲ್ಲ, ಜನ ಅವ್ರ ತೈಲಿ ಒಳಗೆ
ದುಡ್ಡನ್ನು ತುಂಬಿಕೊಂಡು ಹೋತಾ ಇದ್ರು ಜನ ಜನನ ದುಡ್ಡಿಗೆ ಆ ನಾಯಿ ಬಾಯಿ ಹಾಕತ್ತು ಆ ದುಡ್ಡಿಗೆ ಮಾತ್ರ ಬಾಯಿ ಹಾಕ್ತಾ ಇಲ್ಲ ಮರಯ್ಯ ಹೊರದು ತಿಂತ ಇದ್ದು ಅವ್ರು ಚರ್ಮ ಗೂಡೆ ಹರ್ಕೊಂಡು ಎಳಿತಾ ಇದ್ದು ಇದನ್ನ ನನ್ನ ಕಾಮ ಕಾತಿಲ್ಲ ಜನರ ನೆಮ್ಮದಿಯನ್ನು ನಾನು ಬಯಸ್ಕೊಂಡಿದ್ದನ್ನು ಮಾಡುವುದೆಲ್ಲ ಮಾಡ್ಕೊಂಡು ಈಗ ಮಂಜಾತನ ತಲೆ ಮೇಲೆ ಹಾಕಿರ ಅತ್ತ ಒಡೆಯ ಅಲ್ಲ ಬಿಳಿಯ ನೀನ್ ಹಿರಿಯನ್ನು ನೀನ್ ಹೇಳದನ್ನ ನಾನು ಕೇಳ್ಕೊಂಡು ಬಂದಿದ್ದೆ ಕೇಂಡು ಬಿಟ್ಟದಷ್ಟೇ ಕೇಂಡು ಬಿಟ್ಟದ್ದೇನೋ ಹೌದು ಆರೆ ನಾನು ಎಣಿಸುದ್ದೆ ಅಂತ ಗೊತ್ತಾ ಈಗಳಿನ ಕಾಲ ಸುಧಾರಣೆಗೆ ನಿನ್ನ ಮಂಡಿ ಆಲೋಚನೆಯ ಆತಿಲ್ಲ ಅಂದೇಳಿ ಆರ ಕಾಣ ಈಗ ನೀನು ಹಿಂಗ ಸುಮ್ಮನೆ ಕುಕ್ಕಂದು ಸಮ ಅಲ್ಲ ನಾನೀಗ ಮುಳುಗಿ ಹೋತಿದ್ದೆ ಏನಾರು ಉಪಾಯ ಹೇಳಿ ನನ್ನನ್ನೊಂದು ಉಳಿಸು ಮರಯ್ಯ ನನ್ನನ್ನೊಂದು ಉಳಿಸು ಕರಿನ ಹತ್ರ ಕೇಂತಿದ್ದಿ ಕರಿಯ ನಾನು ಹೇಳ್ರೆ ಅವ ಹೇಳ್ತಾ ನಾನು ಹೇಳ್ದಿರ ಅವ ಸುಮ್ಮನೆ ಕೂಕಂತ ಕರಿಯ ಹೋ ಇದು ಮಾಡಿ ಬಾ ಆಯ್ತು ಅದನ್ನ ಅಷ್ಟು ಮಾಡ್ದ ಬಂದ ಅದು ಒಳ್ಳೇದು ಕೆಟ್ಟದ್ದು ಹಾಲು ಸುಣ್ಣದ ನೀರು ಎರಡೂ ಒಂದೇ ಅವನಿಗೆ ನಾನು ಹೇಳ್ರೆ ಸುಣ್ಣದ ನೀರು ಕುಡಿತಾ ಹಾಲನ್ನು ಕುಡಿತಾ ಹಂಗಾಪ್ಕೊಯ್ ಅವನ ಹತ್ರ ಕೇಳ ಈಗ ಹಿರಿಯನಾದ ನೀನಿದ್ದೆ ನಮ್ಮ ಮೇಲೆ ನಮ್ಮ ರಾಜ್ಯದ ಮೇಲೆ ಬಹಳಷ್ಟು ಪ್ರೀತಿ ಇಟ್ಕೊಂಡ ನೀನು ಅದಕ್ಕಲ್ದ ನೀನು ಎಷ್ಟು ನಮ್ಗೆ ಅಡ್ಗಾಲ್ ಹಾಕರು ಬೆಕ್ಕಿನ ಕಣಗೆ ಅಡ್ಡು ಬಂದರು ನಿನ್ನನ್ನು ತೆಗೆದು ಹಾಕದೆ ನೀನಿರ್ಕ ನಮ್ಮ ಜೊತೆಗೆ ಅಂತೇಳಿ ಹಿರಿಯರಿಲ್ಲದ ಮನಿ ಮನಿಯಲ್ಲ ಅಂಬ್ರು ಮಕ್ಕಳು ಹಿರಿಯರಿಲ್ಲದ ಸಭಿ ಸಭಿಯಲ್ಲ ಅಂಬ್ರು ಮಕ್ಕಳಿಲ್ಲದ ಮನಿ ಮನಿಯಲ್ಲ ಅಂಬ್ರು ಅದಕ್ಕೆ ಆ ಹಿರಿಯನಾದ ನಿನ್ನನ್ನು ನಾವು ಜೊತೆಯಲ್ಲಿ ಇಟ್ಕೊಂಡದ್ದು ಸಂಕಷ್ಟ ಬಂದಾಗಳಿಗೆ ನೀ ನಮ್ಗೆ ಬೇಕಂದೇಳಿ ಈಗ ನನ್ನ ಪರಿಸ್ಥಿತಿ ಕಂಡು ನೀ ನೆಗಾಡ್ದೆ ನನ್ನನ್ನು ಏನಾರು ಮಾಡಿ ಉಳಿಸ್ಕಲ್ಲ ಬಿಳಿಯ ಉಳಿಸ್ಕಲ್ಲ ಒಡೆಯ ನಾನೇನು ಹೇಳದೆ ಹೌದು ಕರಿನ ಹತ್ರ ಕೇಳಕ್ಕಲೆ ಅಂದೇಳಿ ಯಾಕಂದ್ರೆ ಈಶ್ವರ ನೀವು ಮಾಡಿದ್ದ ಹಾಗೆ ಮೊದಲು ಅವನ ಹತ್ರ ಕೇಳ ಹೌದಪ್ಪ ಅದರಿಂದ ಹೇಳಿಯ ಹೊರತು ನಿಮ್ಮ ಮೇಲಿನ ಅಭಿಮಾನದಿಂದ ಇನ್ನೂ ಒಂದು ಆಲೋಚನೆ ಹೇಳ್ತೇ ನಾನು ಸೆಟ್ಟಿ ಸಿಂಗಾರ ಪ್ರೊಳಗೆ ಸೆಟ್ಟಿ ಸಿಂಗಾರ ಪ್ರೊಳಗೆ ಪಟ್ಟ ಸೂರ್ಯ ಹೋಯ್ ತಂಬ್ರು ಪಟ್ಟ ಸೂರಿ ಹೋಯ್ತಂ ರೋ ಸೆಟ್ಟಿ ಸಿಂಗಾರ ಆಪುದ್ರೊಳಗೆ ಪಟ್ಟ ಸೂರಿ ಹೋಯ್ತಂ ರೋ ಕೆಟ್ಟ ಕಾಲವು ಬಂದ ಕೂತಿತ ನಮಗೆ ಕೆಟ್ಟ ಕಾಲ ಬಂದ ಕೂತಿತ ಸುಟ್ಟೋಪುದೆ ಆಯ್ತ ಕೆಟ್ಟ ಕಾಲವು ಬಂದ ಕೂತಿದ್ದ ಇನ್ನ ನಾವ ಸುಟ್ಟೋಪುದೆ ಆಯ್ತೋ ಸೆಟ್ಟಿ ಸಿಂಗಾರ ಆ ಪ್ರೊಳ್ಗೆ ಪಟ್ಟಣ ಸೋರೆ ಹೋಯ್ತಂ ರೋ ಹಂಗೆ ಆಯ್ತಲ್ಲ ನಾವು ಎಷ್ಟು ಹೇಳಿದ್ರು ಕೇಂಬು ಕಾಯಿಲಿಲ್ಲ ಹೌದು ಪರಿಸ್ಥಿತಿ ಹಿಂಗೆ ಬಂದಾಗಳಿಗೆ ಎಲ್ಲವರನ್ನು ನಾವು ಮಾತಾಡ್ಸ್ಕೊಳಕಾತ್ತು ಈ ಮೊದಲೇ ಹೇಳಿರು ಒಂದನ್ನಾರು ತಗೊಂಡಿರ್ಯಾ ಇಲ್ಲ ಅದ್ರ ಮೇಲೂ ಈ ಚರ್ಮದ ನಾಣ್ಯ ಗುದ್ದಿದ್ರ ಮೇಲಂತೂ ನಾವು ಲಗಾಡಿಯದ್ದೇ ಹೋಯ್ತಲ್ಲ ಒಡೆಯ ಪ್ರಾಣಿಗಳು ಸಾವಾದ್ದಲ್ದೆ ಇಡೀ ಕಾಡೆ ನರ ವಾಸನೆ ಜಂಬು ಒಂದು ಆ ಪ್ರಾಣಿ ಮಾಂಸವನ್ನು ತಿಂಬಕ್ಕೆ ಬೇರೆ ಪ್ರಾಣಿಗಳು ಹೋಗಿ ಅಲ್ಲೊಂದಿಷ್ಟು ಹೋಲಸು ಹೌದಪ್ಪ ಆ ಕೊಳತು ಹೋದ ಪ್ರಾಣಿಗಳೆಲ್ಲ ನುಸಿ ಸೊಳ್ಳಿ ಅದು ಇದು ಎಲ್ಲ ಉಟ್ಕೊಂಡು ಊರಿಗೆ ನುಗ್ಗಿದ್ದು ಮತ್ತೊಂದು ಅವು ಯುದ್ಧ ಮಾಡಿಯೋ ನಮ್ಮ ಮೇಲೆ ಹೌದು ಅಂತಹ ಪರಿಸ್ಥಿತಿ ಬಂದಿತ್ತು ಜನರು ಏನು ಮಾಡ್ತೋ ಒಲಿ ಊರಿಲಿ ಅಂತ ಹೇಳಿ ಮನೆಯೊಳಗೆ ತಗೊಂಡೋಗಿ ಕೊಟ್ರಿ ಈಗ ಅರಮನೆಯ ಉರ್ಸಕ್ ಬಂದಿದ್ವಲ್ಲೇ ಎಲ್ಲ ಒಟ್ಟು ಬತ್ತಾ ಇದ್ವ ಕಾಣಿ ಹೌದು ಹೌದಾ ಅರಮನೆಗೆ ನುಗ್ತಾ ಇದ್ದು ಇದೆಲ್ಲ ನಾನು ಕೂತಲ್ಲೇ ಆಲೋಚನೆ ಮಾಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಏನಾಗ್ತದೆ ಗೊತ್ತುಂಟ ಇಡೀ ಅರಮನೆಯನ್ನೇ ಒಡೆದು ನಮ್ಮನ್ನೆಲ್ಲ ಬಡದು ಹಾಕಿ ಹೋಗುವ ಆಲೋಚನೆ ಅವರದ್ದು ಉಂಟು ಹೆದರ್ಸ್ಬೇಡ ಮರೆ ಮೊದ್ಲೇ ನಾ ಹೆದರ್ಕೊಂಡಿದ್ದೀನಿ ನನ್ನ ಮೇಲೆ ಯಾಕೆ ಹಾವು ಹಾಕ್ತಿದ್ದೆ ನೀನು ವಿಷಯ ಗೊತ್ತಿರ್ಕಲೆ ಅದಕ್ಕೂ ಒಂದು ಬುದ್ಧಿವಂತಿಕೆ ಮಾಡಿದ್ದೆ ನಾನು ನೀವೇನು ಹೆದರ್ಕೊಂಬುದು ಬೇಡ ಕರಿನನ್ನು ಕಳಿಸ್ತೆ ಇಲ್ಲೇ ಆಚೆಗೆ ನಮ್ಮ ಈ ಹೊಳೆಯಿಂದ ಆಚೆ ದಾಟಿದ್ರೆ ಸಮುದ್ರ ಬತ್ತಲ್ಲ ಆ ಸಮುದ್ರದಲ್ಲಿ ಒಂದು ದೋಣಿ ದೊಡ್ಡ ಹಾಯಿ ದೋಣಿ ಮಾಡಿಸಿ ಇಟ್ಟಿದ್ದೆ
ನನಗೆ ಗೊತ್ತಿತ್ತು ಹಿಂಗೆ ಆಗ್ತಂದೇಳಿ. ನೀವು ಇಲ್ಲಿಪ್ಪುದು ಒಳ್ಳೇದಲ್ಲ, ಇನ್ನೊಂದು ಎರಡು ತಿಂಗಳು ಈ ಊರು ಬಿಟ್ಟು ಹಾಯ್ದ ಓಣಿಯಲ್ಲಿ ಹೋಯಿ ಆಚೆಗೆ ಹಾಯ್ಕೊಂಡು ನಿಮಗೆ ಬೇಕಾದ ವ್ಯವಸ್ಥೆಯೆಲ್ಲ ಮಾಡಿಕೊಡ್ತೇನೆ. ಒಂದು ಎರಡು ತಿಂಗಳು ಉಂಬುಕ್ ತಿಂಬುಕ್ ಹಾಕುದಂದ್ರೆ ದವಸ ಧಾನ್ಯ ಅಕ್ಕಿ ಅದು ಬ್ಯಾಳಿ ಗೀಳಿ ಎಲ್ಲ ನಿಮಗೂ ಒಂದು ಧರ್ಮಕ್ಕೆ ಅಂದ್ರೆ ಆ ದೋಣಿಯೊಳಗೆ ಹಾಕಿ ಕಳಿಸಿಕೊಡ್ತೆ. ಒಂದು ಎರಡು ತಿಂಗಳು ನೀವು ಗೌಪ್ಯವಾಗಿ ಇರಬೇಕು. ಮೊದಲೇ ಯೋಚನೆ ಮಾಡಿದೆ? ಹೌದು, ಇದನ್ನೆಲ್ಲ ಮೊದಲೇ ಯೋಚನೆ, ನನಗೆ ಗೊತ್ತಿತ್ತು ಹಿಂಗ ಅಂತೇಳಿ. ಅದರಿಂದ ನಮ್ಮ ಕರಿಯನು ಇದ್ದಾನಲ್ಲ, ಕರಿಯನು ನಿಮ್ಮನ್ನ ಕರ್ಕೊಂಡು ಹೋಗಿ ಆ ಹಾಯಿ ದೋಣಿಯಲ್ಲಿ ಹೋಗಿ ಇನ್ನೊಂದು ಪ್ರದೇಶದಲ್ಲಿ ಒಂದೆರಡು ತಿಂಗಳು ಇರಿ, ಅಷ್ಟರೊಳಗೆ ನಾನು ಇಲ್ಲಿ ಏನು ವ್ಯವಸ್ಥೆ ಆಗ್ತದೆ ಅಂತ ನೋಡಿ ಆಮೇಲೆ ನಿಮ್ಗೆ ತಿಳಿಸ್ತೇನೆ, ಪುನಃ ಬರ್ಬೋದು. ನೀ ಬತ್ತಿಲ್ಲಯನ ನಮ್ಮ ಜೊತೆಗೆ? ಈಗ ನಾನು ಬಂದ್ರೆ ಇಲ್ಲಿ ಏನಾಗ್ತಂದೇಳಿ ಗೊತ್ತಾಯ್ಕಲ್ಲ. ನಾನು ನಿಮ್ಮ ಅಪ್ಪನ ಕಾಲದಿಂದ ಇದ್ದವ್. ಹೌದಪ್ಪ, ಈ ರಾಜ್ಯದ ಮೇಲೆ ಎಷ್ಟೊಂದು ಭರವಸೆ ಆಸೆ ಇಟ್ಕೊಂಡವಲ್ದ ನಾನು, ಅದನ್ನ ಬಿಡುಕತ್ತ. ಆದ್ರಿಂದ ನೀವು ಚಂದ ಇರ್ಕೇ ನನ್ನ ಆಲೋಚನೆ ಈಗ ವ್ಯವಸ್ಥೆ ಮಾಡಿದ್ದೇನೆ. ಕರಿಯಾ, ನಮ್ಮ ರಾಜನನ್ನ ಕರ್ಕೊಂಡು ಹೋಗಿ ಒಂದ್ ಎರಡು ತಿಂಗಳು ಅಲ್ಲಿ. ಕರಿಯಾ, ಇನ್ ತಡ ಮಾಡು ಬೇಡ, ನಾವು ಹಾಪ 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 ಬೇಗ ಬೇಗ. ನಾಯಿ ನರಿ ತಿಂದಿದ್ದು ನಂದು ರಾಯನ ಮನೆಯ, ನಾಯಿ ನರಿ ತಿಂದಿದ್ದು ನಂದು ರಾಯನ ಮನೆಯ, ಬಾಯಿ ಬಿಟ್ಟೇಂಡಿರಲ ಏ ನಂದು ಗತಿಯ, ಬಾಯಿ ಬಿಟ್ಟೇಂಡಿರಲ ಈ ನಂದು ಕತೆಯ. ಗೋಯಿಂದ ಕಟ್ಟಿ ಕಚ್ಕಂಡಂಗೆ ಆಯಿತ್ರಿ, ಗೋಯಿಂದ ಕಟ್ಟಿ ಕಚ್ಕಂಡಂಗೆ ಆಯಿತ್ರಿ. ಹೋಯ್ ಒಳ್ಳೆದಾತ ನೀವು ಹೆರಿಗಾಲಿ ಬಿದ್ರೆ, ಹೋಯ್ ಒಳ್ಳೆದಾತ ನೀವು ಹೆರಿಗಾಲಿ ಬಿದ್ರೆ. ಅದಕ್ಕೆ ಹೇಳಿದ್ದು ನಂದುರಾಯನ ದರ್ಬಾರ ನರಿ ನಾಯಿ ತಿಂದ್ಕೊಂಡು ಹೋಯ್ತು ಅಂದೇಳಿ. ಬೇಕಾ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇನ್ನೊಬ್ರು ಮಾತಿಗೆ ಕೆಲವು ಸರಿ ಯಾರು ಕೇಳಕತ್ತ, ಅದ್ರ ಆಲೋಚನೆಯೇ ಮಾಡಲಿಲ್ಲ. ಅದರಿಂದ ಅಲ್ದ ಹಿಂಗಾದ, ಇಡೀ ನರಿ ನಾಯಿಗಳೆಲ್ಲ ಆ ದುಡ್ಡನ್ನು ತಿನ್ಬೇಕಾರೆ. ಎಂತ ಒಂದು ರಾಜಕೀಯ, ಎಂತ ಒಂದು ಆಡಳಿತ ಅಂತ ಜನರು ಹೇಳುದಿಲ್ಲ. ಅದಕ್ಕೆ ನಂದುರಾಯನ ದರ್ಬಾರ ನರಿ ನಾಯಿ ತಿಂತು ಅಂತ ಹೇಳ್ತಾರೆ. ನಾವು ಹೇಳಿ ಹಿರಿಯರಾದ ನನ್ನ ಮಾತನ್ನು ಒಂದು ಕಳಿಗೆಯೂ ಕೇಳದೆ, ಯಾವುದೋ ಒಂದು ಆಲೋಚನೆ ಯೋಜನೆಯನ್ನು ಮಾಡದೆ ಇಡೀ ದೇಶದ ಇಡೀ ರಾಜ್ಯದ ಅಭಿವೃದ್ಧಿಯನ್ನೇ ಹಾಳು ಮಾಡಿಬಿಟ್ಟಲ್ಲ ನಮ್ಮ ರಾಜ. ಅದಕ್ಕಾಗಿ ನಾನು ಒಂದು ಎರಡು ತಿಂಗಳು ಗೌಪ್ಯವಾಗಿ ಇರಲಿ ಅಂತ ಅಲ್ಲಿಗೆ ಕಳಿಸಿಕೊಟ್ಟದ್ದು. ಇನ್ನು ತಡ ಮಾಡಬಾರ್ದು, ಇಲ್ಲಿ ವ್ಯವಸ್ಥೆ ಆಗಬೇಕಲ್ಲ, ಪುನಃ ಅದೇ ಸ್ಥಿತಿಗೆ ತರಬೇಕು. ಅವನು ಆ ರೀತಿಯಲ್ಲಿ ಮಾಡಿದ ಅಂತ ನಾನು ಅದೇ ರೀತಿಯಲ್ಲಿ ಮಾಡಿ ಓಡಿ ಹೋಗುದು ಸರಿಯಲ್ಲ. ಒಂದು ದೇಶದ ಅಭಿವೃದ್ಧಿ ಆಗಲೇಬೇಕಲ್ಲ, ಅದಕ್ಕಾಗಿ ಏನಾದರೂ ಪ್ರಯತ್ನ ಪಡ್ತೇನೆ. ಅಷ್ಟರ ಒಳಗೆ ಜನರಿಗೆ ಕೂಡ ಇದನ್ನ ತಿಳ್ಕೊಳ್ಬೇಕು, ನಮ್ಮ ಜನರು ತಿಳ್ಕೊಳ್ಬೇಕು. ಒಂದು ಸಭೆಯನ್ನು ಕರೆದ ಎಲ್ಲವರನ್ನು ಸೇರಿಸಿದ್ದೇನೆ, ಸಮಾಧಾನ ಮಾಡಿದ್ದೇನೆ, ಎಲ್ಲ ವ್ಯವಸ್ಥೆ ಮಾಡುವ ಅಂದ್ಕೊಂಡು ಕೂಡ ಹೇಳಿದ್ದೆ. ಹಿರಿಯರ ಮಾತನ್ನು ಮೊದಲು ಕೇಳಿ, ದೇವರನ್ನ ಪೂಜೆ ಮಾಡಿದ್ರೆ ಅಪ್ಪ ಅಮ್ಮ ಸಿಕ್ಕುವುದಿಲ್ಲ, ಅಪ್ಪ ಅಮ್ಮನ ಪೂಜೆ ಮಾಡಿ ಆಗ ದೇವರು ಸಿಗ್ತಾನೆ. ಆ ಮಾತು ಅವರಿಗೆ ಒಳ್ಳೆ ತಲೆಗತ್ತಿ ಬಿಟ್ಟಿದೆ. ರಾಜರಿಗಾದದ್ದು ಹಾಗೆ ಅಲ್ವಾ? ಆದ್ರಿಂದ ಹಿರಿಯರ ಮಾತನ್ನ ಕೇಳಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ತಂದೆ ತಾಯಿಗಳ ಮಾತು ಅಥವಾ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ರೆ ಏನು ನಷ್ಟ ಆಗುದಿಲ್ಲ, ಒಳ್ಳೇದೇ ಆಗ್ತದೆ. ಆದ್ರಿಂದ ಇಡೀ ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ ಇಡೀ ಊರಿನ ಜನರು ಹಿರಿಯರ ಮಾತನ್ನ ಕೇಳಿ ಮುಂದೆ ನಡೆದ್ರೆ ಇಡೀ ದೇಶ ರಾಷ್ಟ್ರ ಎಲ್ಲವದು ಅಭಿವೃದ್ಧಿ ಆಗ್ತದೆ ಅಂತ ಈ ಸಮಯದಲ್ಲಿ ಜನರಿಗೆಲ್ಲ ಅಭಿವೃದ್ಧಿ ಪಡಿಸ್ತೇನೆ. ಆಗೋದಲ್ಲ. ಮೂರು ಮೂರ್ತಿಯ ರೂಪಗೆ ವಿಶ್ವಾಕಾರ ಸಾರದ ಗುಣ ದೀಪಗೆ, ವಿಶ್ವಾಕಾರ ಸಾರದ ಗುಣ ದೀಪಗೆ. ಧೀರಗೆ ತೋರುತಿಯ ಮಾಯ ವಿಚಾರಗೆ, ಧೀರಗೆ ತೋರುತಿಯ ಮಾಯ ವಿಚಾರಗೆ, ಕ್ಷೀರಾಭಿಜಯನ ಗಂಭೀರಗೆ, ಕಾರಣಿಕ ಸೂತ್ರ ಧಾರಗೆ. ಮಂಗಲ ಪಾಡಿದರು ಸುಮಂಗಲಯರ್ ಮಂಗಲ ಪಾಡಿದರೋ, ಆದಿದೇವದ ಕಲಾಗಮ ವಂದಿದ ಯಾದವ ಕುಲಮೋಹನ ರೂಪ, ವೇದೋದಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ, ನಾರಾಯಣ ದೇ ನಮೋ ನಮೋ, ನಾರದ ಸಂದು ನಮೋ ನಮೋ, ತಾತಯ್ಯ ತಾದಿನಾಥ ಮಂಗ.
ಮಧುಸೂದನ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಜಯ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ಮಂಗಲಂ.